श्रीरामचंद्रः श्रितपारिजातः समस्तकल्याणगुणाभिरामः सीतामुखाम्भोरुह चञ्चरीकः निरन्तरं मङ्गलमातनो
ಅವಳನ್ನ ಕೊಟ್ಟು ಮದುವೆ ಮಾಡಬೇಕಾದ್ರೆ ಸ್ವೀಕರಿಸು ಮರಿ ಎಂದಿದ್ರು, ಅದಕ್ಕೆ ಅವಳನ್ನ ನಾನು ತುಳಸಿ ಮರಿ. ಬಾಬು ನೋಡ್ಯಾ ಇವಳೇ ನಿನ್ನ ಹೆಂಡತಿ, ನನ್ನ ಅಕ್ಕಿ. ಅಯ್ಯೋ ಅಲ್ಲ, ನನ್ನ ಹೆಂಡತಿ ನಿನ್ನ ಅಕ್ಕಿ. ನಮಸ್ಕಾರ. ಇವನ್ ಯಾರು ಗೊತ್ತಾ? ಎಮ್ಮೆ. ಎಮ್ಮೆ? ಓ, ಎಮ್ಮೆ ಫಸ್ಟ್ ಕ್ಲಾಸ್ ಪಾಸ್ ಮಾಡಿದಾನೆ. ಇವನ್ ಯಾವ ನಿಜ ಹೇಳಕ್ ಬಿಡೋದಿಲ್ಲ, ಯಾರಾದ್ರೂ ಹೊಗಳಿದ್ರೆ ಸಾಕು ಪ್ರಾಣ ಆಗ್ಬಿಡ್ತಾರೆ. ವಿಚಿತ್ರ ಪ್ರಾಣಿ ಪಾಪ. ಗ್ರಾಜುಯೇಟ್ ಸರ್ಟಿಫಿಕೇಟ್ ಕೈಯಲ್ಲಿ ಇಟ್ಕೊಂಡು ಕೆಲಸ ಇಲ್ದ ಅರಿತ ಆಯ್ತ. ನಾನು ನಿನ್ ಗಂಡ ಮ್ಯಾನೇಜರ್, ಏರ್ ಕಂಡೀಷನ್ ರೂಮ್ ಅಲ್ಲಿ ಕೂತ್ಕೊಂಡು ಆಫೀಸ್ ನಲ್ಲಿ ಕಿಟಕಿ ಬಗ್ಗೆ ನೋಡಿದೆ ಇವನ ಅವಸ್ಥೆನೆಲ್ಲ. ಅಯ್ಯೋ ಅನ್ನಸ್ ಬಾರೋ ಅಂತೇಳಿ ಭಾಗತೆ ನನ್ನ ಬಿದ್ದಿರೋದು ಒಂದು ಕೆಲಸ ಕೊಟ್ಟೆ. ಈಗ ಇವನು ರಾಮಾಂಜನೇಯ ಕಂಪನಿಯಲ್ಲಿ ಸೇಲ್ಸ್ ಮ್ಯಾನ್, ನಾನು ಮ್ಯಾನೇಜರ್. ಏನು ಇದೆಲ್ಲ ಗೋಪಿ? ನೋ ಪೊಲೀಸ್ ಸ್ಟಾಫ್ ತುಳಸಿ ಬರೀ. ರಸ್ತೆಯಲ್ಲಿ ನನಗೆ ಒಂದು ಎಮ್ಮೆ ಸಿಕ್ಕಿದ್ರೆ ಏನ್ ಮಾಡ್ತೀನಿ? ಎಳ್ಕೊಂಡ್ ಬಂದು ಹಾಲ್ ಕರೀತಿದ್ದೆ. ಅಯ್ಯಯ್ಯೋ, ಆ ಎಮ್ಮೆ ಅಲ್ವೇ ಎಮ್ಎ ಡಿಗ್ರಿ ಅಂತ ಡಿಗ್ರಿ. ಪಾಪ ವಾಸಕ್ಕಿಲ್ಲದ ಬೀದಿಲಿ ಬಿದ್ದಿದ್ದಾನೆ. ನಮ್ಮ ಮನೇಲಿ ಇರುವಂತೇಳಿ ಕರ್ಕೊಂಡ್ ಬಂದ್ಬಿಡಿ. ಒಳ್ಳೆ ಕೆಲಸ ಮಾಡ್ತೀರಿ ನೋಡ್ರ. ನಮ್ ತುಳಸಿ ಮನೆಗೆ ನಾನು ಮಾಡೋದೆಲ್ಲ ಒಳ್ಳೆ ಕೆಲಸ ನೋಡಿ. ಇದು ನಿಮ್ಮನೆ ಇದಾಗೆ, ಏನು ಸಂಕೋಚ ಪಟ್ಕೋಬೇಡಿ. ಇಲ್ಲಮ್ಮ, ತುಂಬಾ ಥ್ಯಾಂಕ್ಸ್. ಪಾಪ ಅವನ ಗಂಟ್ಲು ಕರಕನ ಅನ್ನತ್ತೆ. ಮಿಕ್ಸ್ ಬೇಕಾ? ಅಯ್ಯಯ್ಯೋ, ಅದ್ಯಾಕೆ? ಬ್ರೂ ಕಾಫಿ ಎರಡು ಸ್ಟ್ರಾಂಗ್ ಆಗಿ. ಅದಾತೀನಿ, ಕುತ್ಕೊಳ್ರಿ. ಏನು ಹೀಗ್ ಬುರುಡೆ ಹೊಡಿತಾ? ಆ ಬುರುಡೇನಮ್ಮ ಬ್ರೂ ಕಾಫಿ ಸ್ಟ್ರಾಂಗ್ ಆಗ ಮಾಡಿದ್ದು. ಅದೇ ನಾನೊಬ್ಬನೇ ಬಂದು ಗಂಟ್ಲು ಕರಕ ಅಂತ ಹೇಳಿದ್ರೆ ಟರ್ಪಂಟೈನ್ ಬಂದಿರೋ. ನಿಜ ಗೊತ್ತಾದಾಗ ನನಗೇನ್ ಬರುತ್ತೋ? ನಾನು ಇದಿರಲ್ಲ, ಬೆಳಿಗ್ಗೆ ಸೈಕಲ್ ಬ್ಲೋ ಹೊಡೆದ್ಬಿಟ್ಟು ಕಾಸು ಕೊಡದೆ ಹಾಗೆ ಬಂದ್ಬಿಟ್ಟೆ. ಅವನಿಗೇನು ಗೊತ್ತಾಗತ್ತೆ ನಮ್ ಸೈಕಲ್ಗೆ ನಂಬರ್ ಆಗಿದೆ? ಆ ಬೀದಿಗೆ ಹೋಗಲ್ಲ ನಾನು. ಗುಡ್ ಮಾರ್ನಿಂಗ್. ಬೆಳಗ್ಗೆ ಹೇಳಿದ್ದು ನಮ್ಮ ಆಫೀಸ್ ಬಂತಲ್ಲ, ಬರ್ತಾ ಹೀಗೆ ಬರಮ್ಮ, 5 ಗಂಟೆ ಒಟ್ಟಿಗೆ ಹೋಗೋಣ. ಓಕೆ ಓಕೆ. ಮಿಸ್ಟರ್ ಗೋಪು. ಯಾಕೆ ಪುನಃ ನಾನು ಏನಾದ್ರು ತಪ್ಪು ಮಾಡಿದ್ನ? ತಪ್ಪು? ಹಾ, ನಾನ್ ತಪ್ಪು ಮಾಡಿದ್ದೀನಿ. ನಿಮ್ಮನ್ನ ಕ್ಷಮಾಪಣೆ ಕೇಳಬೇಕು ಅಂತ ಆವತ್ತಿಂದ ನಿಮ್ಮನ್ನು ಹುಡುಕ್ತಾ ಇದ್ದೀನಿ. ನೀನು ನನ್ನ ಕ್ಷಮಾಪಣೆ ಕೇಳ್ತೀಯ? ಹೌದು ಗೋಪು, ನೀವು ಬರ್ದಿರೋ ಹಾಡನ್ನ ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಓದಿ ಗೇಲಿ ಮಾಡಿ ನನ್ನ ಕೋಪ ಬಸ್ಬಿಟ್ರು. ಇಲ್ದೇ ಇದ್ರೆ ಏನ್ ಮಾಡ್ತೀನಿ? ಇಲ್ದೇ ಇದ್ ಸಾವಿರ ಸಲ ಓದಿ ನನ್ನ ಹೃದಯದಲ್ಲಿ ಬಚ್ಚಿಟ್ಕೋತಾ ಇದ್ದೆ. ಹೌದು ಗೋಪು, ಅನ್ಯಾಯವು ನನ್ನಿಂದ ಈಗ ನಿನ್ ಕೆರಿಯರೇ ಹಾಳಾಗೋಯ್ತು. ಚೆಚ್ಚೆ, ಯಾರು ಹೇಳಿದ್ ಹಾಗಂತ? ನೀನ್ ಮಾಡಿದ್ ಒಂದ್ ರೀತಿ ಒಳ್ಳೇದೇ ಆಯ್ತು. ಶ್ರೀರಾಮ ಎಂಟರ್ಪ್ರೈಸಸ್ ಟೀ ಎಕ್ಸ್ಪೋರ್ಟ್ ಕಂಪ್ನಿಲಿ ಫಸ್ಟ್ ಕ್ಲಾಸ್ ಕೆಲಸ, ಕೈ ತುಂಬಾ ಸಂಬಳ ಸಿಗ್ತಾ ಇದೆ. ನಾವ್ ಓದಿದ ಮೇಲೂ ಇಂಥ ಕೆಲಸ ಸಿಕ್ತಿತ್ತು. ರಿಯಲಿ? ಹಾಗಾದ್ರೆ ನನ್ನ ಕೋಪ ಇಲ್ಲ ತಾನೆ? ಒಂದ್ ಮಾತು ಹೇಳ, ಮುದ್ದಾದ ಹುಡುಗಿಯರ ಮೇಲೆ ಕೋಪ ಮಾಡ್ಕೊಳ್ಳೋಷ್ಟು ದಡ್ಡ ಅಲ್ಲ ನಾನು. ಬರ್ತೇನೆ. ಓಕೆ. ಸಂತೋಷ, ಆನಂದ, ಹ್ಯಾಪಿ, ವೆರಿ ಹ್ಯಾಪಿ. ಏನ್ ಸಮಾಚಾರ? ಅವತ್ ಹೇಳಿದ್ದಲ್ಲ ನನ್ ಕ್ಲಾಸ್ಮೇಟ್ ಒಬ್ಬ ಲವ್ ಪೋಯಂ ಬರೆದು ನಾನ್ ಕಂಪ್ಲೇಂಟ್ ಮಾಡಿ ಡಿಸ್ಮಿಸ್ ಆದ ಅಂತ. ಅವನ್ ಸಿಕ್ಕಿದ್ದ? ಹಾ, ಅದಕ್ಕೆ ಇಷ್ಟು ಸಂತೋಷನಾ? ಅಲ್ಲಕ್ಕ, ಅವನ್ ಹೇಳ್ದ ನಿನ್ನಿಂದ ನನಗ್ ಉಪಕಾರನೇ ಆಯ್ತು, ಈಗ ನಾನ್ ದೊಡ್ಡ ಕೆಲಸದಲ್ಲಿದ್ದೀನಿ ಅಂತ. ಲೈ ವಾಸಂತಿ, ಅವನ್ ಯಾವ ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ ವಿಚಾರಿಸು. ನಾನ್ ಹೋಗಿ ನನ್ ತಂಗಿಗೆ ಲವ್ ಲೆಟರ್ ಬರೆದ ಪೋಲಿ ಇವನಂತ ಹೇಳಿ ಅಲ್ಲಿಂದ ಡಿಸ್ಮಿಸ್ ಮಾಡಿದ್ದೀನಿ. ಓಹೋ, ಅಷ್ಟು ಧೈರ್ಯ ಇದೆ ನಿನ್ಗೆ? ಅಕ್ಕ, ನೀವಸಲ ಅವ್ನ್ ನೋಡು, ಒಳ್ಳೆ ಬಿಸ್ಲಿಗ್ ಬೆಣ್ಣೆ ಕರ್ಗೋಗ್ದಾಗೆ ಕರ್ಗೋಗ್ತೀಯ. ಲೇ, ನೀನೇನಾದ್ರು ಅವನ್ನ ಲವ್? ಇಂಪಾಸಿಬಲ್. ಈ ವಾಸಂತಿ ಲವ್ ಮಾಡೋದು ಅಂದ್ರೆ ಅಕ್ಕ ಈ ತಕ್ಕ ಒಳ್ಳೆ. ಹಾಸ್ಟೆಲ್ ಇಂದ ಓಡ್ಸದ್ ಮೇಲೆ ಇರೋ ಜಾಗ ಇದೆ, ಬಾರ್ಗೆಗೊಂದ್ ಮನೆ ಹುಡುಕ್ತಾ ಇದ್ದೀನಿ. ಈಗ ಎಲ್ಲಿದ್ದೀರಾ? ನನ್ ಫ್ರೆಂಡ್ ಒಬ್ಬ ಬೋರ್ಡರ್ ಹೆಂಗ ಅಂತಿದ್ದಾನೆ, ಸದ್ಯಕ್ಕೆ ಅವ್ರ ಮನೇಲಿದ್ದೀನಿ. ಆದಷ್ಟು ಬೇಗ ಆ ಜಾಗ ಖಾಲಿ ಮಾಡ್ಬೇಕು ನಾನು. ಯಾಕೆ? ಇಲ್ಲಾದ್ರೆ ಆ ಬುರುಡೆ ಬುದ್ಧಿ ನನಗ್ ಬಂದ್ಬಿಡುತ್ತೆ. ಅದಕ್ಕೆ ಬಾಡಿಗೆಗೆ ಒಂದ್ ಮನೆ ಹುಡುಕ್ತಾ ಇದ್ದೀನಿ. ಎಂತ ಮನೆ ಬೇಕು? ಅರಮನೆ ನಾ ಕೇಳಿದೆ, ಬಿದ್ಕೊಳಕ್ ಒಂದು ರೂಮ್ ಇದ್ರು ಸರ್. ಅಂದ್ರೆ ಈ ಗೊಪ್ಪು, ನಮ್ ಮನೆ ಮಾಡಿ ಮೇಲೆ ಒಂದ್ ರೂಮ್ ಇದೆ, ಅದ್ರ ಬಾಡಿಗೆ ಕೊಟ್ಟರೆ ವಾಸಿ ಅಂತ ನಮ್ಮ ಅಕ್ಕನ ನಮ್ಮಮ್ಮ ಮಾತಾಡ್ಕೊತಾ ಇದ್ರು. ಯಾವ್ದಾದ್ರು ಒಳ್ಳೆ ಹುಡುಗ ಇದ್ರೆ ಹೇಳ್ತೀರಾ? ಹುಡುಗನ ಯಾಕೆ ಇರೋ ಒಂದ್ ರೂಮ್ ನಲ್ಲಿ ಸಂಸಾರನ ಇರಕ್ಕಾಗುತ್ತೆ. ಅದಕ್ಕ ವಸಂತಿ, ನೀನ್ ಹೇಳ್ದಾಗೆ ಈ ಊರ್ನಲ್ಲಿ ಇರೋದು ಒಬ್ನೇ ಒಬ್ಬ ಒಳ್ಳೆ ಹುಡುಗ. ಯಾರು? ನಾನೇ. ನಾಳೆ ಬಂದ್ಬಿಡ. ಅಯ್ಯಯ್ಯೋ, ಗೆದ್ದ ಜೋಗಿಂದ್ರೆ ಕಡ ಸೆಗಲ್ ಮೇಲೆ ಎಂದಾಗೆ ಬಂದರ ಬನ್ನಿ. ಒಳ್ಳೆ ವಾರನ ಕಲ್ಲಂಗ್ ಕರಿತಿಯಲ್ಲ. ಈಗ ನೀನ್ ಕೇಳ ಮಾಡ್ತಿದ್ಯಾ ಬೋರ್ಡ್ ಮುರಿತ್ಯ? ಎಷ್ಟು ಕೇಳ್ಕೊಂಡು
ನೀವು ಯಾರು ಕರೀತಾಗ ನನ್ನ ಹತ್ರ ಬುರುಡೆ ಬಿಡಬೇಡ. ಏನು ಯಾರು ಕೇಳ್ತಿದ್ದೀರಾ? ನಾನೇ. ನೀನ? ನಾನು ಯಾರು ತಿಳ್ಕೊಂಡಿದ್ಯಾ? ತುಳಸಿ ರಂಗ ಕಾಲೇಜ್ ಚಾಂಪಿಯನ್ ಗೊತ್ತಾ? ನಾನು 22 ಬೆಳ್ಳಿ ಕಪ್ಪು 64 ಮೆಟ್ಲು ಹೊಡೆದಿದ್ದೆ. ನಾನು ಅದೇ ಕಾಲೇಜಲ್ಲೇ ಓದಿದೆ. ಎಲ್ಲಿ ಇವಾಗ ಕಪ್ಪೆಲ್ಲ? ಅದನ್ನೆಲ್ಲ ಕಳೆದು ಬಿಟ್ಟು ನನ್ನ ತಂಗಿ ಮದುವೆ ಟೀ ಸೆಟ್ ಮಾಡಿ ಪ್ರೆಸೆಂಟ್ ಮಾಡ್ಬಿಟ್ಟಮ್ಮ. ಯಾವಾಗ? ನಿನ್ನ ಮದುವೆ ಆಗಕ್ ಮುಂಚೆ. ಹೌದಾ? ಯಾರು ಮುನಿಯಾವನ? ಯಾರನ್ನ ಹೆಂಡ್ತೀರಿ? ಹೆಸರು ಹಿಡ್ಕ ಹೋಗ್ತಾನೆ ಪಕ್ಕದ ಬನ್ನ ಅಜ್ಜ ತಿಳಿ ಸಾರ್ ಕೆಳಗ್ ಬರ್ತಿರ್ತಾನೆ. ಬನ್ನಿ ಚಿಕ್ಕಪ್ಪ, ಬನ್ನಿ ಬನ್ನಿ. ಕಾಫಿ ಕೊಡಿರಿ. ಚೆನ್ನಾಗಿದ್ದೀಯಮ್ಮ? ಇದ್ದೀನಿ ಚಿಕ್ಕಪ್ಪ. ಹೌದು, ಯಾವಾಗ ಬಂದ್ರಿ ಊರಿಗೆ? ಮೊನ್ನೆನೆ ಬಂದೆ, ಸಂಜೆ ಹೊರಡ್ತಾ ಇದ್ದೀನಿ. ನಿನ್ನ ನೋಡಿ ತುಂಬಾ ದಿವಸ ಆಯ್ತಲ್ಲಮ್ಮ. ಅಂದಾಗೆ ನಿನ್ ಗಂಡ ಎಲ್ಲಮ್ಮ? ಇಲ್ಲೇ ಇದ್ದಾರೆ. ರೀ, ನಮ್ ಚಿಕ್ಕಪ್ಪ ಬಂದಿದ್ದಾರ್ರಿ. ಚಿಕ್ಕಪ್ಪ ಬಂದಿದ್ದಾರ? ಏನೇ ಇವ್ರು ನಿಮ್ ಚಿಕ್ಕಪ್ಪನ? ಹೌದು. ದೊಡ್ಡಪ್ಪ ಇದ್ದಂಗಿದ್ದಾರೆ? ಏನ್ರಿ ನೀವು, ಚಿಕ್ಕಪ್ಪನೇ. ಚಿಕ್ಕಪ್ಪನೇ ಇವರೇ ನಮ್ಮ ಯಜಮಾನರು. ನಮಸ್ಕಾರ. ಇವರು ನಮ್ಮ ಸ್ನೇಹಿತರು. ಚಿಕ್ಕಪ್ಪ ಮನೇಲೆಲ್ಲ ಚೆನ್ನಾಗಿದ್ದಾರ? ಎಲ್ಲ ಆರೋಗ್ಯವಾಗಿದ್ದಾರಮ್ಮ. ಪಕ್ಕದಲ್ಲೇ ದೊಡ್ಡ ಮೆಡಿಕಲ್ ಶಾಪ್ ಇದೆಯೋ? ನಾನು ನಿಮ್ಮನ್ನು ನೋಡಿದ್ದೀನಿ. ಎಲ್ಲಿ? ನಮ್ ಮದ್ವೆಯಲ್ಲಿ ಎದ್ವಾದ್ ತಿಂದ್ಬಿಟ್ಟು ಬಚ್ಚಿನ ಮನೆಯಲ್ಲಿ ಕೈ ತೊಳೆಯಕ್ ಹೋಗ್ಬಿಟ್ಟು ಜಾರ್ ಬಿದ್ದು ರದ್ದಾಂತ ಮಾಡೋದಲ್ಲ ನೀವೇ ತಾನೆ? ಇವಳು ಲಗ್ನದಾಗೆ ನಾನು ಅಮೆರಿಕಾದಾಗಿದ್ದೆ. ಕರೆಕ್ಟ್, ನಿಮ್ಮನ್ನು ಅಮೆರಿಕಾದಲ್ಲೇ ನೋಡಿದ್ದ. ನೀವು ಅಮೆರಿಕಾ ಹೋಗ್ದಿರಾ? ಯಾವಾಗ? ನಿನ್ ಮದುವೆ ಆಗ ಮುಂಚೆ ಹೋಗಿದ್ದ ಕಣೆ. ಇವರು ನ್ಯೂಯಾರ್ಕ್ ಒಂದು ನೀಗ್ರೋ ಹುಡುಗಿ ಜೊತೆ ಇದ್ರು. ಆಮ್ ಐ ಕರೆಕ್ಟ್? 1970. ರಾಂಗ್ ರಾಂಗ್ ರಾಂಗ್. 1970 ನಾನು ಲಂಡನ್ ಆಗಿದ್ದೆ. ಆಗ ನಾ ನೋಡಿದ್ ಯಾರನ್ನ? ಅವಳಿ ಜವಳಿ ಇರ್ಬೋದು. ಇವ್ರ ತರ ನೀ ಇದ್ರಲ್ಲ. ಬುರುಡೆ ಸ್ವಲ್ಪ ಬಾಲ ಮುಚ್ಕೋ. ಆ ತುಳಸಿ, ಅಳಿದೇವ್ರಿ ಏನ್ ಮಾಡ್ತಾರೆ? ಸಣ್ಣಗಾಗ್ಬೇಕು ಅಂತ ಉದ್ದಿನ ಓಟ ತಿಂತಾ ಇದ್ದಾರೆ. ಅಯ್ಯೋ, ನಾನ್ ಕೇಳಿದ್ದಲ್ಲ, ಎಲ್ಲಿ ಕೆಲಸ ಮಾಡ್ತಾರೆ ಅಂತ. ರಾಮಾಂಜನೇಯ ಕಂಪನಿಲಿ ಮ್ಯಾನೇಜರ್ ಆಗಿದ್ದಾರೆ ಚಿಕ್ಕಪ್ಪ. ಇಂಪಾರ್ಟೆಂಟ್ ಎಕ್ಸ್ಪೋರ್ಟ್. ತುಳಸಿ, ಇವ್ರು ಹೇಳ್ತಾರೋ ಕಂಪನಿಯಲ್ಲಿ ನನ್ ಮಗ ಶಿವಸ್ವಾಮಿನೇ ಮ್ಯಾನೇಜರ್ ಆಗಿರೋದು. ಏನ್ರಿ ಇದಲ್ಲ? ಇನ್ನೊಂದಿದೆ ಈ ಊರಲ್ಲಿ. ರಾಮಾಂಜನೇಯ ಕಂಪನಿ ಒಂದೇ. ಅಯ್ಯೋ, ಇದು ಶ್ರೀರಾಮಾಂಜನೇಯ. ಹಾಗೇನು? ಹಾಗೆ ಅಡ್ರೆಸ್ ತಗೊಂಡ್ ಬಾ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಇದು ವಿಸಿಟಿಂಗ್ ಕಾರ್ಡ್ ಅಲ್ಲಿದೆ ಅಂಕಲ್, ಗೊತ್ತಾಗತ್ತೆ. ಬೇಗ ತಂದ್ಕೊಡ ವಿಸಿಟಿಂಗ್ ಕಾರ್ಡ್ ಅಲ್ಲಿ. ಚಿಕ್ಕಪ್ಪ ಕಾಫಿ ಆರೋಗ್ಯ ಕುಡಿರಿ. ನನಗೂ ಸ್ವಲ್ಪ ಕಾಫಿ ಕೊಡ. ಕೊಡ್ತೀನಿ ಕೊಡ್ತೀನಿ. ರಾಮಾಂಜನೇಯ ಕಂಪನಿ ಮ್ಯಾನೇಜರ್ ಅಂತೆ. ಗುರುಡೆ ಬಿಡೋದಕ್ಕೂ ಒಂದು ಮಿತಿ ಇಲ್ಲ. ಚಂಡಾಲ ಚಂಡಾಲ, ಇವನ್ ಜೊತೆ ಇದ್ರೆ ನನ್ನ ಮರ್ಯಾದನೆ ಹರಾಜ್ ಹಾಕ್ಬಿಡ್ತಾನೆ. ಇಲ್ಲಿರೋದಕ್ಕಿಂತ ನಾನು ಹೋಗಿ ಎಲ್ಲಾರು ಪಾರ್ಕಲ್ಲಿ ಮಲ್ಕೊಳ್ಳೋದು ವಾಸಿ. ಆದಷ್ಟು ಬೇಗ ಇಲ್ಲಿಂದ ತಪ್ಪಿಸ್ಕೊಂಡ್ರೆ ಸಾಕು ನನಗೆ. ನಾನು ಬರ್ತೀನಿ ಹಳೆಯ ದೇವ್ರೆ. ತುಂಬಾ ಸಂತೋಷ ತುಳಸಿ. ನಿನ್ ಒಳ್ಳೇದಕ್ಕೆ ಹೇಳ್ತೀನಿ, ತಪ್ಪ ತಿಳ್ಕೋಬೇಡಮ್ಮ. ನಿನ್ ಗಂಡನ ಸರಿಯಾಗಿ ವಿಚಾರಿಸು, ಬರ್ತೀನಿ. ಇವನೆಲ್ಲಿಂದ ಉದ್ಭವವಾದ ಇವನು ಚಿಕ್ಕಪ್ಪ? ಇವತ್ತೇ ನಾನು ನಮ್ಮ ಅಪ್ಪನಿಗೆ ತಂತಿ ಕೊಡ್ತೀನಿ. ತಂಬೂರಿ ತಂತಿನ ವೀಡೆ ತಂತಿನ? ವೀಡೆ ತಂತಿನ. ಏನಂತ? ಏನಕ್ಕನ ತಕ್ಷಣ ಬಂದು ನಿಮ್ಮ ಮಾಡಿ ಅಷ್ಟು ಅಂತ ಭದ್ರ ಮಾಡಿ. ಅಯ್ಯೋ 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 ಅಯ್ಯೋ, ಬೇಡ ಬೇಡ, ಹಾಗೆ ಮಾಡಬೇಡ. ಟೆಲಿಗ್ರಾಮ್ ಕೊಡಬೇಡ. ನೋಡಮ್ಮ ತುಳಸಿ ಮರಿ, ಇದು ನಿನ್ ಕೈಯಲ್ಲ, ಇದು ಕಾಲು. ಸತ್ಯವಾಗಿ ಹೇಳ್ತೀನಿ, ಎಷ್ಟು ದಿವಸ ನಾನು ನಿನಗೆ ಡೂಬ್ ಬಿಡ್ತಾ ಇದ್ದೆ. ನನಗೆ ಕೆಲಸನೇ ಇಲ್ಲ. ಮತ್ತೆ ದಿನ 10 ಗಂಟೆಗೆ ಹೋಗ್ತಿದ್ರಲ್ಲ, ಎಲ್ಲಿಗೆ? ಮನುಷ್ಯರೇ ಅಲ್ಲ. ಕಟ್ಕೊಂಡು ಹೆಂಡತಿಗೆ ಇಂತ ಸುಳ್ಳು ಹೇಳ್ತೀರಲ್ರಿ ರೇ ರೇ, ನಿಮ್ಗೆ ಹೇಗೆ ಮನ್ಸು ಬಂತು? ನೀವ್ ಬೇಜಾರು ಮಾಡ್ಕೋಬೇಡ ಕಣೆ. ನೋಡು, ಒಂದು ವಾರದಲ್ಲಿ ನಾ ಕೆಲಸ ಹುಡ್ಕೊಂಡ್ ಬರ್ಲಿಲ್ಲ, ಒಂದೊತ್ತು ಕಾಫಿ ಕಟ್ ಮಾಡು. ಒಂದ್ ತಿಂಗಳಲ್ಲೂ ಕೆಲಸ ಸಿಕ್ಲಿಲ್ಲ ಅಂದ್ರೆ ಒಂದೊತ್ತು ಊಟ ಕಟ್ ಮಾಡ್ಬಿಡು. ಇಲ್ಲ,
ನಿಮ್ ಸಹವಾಸನೆ ಕಟ್ ಮಾಡಿ ಬೀದಿ ನಿಲ್ಲಿಸ್ಬಿಡ್ತೀನಿ. ಅವನಲ್ಲಿ ನಿಮ್ ಸ್ನೇಹಿತ, ಅವನು ನಿಮ್ಮಂತೆ ಸುತ್ತ ತಲೆಯನ್ನ ಕಾಣುತ್ತೆ. ಎಲ್ಲಿ ಅವನು? ಅವನ ಹೇಳಿ ಸಿಗ್ತಾರೆ, ಪಟ್ಟಿಟ್ಟು ಹೊರಟೋದ ಕಟ್ಕೊಂಡು ಒಂದು ಸಿಕ್ಕಾಕೊಂಡೆ. ನನ್ ಮನೆ ಬಿಟ್ಟು ಕಳಿಸ್ಬಿಡಕ್ಕ ಮಾತತ್ರ ಮನುಷ್ಯರಲ್ಲ, ಮನುಷ್ಯರಲ್ಲ ಆತಳಲ್ಲ. ಅದಪ್ಪ ಪ್ರೂವ್ ಮಾಡಿಟ್ಟೇವ್ರಿ. ಸಾಗ ಬರ್ಲೇ ಇಲ್ಲ, ತಿಂಗಳ ಸಾಮಾನ ಎಲ್ಲ ತರಬಿಡ್ವೇನೆ, ಅದಕ್ಕೆ ಹೊತ್ತಾಗಿದೆ, ಬರ್ತಾಳೆ. ವಸಂತಿ ಬಂದ್ಬಿಡೆ. ಯಾರು ಯಾರು ಬೇಕು? ನೀನೆ. ಅಯ್ಯೋ, ಕೇಳಿದ ಕೂತ್ರ ಕೊಡ್ರಿ. ಓಹೋ, ಮತ್ತೆ ನಂಬರ್ ಮನೆನಾ? ಹೌದೌದು, ಇದೆ. ಏನಾಗ್ಬೇಕಾಗಿತ್ತು? ಚಾಕ್ರೆ ಒಳ್ಳೆ ಟೂತ್ ಪೇಸ್ಟ್ ಅಡ್ವರ್ಟೈಸ್ಮೆಂಟ್ ಕೊಡೋ ತರ ಕಿಕ್ಕಿ ಕಿಂತ ನಗ್ತಾ ಇದ್ರ ಕೇಳ್ರಿ. ಅಂದ್ರೆ ಹೌದಮ್ಮ. ಯಾರು ಅದಂತೆ ಯಾರು ಗೊತ್ತಿಲ್ಲಮ್ಮ, ಸೀರೆ ವಿಚಾರಿಸ್ಕೊಮ್ಮ. ನಿಮ್ ಮನೆ ಮಾಡಿ ಮೇಲೆ ಒಂದು ರೂಮ್ ಖಾಲಿ ಇದೆ ಅಂತ ಯಾರೋ ಹೇಳಿದ್ರು. ಹೌದು, ನಿಮ್ಗೋ ಇಲ್ಲ ನನಗೆ. ನಿಮ್ಮ ಅಮ್ಮ ಯಾರು ಎಂತ ವಿಚಾರಿಸ್ದೆ ಹಿಂದೆ ಮುಂದೆ ನೋಡ್ದೆ ಮನೆ ಒಳಗಡೆ ಸೇರಿಸ್ತೀಯಾ? ಪಾಪ ಹುಡುಗ ತುಂಬಾ ಸಾಧುವಾಗಿ ಕಾಣ್ತಾನೆ. ಏನ್ರಿ ಬಾಡಿಗೆ ಎಷ್ಟು ಕೊಡ್ತೀರಾ? ನ್ಯಾಯವಾಗಿ ನೀವ್ ಎಷ್ಟು ಕೇಳಿದ್ರು ಕೊಡ್ಲೇಬೇಕಲ್ವಾ? ನ್ಯಾಯದ ದೇವತೆನೆ ನಾನು. ನೋಡಿ 50 ರೂಪಾಯಿ ಕೊಡಿ. ಗೀತಾ 40 ರೂಪಾಯಿ ಆದ್ರೆ ಸಾಕು ಅಂದಲ್ಲೇ. ಸುಮ್ಮನಮ್ಮ, ಕೊಡೋ ಇರ್ಬೇಕಾದ್ರೆ ನೀನ್ ಯಾಕೆ ಸುಮ್ಮನೆ ವಟ ವಟ ಅಂತೀಯ? 50 ರೂಪಾಯಿ ಒಪ್ಪಿಗೆ ತಾನೆ? ಓಹೋ, ನೋಡಿ ಕರೆಂಟ್ ಚಾರ್ಜ್ 5 ರೂಪಾಯಿ, ವಾಟರ್ ಚಾರ್ಜ್ 2 ರೂಪಾಯಿ, ಟ್ಯಾಕ್ಸ್ 1 ರೂಪಾಯಿ. ಟ್ಯಾಕ್ಸ್? ಯಾವ ಟ್ಯಾಕ್ಸ್? ಅದೇ ರೀ ಸೇಲ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಅಂತ ಇರುತ್ತಲ್ಲ, ಹಾಗೆ ನಾನ್ ಹಾಕ್ತಾ ಇರೋ ಟ್ಯಾಕ್ಸ್. ಸರಿ ನೋಡಿ, ಇದನ್ನ ಮರ್ತ್ಬಿಟ್ಟಿದ್ದೆ, ನಲ್ಲಿ ನೀರನ್ನ ಕುಡಿಯೋಕ್ ಮಾತ್ರ ಉಪಯೋಗಿಸಿ, ಮಿಕ್ಕಿದಕ್ಕೆಲ್ಲ ಬಾವಿ ನೀರೇ ಉಪಯೋಗಿಸ್ಬೇಕು. ಅಷ್ಟೇನಾ, ಇನ್ನೇನಾರು ಇದೆಯಾ? ಇದೇ ರೀ, ನೀವು ನೀರ್ ಸೇರ್ಬೇಕಾದ್ರೆ ನಮ್ ಹಗ್ಗ ನಮ್ ಬಿಂದಿಗೆ ಉಪಯೋಗಿಸಿದ್ರೆ ತಿಂಗಳಿಗೆ 2 ರೂಪಾಯಿ ಕೊಡ್ಬೇಕಾಗುತ್ತೆ. ಹಗ್ಗ ಬಿಂದಿಗೆ ನಾನೇ ತಗೊಂಬಂದ್ರೆ 1 ರೂಪಾಯಿ? ಯಾಕ್ರಿ? ಯಾಕೆ ಅಂದ್ರೆ ರಾಡ ಸೌದೋಗುತ್ತಲ್ಲ ಮತ್ತೆ ಹೊಸ್ತು ಕೊಂಡ್ಕೊಳ್ಳೋದಕ್ಕೆ. ಏನಮ್ಮ ವಸಂತ ಇದೆಯಲ್ಲ, ರೂಮ್ ಒಂದ್ಸಲ ನೋಡ್ಬಿಡಪ್ಪ, ಅವ್ರನ್ನ ಮೇಲ್ ಕರ್ಕೊಂಡು ಬನ್ನಿ ಒಳಗಡೆ. ಹೊರಗಡೆ ಸ್ಕೂಲ್ ಬನ್ನಿ. ನೋಡಿ ಇದೆ ನಿಮ್ ರೂಮ್, ಎಲ್ಲ ಅನುಕೂಲನೂ ಇದೆ. ನನಗ್ ಚೆನ್ನಾಗ್ ಗೊತ್ತು. ಹಿಡಿಸ್ದೇನೆಲ್ಲ ಉಪಾಯ ಬರದೆ ನನ್ ಮೈ ಮುಟ್ಟಿದ್ದಕ್ಕೆ ಏನ್ ಶಿಕ್ಷೆ ಗೊತ್ತಾ? ಏನು? 10 ಸರಿ ಬಸ್ಗೆ ಹೊಡಿ. ಓಕೆ, 100 ಸಲ ಬಸ್ಗೆ ಹೊಡಿತೀನಿ, ಇನ್ನೊಂಬತ್ ಸಲ ಮುಟ್ಬಿಡ್ತೀನಿ. ಇದು ವಾಸ ಮಾಡೋದಕ್ಕೆ ಮಾತ್ರ ರೂಮ್, ಲವ್ ಮಾಡೋದಕ್ಕೆ ಹೋಗೋಣ ಬಾ. ಆಸೆ ನೋಡು ಆಸೆ, ನಾನ್ ಬರ್ತೀನಿ. ಅದಲ್ಲ, ನಾಳೆ ನನ್ನ ಕಾಲೇಜ್ ಹೋಗ್ಬೇಕಾದ್ರೆ ಒಂದ್ಸತಿ ಅಮ್ಮ ನಾ ಬರ್ತೀನಿ, ಅಮ್ಮ ನಾ ಹೋಗಿ ಬರ್ತೀನಿ ಅಂತ ಹೇಳ್ತೀನಿ. ಆಮೇಲೆ ನಾ ಸರ್ಕಲ್ ಹತ್ರ ಕಾಯ್ತಾ ಇರ್ತೀನಿ, 5 ಮಿನಿಟ್ಸ್ ಬಿಟ್ಕೊಂಡು ನೀವು ಬಂದ್ಬಿಡಿ. 5 ಮಿನಿಟ್ಸ್? ಇಂಪಾರ್ಟೆಂಟ್, 2 ನಿಮಿಷದಲ್ಲಿ. 2 ನಿಮಿಷಕ್ಕೆ ಬಂದ್ರೆ ಕಾಲೇಜ್ ಮೇಲಾದಂಗೆ ಮನೇನು ಮಿಸ್ ಮಿಸ್ ಆಗುತ್ತೆ ಅಷ್ಟೇ. ಬೇಡ, 5 ನಿಮಿಷದಲ್ಲೇ ಬರ್ತೀನಿ. ನಿಜವಾಗ್ಲೂ ಸ್ವಾಮಿ ಅಮ್ಮ ಅಮ್ಮ ವಸಂತಿ 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 ಅಲ್ಲಾರೋ ಹೊಸಬ್ರಿದ್ದಾರೆ. ಯಾರವರು? ನನಗೇನ್ ಗೊತ್ತು, ಯಾರು ರೂಮ್ ಬಾಡಿಗೆಗೆ ಬೇಕು ಅಂತ ಕೇಳ್ಕೊಂಡ್ ಬಂದ್ರು. ಅಮ್ಮ ಹಿಂದೆ ಮುಂದೆ ಯೋಚನೆ ಮಾಡದೆ ರೂಮ್ ಕೊಟ್ಬಿಡದ? ನನ್ನ ಮಾತು ಕೇಳ್ಬಾರ್ದಾಗಿತ್ತು? ನನ್ನ ಕೇಳ್ಬೇಕು ಮಾಡಿ ರೂಮ್ ಬಾಡಿಗೆ ಕೊಡ್ಬೇಕಂತ ಆವತ್ತೇ ಅನ್ಕೊಂಡಿದ್ವಲ್ಲ. ಅಚ್ಚರಿಯಕ್ಕ, ಮದುವೆ ಆಗಿ ಇಬ್ಬರು ಹೆಣ್ಮಕ್ಳಿದ್ದೀವಲ್ಲ ಮನೇಲಿ. ಏನ್ ಪರವಾಗಿಲ್ಲ, ಆತ ನೋಡಿದ್ರೆ ತುಂಬಾ ಒಳ್ಳೆಯವರು ಅಂತ ಕಾಣುತ್ತೆ. ಮುಗಿತು ಬಿಡು, ನೀನು ಸರ್ಟಿಫಿಕೇಟ್ ಕೊಟ್ಬಿಟ್ಟಿಯಾ? ಅಷ್ಟೇ, ಈ ಬ್ಲೌಸ್ ಪೀಸ್ ನೋಡಿದ್ಯಾ? ಇಲ್ಲಿಗೊಂದು ನನಗೊಂದು ತುಂಬಾ ಚೆನ್ನಾಗಿದೆ ಅಕ್ಕ. ಇದನ್ ತೋರ್ಸೋಕೆ ನಿನ್ ಹುಡ್ಕೊಂಡು ಮಾಡಿಕೋಗಿದ್ದು. ಸದ್ಯ ನಾನಿಲ್ಲ ಅಂತ ಅವ್ರಿಗೆ ಇದನ್ನ ತೋರಿಸಿಲ್ವಲ್ಲ. ಹೋಗಿ ಅಕ್ಕ, ಇದನ್ನ ಆಯ್ತು ಬರ್ತೀನಿ.
ವಾಸಂತಿ. ಸಂಜೆ ಕಾಲೇಜ್ ಬಿಟ್ಟ ತಕ್ಷಣ ನಿಮ್ಮ ಆಫೀಸ್ ಹತ್ರ ಬರ್ತೀನಿ. ಯಾಕೆ? ಇಬ್ರು ಒಟ್ಟಿಗೆ ಹೋಗೋಣ. ಎಲ್ಲಿಗೆ? ಓಕೆ ಬರ್ಲಾ. ಮ್ಯಾನೇಜಿಂಗ್ ಡೈರೆಕ್ಟರ್ ಬರ್ತಿದ್ದಾರೆ, ಕೆಲಸ ಎಲ್ಲ ಕಂಪ್ಲೀಟ್ ಆಗಿರ್ಬೇಕು. ನಿಮ್ಮ ಅಪಾರ್ಟ್ಮೆಂಟ್ ನಾಳೆ ನೋಡ್ಕೊಂಡ, ಮೊದಲು ಕೆಲಸ ಮುಗಿಸಿ. ಈ ಮನುಷ್ಯಂಗೆ ಲವ್ ಏನಿಲ್ಲ, ಅಕೌಂಟ್ಸ್ ನೇ ಮದುವೆ ಮಾಡ್ಕೊಂಡು. ಏನ್ರಿ ಏನ್ರಿ ತಾನಷ್ಟು? ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ಇಲ್ಲಿಗೆ ಬರ್ಬೇಕಾಗಿತ್ತು, ಆಚೆ ನಿಂತು ಕಾದು ಕಾದು ಸಾಕಾಗೋಯ್ತು. ನನ್ ಕೆಲ್ಸ ಇನ್ನು ಮುಗ್ದಿಲ್ಲ, ನಾನು ಇನ್ನು ಬರಕ್ಕಾಗಲ್ಲ. ಇರೋರೆಲ್ಲ ಹೋಗಾಯ್ತು, ಇನ್ನು ಇದ್ರ ಕೆಲ್ಸ ನಾಳೆ ಮಾಡಿದ್ರವಲ್ವಾ? ಯಾಕೆ? ಯಾರ್ಯಾರಿಲ್ಲಿ? ನಾವಿಬ್ಬೇ ತಾಳೆ. ನೀವಿಗೆ ಬರ್ತೀರೋ ಇಲ್ವೋ? ಇವತ್ತೆ ಕೆಲ್ಸ ಮುಗಿಸೋಗಂತ ನಮ್ಮ ಆಫೀಸರ್ ಹೇಳಿದ್ದಾರೆ, ಅವರು ಇಲ್ಲೇ ಇದಾರೆ. ಇದಾರ? ಅವ್ರಿಗೆ ಹೆಂಡತಿ ಮಕ್ಕಳು ಇಲ್ವೇನ್ರಿ? ಬೆಳಗ್ಗೆಯಿಂದ ಸಂಜೆವರೆಗೆ ಇಲ್ಲ ಒದ್ದಾಡೋದಿಕ್ಕೆ. ಸರ್, ಇವಳು ನನ್ನ ಮೇಲೆ. ಅರ್ಥ ಆಯ್ತು, ಅರ್ಥ ಆಯ್ತು. ನಿಮ್ ಮಿಸೆಸ್ ಸರ್. ಮಿಸ್ಟರ್ ಗೋಪಿ, ಈ ಕೆಲಸ ನಾಳೆ ಒಂದ್ ಗಂಟೆ ಮುಂಚಿತವಾಗಿ ಬಂದು ಮುಗಿಸ್ಬಿಡಿ. ಅಲ್ಲ ಸರ್, ಈಗಲೂ ಮಾಡ್ತೀನಿ. ನೋಡು, ಹೆಣ್ಣು ಮನಸ್ಸು ಮುಗಿಸ್ಬಾರ್ದು. ಮಿಸೆಸ್ ಗೋಪಿನ ಅವ್ರನ್ನ ಕರ್ಕೊಂಡು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಬರ್ತೇನೆ ಸರ್. ಬೆಳದಿಂಗಳೊಂದು ಹೆಂಡಾಗಿ ಬಂದಂತೆ ಕಂಡೇ, ಕಂಡು ನಿಂತೆ, ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೇ, ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೇ, ಕಂಡು ನಿಂತೆ, ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೇ. ಹೊಸದಾಗಿ ಮೊಗ್ಗೊಂದು ಹೂವಾಗಿ ಆ ಹೂಗ ಈ ಹೆಣ್ಣ ಮಗವಾಗಿ, ಸುಳಿದಾಡ ಮಿಂಚಿಂದ ಕಣ್ಣಾಗಿ, ಗಿಳಿ ಮಾತು ಅವಳಾಡ ಮಾತಾಗಿ, ತಂಗಾಳಿಗೆ ಕೋಲಾಡುವ, ತಂಗಾಳಿಗೆ ಕೋಲಾಡುವ, ಲತೆಯೊಂದು ನಡುವ ನವಿಲೊಂದು ಕುಣಿದಂತೆ ನಡೆವಾಗ ಸಂತೋಷಗೊಂಡೇ. ಬೆಳದಿಂಗಳೊಂದು ಹೆಂಡಾಗಿ ಬಂದಂತೆ ಕಂಡೇ, ಕಂಡು ನಿಂತೆ, ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಂಡಾಗಿ ಬಂದಂತೆ ಕಂಡೆ. ಹಗಲಲ್ಲಿ ಕಣ್ಮುಂದೆ ನೀನಿರುವೆ, ಇರುಳಲ್ಲಿ ಕನಸಲ್ಲಿ ನೀ ಬರುವೆ,
ಜೊತೆಯಾಗಿರುವಾಸೆ ತಂದಿರುವೆ, ನನಗೆಂದು ಹೊಸ ಬಾಳ ನೀ ತರುವೆ. ಬಂಗಾರಿಯೇ ಸಿಂಗಾರಿಯೇ ಹಾ ಬಂಗಾರಿಯೇ ಸಿಂಗಾರಿಯೇ, ನನ್ನೊಮ್ಮೆ ನೀ ನೋಡು ಚೆಲ್ಲುವೆ. ಒಲವಿಂದ ಬಂದೀಗ ನನ್ನನ್ನು ನೀ ಸೇರುವೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ. ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ. ಏನಕ್ಕೆ ನಿಂತಿದ್ಯಾ? ಏನಿಲ್ಲಮ್ಮ, ನಿನಗೋಸ್ಕರನೇ ಕಾಯ್ತಾ ಇದ್ದೆ. ನೀನಿಷ್ಟು ಲೇಟು? ಅದು ಈ ಹಾಳ ಸೈಕಲ್ ಬರ್ತಾ ದಾರಿ ಪಂಚರ್ ಆಗೋಯ್ತು, ಅದು ತಳ್ಕೊಂಡೇ ಬಂದೆ. ಅಮ್ಮ ಬರ್ತೀರಮ್ಮ? ಅಮ್ಮ ಹೋಗ್ಬಿಟ್ಟು ಬರ್ತೀನಿ. ವಸಂತಿ, ಈ ಸಲನೂ ನೀನು ಖಂಡಿತ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡ್ತೀಯ. ಹೇಗಂತೀಯ? ಇವತ್ತು ನಾನು ದೇವಸ್ಥಾನದಲ್ಲಿ ನೀನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದ್ರೆ ಪಂಚಾಮೃತ ಅಭಿಷೇಕ ಮಾಡಿಸ್ತೀನಿ ಅನ್ಕೊಂಡೆ. ತಕ್ಷಣ ದೇವರ ಬಲಗಡೆಯಿಂದ ಪ್ರಸಾದ ಬಿತ್ತು. ಬಿಡ ಮತ್ತೆ, ನಾ ಪರೀಕ್ಷೆಗೆ ಹೋಗಲ್ಲ. ಯಾಕೆ? ಯಾಕೆ ಅಂದ್ರೆ ದೇವರೇ ಪಾಸ್ ಆಗ್ತೀನಿ ಅಂತ ಗ್ಯಾರಂಟಿ ಕೊಟ್ಮೇಲೆ ನಾನ್ಯಾಕೆ ಪರೀಕ್ಷೆಗೆ ಹೋಗ್ಬೇಕು? ನಾನ್ಯಾಕೆ ನಿದ್ದೆಗೆ ಓದ್ಬೇಕು? ವಸಂತಿ, ವಸಂತಿ ಮಲ್ಕೊಂಡ್ರಿ? ಇವಾಗ ನಾನು ಮಲ್ಕ್ಬಿಟ್ರೆ ನಿನ್ನ ಹೆಸರು ಮಾಡೋರು ಯಾರಮ್ಮ? ಟೀ ಕೊಡಿ. ಹೇಗೆ ಮಾಡಿದ್ದೆ ಪರೀಕ್ಷೆಯಲ್ಲಿ? ಚೆನ್ನಾಗಿ ಮಾಡಿದ್ದೀನಿ ಕಾ. ನೀನು ಡಿಗ್ರಿ ತಗೊಂಡ್ಬಿಟ್ರೆ ನಮ್ದೊಂದು ದೊಡ್ಡ ಆಸೆ ನೆರವೇರುತ್ತೆ. ವಸಂತಿ, ಗೀತಾ ಇಷ್ಟು ವರ್ಷದಿಂದ ಈ ಸಂಸಾರದ ಹೊಳೆನ ಹೊತ್ಕೊಂಡು ಹೇಗೋ ನಿಭಾಯಿಸ್ತಾ ಇದ್ದಾಳಮ್ಮ. ಇನ್ನೇ ನೀನು ಈ ಜವಾಬ್ದಾರಿನ ಕೊಟ್ಕೊಂಡು ಅವಳಿಗೆ ಸ್ವಲ್ಪ ರೆಸ್ಟ್ ಕೊಡ್ಬೇಕಮ್ಮ. ಸುಮ್ಮನಿರಮ್ಮ, ಅವ್ಳಿಗೇನೋಸ್ಕರ ಈ ಜವಾಬ್ದಾರಿ ಹೇಳೋಕೆ. ಪಾಪ, ಇವತ್ತನ್ನೇ ಪರೀಕ್ಷೆ ಮುಗಿದಿದ್ರೆ ಅಮ್ಮ ಹೇಳಿದ್ರೆ ನ್ಯಾಯ ಇದೆ ಕಾ. ನೋಡು, ಇನ್ಮೇಲೆ ಹೊಳಿಗೆ ಮಿಷನ್ಗೆ ರಿಟೈರ್. ಸೂಜಿದಾರಲ್ಲ, ಕೈಯಲ್ಲೂ ಮುಟ್ಬಾರ್ದು. ಯಾಕೆ? ನಾನು ಕೆಲ್ಸಕ್ಕೆ ಸೇರ್ಕೊತೀನಿ. ಏನೇನ್ ಸಮಾಚಾರ? ಸುಖಪ್ಪ. ಪರಲ್ಲ, ಏನೋ ಕೆಲ್ಸ ಕೆಲ್ಸ ಮಾತಾಡ್ತಿದ್ರಿ, ಯಾರಿಗೆ? ನನಗೆ ಕೆಲ್ಸಕ್ಕೆ ಸೇರ್ಕೋಬೇಕು ಅಂತ ಐತಿ. ವೆರಿ ಗುಡ್, ಒಳ್ಳೆ ಐಡಿಯಾ. ನಿಮ್ಮ ಆಫೀಸ್ನಲ್ಲಿ ಯಾವ್ದಾದ್ರು ಕೆಲ್ಸ ಇದ್ರೆ ಹೇಳ್ತೀಯಪ್ಪ. ಯಾರಿಗೆ? ನಿಮಗೆ. ಇವ್ರಿಗ? ದೇವ್ರೇ ಗತಿ, ನಮ್ ಬಾಸು ತುಂಬಾ ಸಾಫ್ಟ್ ಮ್ಯಾನ್. ಇವರ ಗುಡುಗು ಸಿಡಿಲು ನಮ್ ಆಫೀಸ್ ಪ್ರಳಯ ಮಾಡ್ಬಿಡ್ತಾರ ಅಷ್ಟೇ. ಇನ್ನು ನಿಮ್ ದೊಡ್ಡ ಮಗಳಿಗೆ ಹೇಳಿ, ಪಾಪ ಮಾತೇ ಆಡಲ್ಲ. ಮಿಸ್ಟರ್ ಗೋಪಿ, ನಿಮ್ಗೊಂದು ಹ್ಯಾಪಿ ನ್ಯೂಸ್. ಆ ಕೊಳೆ ಮೇಲೆ ಒಂದು ಹುಡುಗಿ ಇದೆ, ಮೆಳ್ಗಣ್ಣು ಕಿವಡಿ ಮೂಗಿ, ತಲೆ ಮೇಲೆ ಬಂಡೆ ಎತ್ತಾಕಿದ್ರು ಮಾತಾಡೋಕ್ ಬರಲ್ಲ.
ಅವಳನ್ನ ಮದುವೆ ಮಾಡ್ಕೊಂಡ್ರೆ 10,000 ರೂಪಾಯಿ ವರದಕ್ಷಿಣೆ ಕೊಡ್ತಾರೆ. ಸಾಕ್ಷಿನಿದೆ ಅವ್ರೇನ ಕೊಡ್ತಾರೆ. ಈ ಮನೆ ಕಾಲಿಡ್ತಿದ್ದ ಹಾಗೆ ಇವ್ರ ಬಾಯಿ ಪರಿಚಯ ಚೆನ್ನಾಗಾಯ್ತು ನೋಡಿ. ದೇಸಾಯಿ ಮೋಟಾರ್ ಫೈನಾನ್ಸ್ ಕಾರ್ಪೊರೇಷನ್ ಅಲ್ಲಿ ಒಂದು ಲೇಡೀಸ್ ತನೋ ಕೆಲಸ ಖಾಲಿ ಇದೆ ಅಂತ ಪೇಪರ್ ಅಲ್ಲಿ ನೋಡಿದೆ. ಲೆಕ್ಕ ಟ್ರೈ ಮಾಡಿ ಸಿಗ್ಬೋದು. ಗೋಪಿ ಗೋಪಿ. ಅದೇ ರಂಗ ಬಾರೋ, ಏನಿಷ್ಟು ಒಂದು ಅಪರೂಪ. ಸುಮ್ಮನೆ ಬಂದೆ. ನನ್ನ ಫ್ರೆಂಡ್ ರಂಗ ಅಂತ. ನಮಸ್ಕಾರ. ನಮಸ್ಕಾರ ದೊಡ್ಡಮ್ಮ. ನಮಸ್ಕಾರ. ಪರವಾಗಿಲ್ಲ ಗೋಪಿ, ಇವ್ರು ಎಲ್ಲಿ ಕೆಲಸ ಮಾಡ್ತಾ ಇದಾರೆ? ಯಾರು? ಇವನ ರಾಮಾಜಿನಯ್ಯ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದೀನಿ. ಇವ್ರ ಆಫೀಸ್ ನಲ್ಲಿ ಏನಾದ್ರೂ ಕೆಲಸ ಇದೆಯಾ ಕೇಳಿ. ಯಾರ ಕೆಲಸ ಇವ್ರಿಗೆ? ಇಂತ ನೈಸ್ಗಳು ಕೆಲಸ ಸಿಗೋದು ಕಷ್ಟನ? ಏನಯ್ಯ ಗೋಪಿ, ನಿನ್ನೆ ಫೋನ್ ಅಲ್ಲಿ ಒಂದು ಮಾತು ಹೇಳಬಾರ್ದು? ಯಾಕೆ? 6 ಜನಕ್ಕೆ ವೇಕೆನ್ಸಿ ಇತ್ತು ನಮ್ಮ ಆಫೀಸ್ ಅಲ್ಲಿ. 600 ಅಪ್ಲಿಕೇಶನ್ ಬಂದಿತ್ತು. ನಾನೇ ಸೆಲೆಕ್ಟ್ ಮಾಡಿ 6 ಹುಡುಗಿಯರು ಕೆಲಸ ಕೊಡಿಸ್ತೆ. ನಿನ್ನೆ ವಿಷಯ ಬಿಡು, ಇವತ್ತಿನ ವಿಷಯ ಹೇಳು. ಇವತ್ತಿನ ವಿಷಯ ಅದಕ್ಕೆ ಬಂದಪ್ಪ. ಒಂದ್ ನಿಮಿಷ, ಏನು ತಿಳ್ಕೊಬೇಡಿ. ಪ್ರೈವೇಟ್ ಬಂದೆ. ಏನವಾ ಗೋಪಿ, ಊಟ ಆಯ್ತಾ? ಯಾಕೆ ನೀ ಹಾಕಿಸ್ತೀಯ? ಅದಕ್ಕೇನು ಹೋಟ್ಲ್ ಹೋಗೋಣ. ಯಾವ್ದು ಒಂದು ಪುಸ್ತಕ ಓದ್ತಾ ಇರೋದು? ವಂಡರ್ಫುಲ್ ಸ್ಟೋರಿ. ವಿಷಯ ಏನ್ ಹೇಳ? ವಿಷಯ ಸಂಬಳ ಬಂತ? ಬಂತು. ಎಷ್ಟು ಬೇಕಿದೆ? 500. ತಳ್ಳು. ಏನಮ್ಮ ದನ ತಳ್ಳದಲ್ಲಿ ತಳ್ಳಿಬಿಟ್ಟಲ್ಲ ನನ್ನ? ನೀನೇ ತಳ್ಳು ಅಂದೆ. ಆಗಲ್ಲ, ಆ ಹಣ ಇಲ್ಲಿ ಕೊಡೋದಕ್ಕೆ ಶಾರ್ಟ್ ಕಟ್ಟಲ್ಲ ಅಂದೆ ನಾನು. ಹಣ ಯಾಕೆ ಬೇಕು ನೋಡಿದ್ಯಾ? ಹೆಂಗೆ ತಗೊಂಡಾದ್ರೆ ಉಂಡವ್ರ ಎಷ್ಟು ಕೇಳ್ದ ಕೇಳ್ತೀಯಲ್ಲ, ಸುಮ್ಮನೆ ತಳ್ಳು. ಬೇಡ ಬೇಡ ಕೊಡು ಕೊಡು ಗೋಪಿ. ಮಮತಿಯ ಸಖಗಿಂತ ಮಿಗಿದಿಲ್ಲ ಈ ಜಗದಿ. ಏನೇ ಮಾಡ್ತಾ ಇದೀಯಾ? ಗಂಡ ಬರ್ತಿದ್ದಾನೆ ಅಂದ್ರೆ ಬಾಗಿಲನ್ನೇ ಕಾಯ್ಕೊಂಡು ಬಿದ್ದಿರ್ಬೇಡ. ಏನು ಇವತ್ತು ಸಾಗಿದ್ರು ತುಂಬಾ ಜೋರಾಗಿದ್ರಲ್ಲ. ಎಷ್ಟಾದ್ರೂ ಗಂಡಸಲ್ವೇ. ಬಾಬಾ ಏನ್ ಸೆಕೆ, ಸ್ವಲ್ಪ ಟೇಬಲ್ ಸಾನ. ಏನೇ ಮುಖ ನೋಡ್ತಾ ಇದೀಯಾ? ಹೊರಗಡೆಯಿಂದ ಗಂಡಸ್ ಬಂದು ಕೂಡ್ಲೆ ಕೂತ್ಕೊಳ್ಳಿ. ಆಯಾಸವಾಗಿದೆಯಾ? ಆಪಲ್ ಜ್ಯೂಸ್ ತಂದು ಕೊಡ್ಲಾ? ಕಾಲು ಹೊತ್ಲಾ? ಉಪಚಾರ ಮಾಡ. ಈ ಮುಸಿಗೆ ಉಪಚಾರ ಬೇರೆ ಕೇಳು. ಎಲ್ಲ ಇವಳ ಪತ್ನಿಯಾಗಿಳು. ಪತಿ ಸೇವೆ ಮಾಡದಿದ್ದಳು ಪತ್ನಿನ ಒಂದು ಕ್ಷಣ ಈ ಮನೆಯಲ್ಲಿರಲ್ಲ. ಈಗ ಅಶೋಕ ಹೋಟ್ಲು ಹೋಗ್ತೀನಿ. ಎಸಿ ರೂಮ್ ಅಲ್ಲಿ ಇರ್ತೀನಿ. ಯಾವನಿಗೆ ಬೇಕಾಗಿದೆ ಈ ಮನೆ? ನಾನು ಹೋದ್ಮೇಲೆ ಬೇಜಾರು ಪಟ್ಕೋಬೇಡ. ಹಲೋ, ಏನ್ ಬೇಕಾದ್ರೆ ಖರ್ಚು ಮಾಡ. 500 ರೂಪಾಯಿ ಇದೆ. 500 ರೂಪಾಯಿ. ಇದು ನಿಜವಾದ ನೋಟು ತಾನೆ? ರಿಸರ್ವ್ ಬ್ಯಾಂಕ್ ಮುದ್ರೆ ಇದೆ ನೋಡೆ. ಹೌದು, ಕೆಲಸ ಸಿಕ್ತಾ? ಇನ್ನೊಬ್ಬರು ಕೈಗಳಿಗೆ ಗುಲಾಮಗಿರಿ ಮಾಡಲ್ಲ. ಗುಲಾಮಗಿರಿ ಮಾಡೋದಕ್ಕಿಂತ ಗಂಗೇರ ಮುಳಿಗೆ ಗೊಟ್ಟಕ್ಕಂತ ಪ್ರಾಣ ಬಿಡ್ತೀನಿ. ಅಂದ್ರೆ ಈ ಹಣ ಎಲ್ಲಿಂದ ಬಂತು? ಭವಾನಿ ಗೊತ್ತಾ ನಿನಗೆ? ಭವಾನಿ ಯಾರು? ಓ, ಕತೆ ಕಾದಂಬರಿ ಎಲ್ಲ ಬರೀತಾರೆ ಅವ್ರು ತಾನೆ? ಅವರೇ ಅವರೇ. ಕವಿರತ್ನ ಗೊತ್ತು? ಗೊತ್ತು, ಚೆನ್ನಾಗಿ ಗೊತ್ತು. ಗೊತ್ತಾ? ಗೊತ್ತ್ರಿ. ನೀನ್ ನೋಡಿದ್ಯೇನೆ? ಇಲ್ರಿ. ಅದು ಬೇಕು ನನಗೆ. ನೋಡೇ ಇಲ್ರಿ. ಆದ್ರೆ ಅವ್ರ ಕತೆ ಒಂದು ಕೂಡ ಬಿಡದೆ ಓದಿದ್ದೀನಿ. ಎಂತ ಕವಿಗಳ್ರಿ ಅವರು. ನೀನ್ ಅವ್ರು ನೋಡ್ಬೇಕಾ? ಹೌದ್ರಿ ಹೌದ್ರಿ. ಎಲ್ಲಿದ್ದಾರೆ? ಎಲ್ಲಿದ್ದಾರೆ? ಇಲ್ಲೇ ಇದ್ದಾರೆ. ಎಲ್ರಿ ಎಲ್ರಿ? ಸರಿಯಾ ಕಣ್ಬಿಟ್ಟು ನೋಡೆ. ನೋಡ್ತಾನೆ ಇದೀನಲ್ಲ, ಪಕ್ಕದಲ್ಲೇ ಇದೀನಲ್ಲಿ. ನಾನೇ ಸಾಕ್ಷಾತ್ ಭವಾನಿ. ಸಾಹಿತ್ಯ ವಾಹಿನಿ ರಸಿಕರ ಮನೋಲ್ಲಾಸಿನಿ ನಾನೇ. ಈ ತುಳಸಿ ಮಣಿಯ ಕಣ್ಮಣಿ. ಅಯ್ಯೋ ನೀವೇನಾ? ನಾನೇ ಭವಾನಿ. ಹೋಗ್ರಿ ನೀವು. ಇಷ್ಟು ದಿವಸ ಯಾವ್ರಿ ನಮ್ಗೆ ಹೇಳಿಲ್ಲ? ನೀನ್ ಹಿಂಗ್ ಅಳತಿಯ ಅಂತ ನಾನು ಹೇಳಿಲ್ಲ. ನೋಡಿ, ಸಿರಿವಂತಿಗೆ ಸಾಹಿತ್ಯದಲ್ಲಿ ಇರುತ್ತೆ ಹೊರತು ಅವ್ರ ಜೇಬ್ ಕಾರಿ ಇರುತ್ತೆ ಕಡೆ. ಸಾಧಾರಣವಾಗಿ ಹೆಣ್ಣು ಮಕ್ಕಳು ನನ್ನ ಗಂಡ ಜಮೀನ್ದಾರ್, ಲಾಯರ್, ಡಾಕ್ಟರ್ ಹಾಗೆ ಅಂತ ಹೇಳಕ್ ಇಷ್ಟಪಡ್ತಾರ ಹೊರತು ಬಡ ಸಾಹಿತ್ಯ ಅಂತ ಹೇಳ್ಕೊಳಕ್ ಇಷ್ಟಪಡಲ್ಲ ಕಣೆ. ಯಾರು ಬೇಕಾದ್ರೂ ಆಫೀಸ್ ಆಗ್ಬಹುದು, ಎಲ್ರೂ ಕದೇಕಾರ ಆಗೋದಾಗುತ್ತಾ? ಈ ವಿಷಯ ಮೊದಲೇ ಹೇಳಿದ್ರೆ ಇಷ್ಟಕ್ಕೆ ಊರೆಲ್ಲ ಹೆಮ್ಮೆ ಅಂತ ಚಾರ್ಕೊಂಡು ಬರ್ತಿತ್ತೆ. ಮಿಸ್ಸಸ್ ಭವಾನಿ ನಾನೇ, ಮಿಸ್ಸಸ್ ಭವಾನಿ ನಾನೇ ಅಂತ. ನೋಡಿದ್ಯಾ ನೋಡಿದ್ಯಾ, ಇಲ್ಲೇ ಪ್ರಚಾರ ಶುರು ಮಾಡ್ಬಿಟ್ಟಿಯಲ್ಲ. ಪ್ರಚಾರ ಆದ್ರೆ ನನಗಾಗೋಲ್ಲ ನೋಡು. ಎಲೆ ಮನೆ ಕಾಯಾಗಿತ್ತು, ಸಾಹಿತ್ಯ ಸೇವೆ ಮಾಡಬೇಕು ಅಂತ ಇರೋ ಹೆಸರು ಬಿಟ್ಬಿಟ್ಟು ಭವಾನಿ ಅಂತ ಕಾವ್ಯನಾಮ ಇಟ್ಕೊಂಡಿದ್ದೀನಿ. ಯಾರ ಯಾಕು ಮಾತಾಡಿ ಮಾತಾಡಿ ಬಾಯಾರಿ ಬಾಯಾರಿ. ಅಯ್ಯೋ, ಇರಿ ಆಪಲ್ ಜ್ಯೂಸ್ ತರ್ತೀನಿ. ಓ ಖಾನಾ ತಿನ್ನಿ.
ಅಪ್ಪ ಭವಾನಿ, ಯಾರ ಎಂತ ಮಗನೋ ನೀನು ಚೆನ್ನಾಗಿ ಬಾಳ್ಬೇಕು. ನಿನ್ನ ಹೆಸರಿಗೆ 500 ಕೊಟ್ಟಿದ್ದಕ್ಕೆ ಆಪು, ಇನ್ನು 1000 ಕೊಟ್ಟಿದ್ರೆ. ಅಮ್ಮ ಮ್ಯಾನೇಜರ್ ಕರೀತಾರೆ. ಗುಡ್ ಮಾರ್ನಿಂಗ್. ಯು ಆರ್ ಮಿಸ್ ವಾಸಂತಿ? ಎಸ್ ಸರ್. ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು. ಇನ್ನೂ ಡಿಗ್ರಿ ತಗೊಂಡಿಲ್ಲ, ಯು ಹ್ಯಾವ್ ಜಸ್ಟ್ ಟೇಕನ್ ದಿ ಎಕ್ಸಾಮಿನೇಷನ್. ಹೌದು ಸರ್, ಡೆಫಿನೆಟ್ ಆಗಿ ಪಾಸ್ ಮಾಡ್ತೀನಿ ನಂಬಿಕೆ ನನಗಿದೆ. ಗುಡ್, ವೆರಿ ಗುಡ್. ನೀವು ಕೆಲಸಕ್ಕೆ ಸೇರಬೇಕು ಅಂತಿರೋದು ಫ್ಯಾನ್ಸಿಗೋ ಇಲ್ಲ? ಇಲ್ಲ ಸರ್, ನಾವು ತುಂಬಾ ಬಡವರು. ಇಷ್ಟೇ ಸರ್ ನನ್ನ ಕಷ್ಟಪಟ್ಟು ನಮ್ಮ ಅಕ್ಕ ಓದ್ತಿದ್ರು, ಈಗಲಾದ್ರೂ ನನ್ನ ಕೆಲಸಕ್ಕೆ ಸೇರಿ ನಮ್ಮ ಅಕ್ಕನ ಕಷ್ಟ ಸ್ವಲ್ಪ ಕಮ್ಮಿ ಮಾಡೋಣ ಅಂತ. ನೋಡಿ ಮಿಸ್ ವಾಸಂತಿ, ಇದು ಪರ್ಮನೆಂಟ್ ಜಾಬ್. ನೀವು ಮದುವೆ ಆದ್ಮೇಲೆ ಕಂಟಿನ್ಯೂ ಮಾಡ್ತಿರೋ ಇಲ್ಲ? ಈ ಪ್ರಶ್ನೆಗೆ ನನ್ನ ಗಂಡ ಆಗೋರ್ನ ಉತ್ತರ ಕೇಳಬೇಕು. ನಾಳೆ ನೀವು ಕೆಲಸದ ಮೇಲೆ ಹಾಜರಾಗಬಹುದು. ಹೊಸ ಹೊಸ ಬಯಕೆಯ ಮಿಂಚಿನಲ್ಲಿ ಮುದ್ದು ಮುದ್ದು ಮಾತಿನ ಮಳೆಯಲ್ಲಿ ಚಳೆಯ ನೀನು ತಂದೆ ಸನಿಹ ನಾನು ಬಂದೆ. ನಿನ್ನ ನೋಡಿದಾಗ ನೀನನ್ನ ಸೂಕಿದಾಗ ಇಂಥ ಸಂತೋಷವೇಕೆ. ಹೊಸ ಹೊಸ ಬಯಕೆಯ ಮಿಂಚಿನಲ್ಲಿ ಮುದ್ದು ಮುದ್ದು ಮಾತಿನ ಮಳೆಯಲ್ಲಿ ಚಳಿಯ ನೀನು ತಂದೆ ಸನಿಹ ನಾನು ಬಂದೆ. ನಸುಗೆಂಪಗಾಗಿದೆ ಮೃದುವಾದ ತುಟಿಗಳೆತಕ್ಕೆ ಬಳಿ ನನ್ನ ಕೂಗಿದೆ. ಪ್ರೇಮದ ಚಲ್ಲಾಟಕ್ಕೆ ಉಲ್ಲಾಸ ತುಂಬಿ ಬಂದು ಮನಸಾರ ನನ್ನ ಪ್ರೀತಿಸು ಸಂಗಾತಿ ಎಂದಿದೆ. ಸರಿಯಾದ ಒಂದು ಕಾಣಿಕೆ ಕೊಡು ಎಂದು ಬೇಡಿದೆ. ನಲ್ಲೆಯ ಸಿಹಿ ಮಾತಿಗೆ ಬೆರಗಾಗಿ ಸೋತೆ ನಿಂದು ಬೆರಗಾಗಿ ಸೋತೆ ನಿಂದು ಹೊಸ ಹೊಸ ಬಯಕೆಯ ಮಿಂಚಿನಲ್ಲಿ ಮುದ್ದು ಮುದ್ದು ಮಾತಿನ ಮಳೆಯಲ್ಲಿ ಚಳಿಯ ನೀನು ತಂದೆ ಸನಿಹ ನಾನು ಬಂದೆ. ಕನಸು ಕಾಣುವೆ ಈ ನನ್ನ ಬಳಲಿ ಹೀಗೆಯೇ ಅನುಗಾಲವು ಒಂದಾಗಿ ಇರುವೆ ನಾನು ಒಂದಾಗಿ ಇರುವೆ ನಾನು
ಬಯಕೆಯ ಮಿಂಚಿನಲ್ಲಿ ಮುದ್ದು ಮುದ್ದು ಮಾತಿನ ಮಳೆಯಲ್ಲಿ ಜಯ ನೀನು ತಂದೆ ಸನಿಹ ನಾನು ಬಂದೆ ನಾನಿನ್ನ ನೋಡಿದಾಗ ನೀನನ್ನ ಸೋಕಿದಾಗ ಇಂಥ ಸಂತೋಷವೇಕೆ ಹೊಸ ಹೊಸ ಬಯಕೆಯ ಮಿಂಚಿನಲ್ಲಿ ಮುದ್ದು ಮುದ್ದು ಮಾತಿನ ಮಳೆಯಲ್ಲಿ ಜಯ ನೀನು ತಂದೆ ಸರಿಯ ನಾನು ಬಂದೆ ಏನೇ ಇದೆ ಈಗಿನ ಮನೇಲಿ ನೆನ್ಕೊಂಡು ಬಂದಿದ್ದೆ ಎಲ್ಲಾದ್ರೂ ನಿಂತ್ಕೊಂಡು ಬರಬಾರ್ದಾಗಿತ್ತು ವಸಂತಿ ಇಲ್ಲಕ್ಕ ಅರ್ಧ ದಾರಿ ಬರ್ತ ಮಳೆ ಬಂದ್ಬಿಟ್ಟು ಎಲ್ಲರೂ ನಿಂತ್ಕೊಳ್ಳೋದ ಜಾಗ ಹುಡ್ಕೋದ್ರಲ್ಲಿ ನೆಂದು ಮುದ್ದೆ ಆಗ್ಬಿಟ್ಟಿದೆ ಹೋಗಿ ಹೋಗಿ ಮೊದಲು ತಲೆ ಓಡಿಸ್ತೀರ ಮಳೆ ನಂದು ಬಿಟ್ಟೆ ಅಯ್ಯಯ್ಯೋ ಇವರು ಮಳೆಯಲ್ಲಿ ನಿಂತ್ಕೊಂಡು ಬಂದಿದ್ದಾರೆ ಪಾಪ ಅವ್ರ ಯಾಕೂ ಇನ್ನೂ ಕಳಿಸ್ ಬರ್ಲಿಲ್ಲ ಅದಕ್ಕೇನು ಇವತ್ತಾಗೋ ಆಫೀಸ್ಗೂ ಹೋಗಿಲ್ಲಮ್ಮ ರಜಾ ಅಂತ ಕಾಣಿಸುತ್ತೆ ನಾನಕ್ಕೂ ಕಳಿಗೆ ಬರಲಿಲ್ಲ ನಿನ್ನೆ ಮಳೆಯಲ್ಲಿ ಬೇರೆ ನಿಂತ್ಕೊಂಡು ಬಂದ್ರು ನನ್ಗೇನು ಅಯ್ಯೋ ಹುಚ್ಚುಡಿ ನಡಿ ನೋಡ್ಕೊಂಡು ಬರೋಣ ಯಾಕಪ್ಪ ಏನಾಗ್ತಾ ಇದೆ ಮೈಕೆಲ್ಲ ಪ್ರಾಣ ಹೋಗೋಷ್ಟು ನೋಡ್ತಾ ಇದೆ ಅಮ್ಮ ಹೇಳಕ್ಕೂ ಆಗ್ತಿಲ್ಲ ತಡ್ಕೊಳಕ್ಕೂ ಆಗ್ತಿಲ್ಲ ಜ್ವರ ಸುಡ್ತಾ ಇದೆ ಅಮ್ಮ ಡಾಕ್ಟರ್ ಕರ್ಕೊಂಡ್ಬರ್ಲ ಬೇಡಮ್ಮ ಇದು ಸೀತಕ್ಕೆ ಬಂದಿರೋದು ನಾನೇ ಒಂದಿಷ್ಟು ಕಷಾಯ ಮಾಡ್ಕೊಡ್ತೀನಿ ಬಾಮ್ಮ ಬಾ ಬ್ಯಾಗ್ ಮಾತಾಡ್ಬಿಟ್ಟಿದ್ದಮ್ಮ ಹೇ ನಿನ್ನ ಹತ್ರನೇ ಇದೆಯಲ್ಲ ಹೌದಲ್ಲ ಅಮ್ಮ ನೀನ್ ಬೇಗ ಹೋಗಿ ಕಷಾಯ ಮಾಡ್ಕೊಂಡು ಬಾಮ್ಮ ಸರಿ ಕಷಾಯ ಯಾರಿಗಕ್ಕ ಮಾಡಿ ಮೇಲಿದ್ದಾರಲ್ಲ ಪಾಪ ಅವ್ರಿಗೂ ಜ್ವರ ಕಣೆ ಜ್ವರನ ಹಾಗಾದ್ರೆ ನಾವೇ ರಜಾ ಹಾಕ್ಬಿಡ್ತೀನಿ ಏನ್ ಬೇಕಾಗಿಲ್ಲ ನಾನಿದ್ದೀನಿ ಅಮ್ಮ ಇದ್ದಾಳೆ ನಾವು ನೋಡ್ಕೋತೀವಿ ನೀನ್ ಹೋಗ್ಬಿಟ್ಟು ಬಾ ಅಕ್ಕ ಏನೇ ನಾನು ಸತ್ತೆ ಅವ್ರು ನೋಡ್ಕೊಂಡು ಬಂದ್ಬಿಡ್ತೀನಿ ವಸಂತಿ ನೀನ್ ಯಾಕೆ ಈ ತರ ಡಲ್ ಆಗಿದ್ಯಾ ಗೋಪಿ ನೀವೀಗ ಮಲಗ್ಬಿಟ್ರೆ ನಾನ್ ಸಂತೋಷ ಹೋಗಿರಕ್ಕಾಗುತ್ತಾ ಏನಂತೆ ವಾಸಂತಿ ಏನಿಲ್ಲಮ್ಮ ಡಾಕ್ಟರ್ ಬಂದಿದ್ರ ನಾನೇ ಕಷಾಯ ಮಾಡ್ಕೊಂಡು ಬಂದಿದ್ದೀರಮ್ಮ ಏನ್ ಜ್ವರನೋ ಏನೋ ಈ ಕಷಾಯದಲ್ಲಿ ಹೋಗುತ್ತಾ ನಾನೇ ಹೋಗಿ ಡಾಕ್ಟರ್ ಕರ್ಕೊಂಡು ಬರ್ತೀನಿ ಇದೊಂಥರ ಪ್ರೂವ್ ಅಷ್ಟೇ ಒಂದು ವಾರ ರೆಸ್ಟ್ ಬೇಕು ಕ್ಲಿನಿಕ್ ಬಂದ್ರೆ ಮೆಡಿಸಿನ್ ವಾಸಂತಿ ನನ್ನ ಕೋಟಿನ ಜೋಬಲ್ಲಿ ದುಡ್ಡಿದೆ ತಕ್ಕೊಳ್ಬಿಡಿ ಈಗ ಬೇಡ ಕಾಪಿ ನಿಮ್ಗೆ ಹುಷಾರಾದ್ಮೇಲೆ ಬಡ್ಡಿ ಸಮೇತ ಕೊಡೋರಂತೆ ಅವತ್ತು ತಂದೆಯ ಹೌದಲ್ಲ ಈಗ ತಾನೇ ಸ್ವಲ್ಪ ನಿದ್ದೆ ಎತ್ತಿದೆ ಆಮೇಲೆ ಕೊಡೋಣ ಅಮ್ಮ ಹೊತ್ತು ಸೌಷ್ಟಿ ಕೊಡದೇ ಇದ್ರೆ ಜ್ವರ ಹೇಗೆ ಮನೆಯಲ್ಲಿತ್ತೆ ನೀವು ಅಂದ್ರೆ ನಾನೇ ಒಂದೆರಡು ದಿವಸ ಆಫೀಸ್ ರಜಾ ಹಾಕ್ಬಿಡ್ತೀನಿ ಯಾಕೆ ಸುಮ್ಮನೆ ತಂಗ ಮನೆಯಲ್ಲಿ ನಾನಿದ್ದೀನಿ ಗೀತಾ ಇದ್ದಾಳೆ ನಾವು ನೋಡ್ಕೊಳ್ತೀವಿ ಆಫೀಸ್ ಗೊತ್ತಾಗುತ್ತೆ ಊಟ ಬಾಮ್ಮ ಮೆಸರ್ಸ್ ಅಗರ್ವಾಲ್ ಅಂಡ್ ಸನ್ಸ್ ದಾದರ್ ಬಾಂಬೆ
with reference to a letter dated the third instant. Vasanthi, yaak mail hushaarilva? Ivu sa hushaaragide. Matte yeno yochane maartidiyalla? Adu yenilla sir. Now you take rest. Naale better letter kalsona. Illa neevu heli sir bartine. Please. It's all right. Messrs. Agarwal and Sons. Dadar. Bombay. With reference. औषधि हेगले तक हत गंटे को डाक्टर है ನೋಡಿ ಗೀತಾ ಗೀತಾ ನನ್ನಿಂದ ನಿಮಗೆಲ್ಲ ತುಂಬಾ ತೊಂದರೆ ಇದು ನನ್ನ ಕರ್ತವ್ಯ ಅಯ್ಯೋ ಬೇಡ ತಗೊಳ್ಳಬೇಕು ಗಂಜಿ ಗಂಜಿ ಗಾಳಿಲಿ ಕೂತಿದ್ದೀರಲ್ಲ ಮತ್ತೆ ತಂದೆ ಆದ್ರೆ ಮಫ್ಲರ್ ಇದೆಯಲ್ಲ ಡಾಕ್ಟರ್ ಹೇಳಿದ್ರು ಡಾಕ್ಟರ್ ಏನ್ ಹೇಳಿ ಸದಾ ಹಾಸಿಗೆಲೆ ಇರು ಅಂತಾರೆ ನಾನೇನ್ ಕಂಬಳಿನ ಬೆಡ್ಶೀಟ ಹಾಸಿಗೆ ಜೊತೆನೆ ಇರಕ್ಕೆ ರೇಖಿತಾ ನಿಮ್ಗೆ ಹಾಡಕ್ ಬರುತ್ತಾ ಸಿನಿಮಾ ಹಾಡು ಬರಲ್ಲ ಮತ್ತೆ ದೇವರ ಹಾಡು ಬರುತ್ತೆ ಅದೇ ಸಾಕು ಹಾಡ್ತೀರಾ Thank you.
ರಾಜ ಇದ್ದ, ರಾಜ ಇದ್ದ ಮೇಲೆ ರಾಣಿ ಇರಬೇಕು. ಛೇ, ರಾಜ ರಾಣಿ ಕತೆ ಬೇಡ, ಈಗೆಲ್ಲ ಬರೀ ಮಂತ್ರಿಗಳ ಕತೆ. ಒಂದು ಊರಿನಲ್ಲಿ ಒಂದು ಇಲಿ ಇತ್ತು. ಊರು ಅಂದ ಮೇಲೆ ಒಂದು ಇಲಿ ಇರುತ್ತಾ? ಮನೆಯಲ್ಲಿ ಎಷ್ಟೋ ಇಲಿ ಇರುತ್ತೆ. ಅಂದ ಮೇಲೆ ಊರು ತುಂಬಾ ಎಷ್ಟು ಇಲಿ ಇದೆ ಅಂತ ಯಾರು ಲೆಕ್ಕ ಸಿಗುತ್ತೆ? ಛೇ, ಇದು ಸರಿ. ಒಂದೂರಲ್ಲಿ ಒಂದು ಕತ್ತೆ ಇತ್ತು. ಆ ಕತ್ತೆಗೆ ನಾಲ್ಕು ಕಾಲಿತ್ತು, ನಾಲ್ಕು ಕಾಲಿತ್ತು. ಅದು ಊರಿಗೆ ಗೊತ್ತಿತ್ತು. ಬರೀಬಾರದು. ಒಂದು ಕುದುರೆ ಇತ್ತು, ಅದು ಬಹಳ ವೇಗವಾಗಿ ಕುಡ್ತಾ ಇತ್ತು. ಅದರ ಸವಾರ ಬಂದಿತ್ತ ಅಂತ ಅವನ ಜೊತೆಗೆ. ಹೌದು, ನೀವೆಲ್ಲ ಯಾರು? ಮಾಲಿನಿ, ನಳಿನಿ, ಮಂಜುಳಾ, ಸುಭಾಷಿಣಿ, ಸುಭಾಷಿಣಿ. ಈ ರಾಷ್ಟ್ರ ಕುಂಕುಮ ಬರಲಿದ್ದ ಇಲ್ರಿ? ಇವರೆಲ್ಲ ನಿಮ್ ಸಾಹಿತ್ಯ ಪ್ರಿಯರು. ಏನ್ರಿ ಸುಮ್ನೆ ಕೂತಿದ್ರಲ್ಲ, ಕೇಳ್ರಿ. ನಮ್ ಯಜಮಾನ್ರು ಏನ್ ತಿಳ್ಕೊಳ್ಳ ಏನ್ರಿ? ಏನ್ ಸರ್, ನಿಮ್ ಹೆಂಡತಿಗೂ ಕೂಡ ಇಷ್ಟು ದಿನ ನೀವ್ ಯಾರು ಅಂತ ಹೇಳಲೇ ಇಲ್ವಂತೆ? ನಾನ್ ತಾನೇ ಅವಳ ಗಂಡ? ಅದಲ್ಲ ಸರ್, ನೀವೇ ಭವಾನಿ ಅಂತ ಅವಳು ನಿನ್ನೆ ಹೇಳಿದ್ರಂತೆ. ಓ, ಅದ ನೋಡಿ, ನನಗೆ ಈ ಪ್ರಚಾರ ಅಂದ್ರೆ ಆಗಲ್ಲ. ಎಂತದ್ದು ಅಭಿಮಾನಿಗಳು, ನಿನ್ನೆ ಸುಮ್ಮನೆ ಬಾಯಿ ಬಿಟ್ಟೆ, ಇವತ್ತು ಇಡೀ ಸೈನ್ಯಾನೇ ಬಂದಿದ್ದೀರಿ. ಏನ್ ಸರ್, ಭವಾನಿ ಅಂತ ಕಾವಿ ನಾಮ ಯಾಕಿಟ್ಕೊಂಡ್ರಿ? ಯಾಕಿಟ್ಕೋಬಾರ್ದು, ಏನ್ ತಪ್ಪು? ಭವಾನಿ ಅನ್ನೋದು ಹೆಂಗಸಲ್ವಾ? ಹೌದು ನೋಡಿ, ನಾ ಭವಾನಿ ದೇವಿ ವರಪ್ರಸಾದಲ್ಲಿ ಹುಟ್ಟಿದೆ. ಅದು ಇಲ್ಲದೆ ನನ್ನ ತಾಯಿ ಹೆಣ್ಣು, ನಮ್ಮ ಅಜ್ಜಿ ಹೆಣ್ಣು, ನನ್ನ ಹೆಂಡತಿ ಹೆಣ್ಣು, ನಮ್ಮ ಮನೆಗೆ ಬಂದಿರೋ ನೀವು ಐದು ಜನ ಹೆಣ್ಣು. ಅದು ಅಂದ್ರೆ ನಮ್ ಬೀದಿರಿ ಹೆಣ್ಣು ಮಕ್ಕಳೇ ಹೆಚ್ಚಾಗಿದ್ದಾರೆ. ಮೇಲಾಗಿ ನಾ ಬರೆಯೋ ಸಾಹಿತ್ಯನ ಓದೋದೇ ಹೆಣ್ಣು ಮಕ್ಕಳಂದ್ರೆ, ಅದಕ್ಕೆ ಭವಾನಿ ಇಟ್ಕೊಂಡಿದ್ದೀನಿ. ಏನ್ ಸರ್, ಬಾವಿಲ್ ಬಿದ್ದಲಲ್ಲಿ ಅವ್ಳು ಯಾಕೆ ಸತ್ತೋದ್ಲು? ಈಗ ಬರಲಿಲ್ಲ ಸತ್ತೋದ್ಲು. ಅದಲ್ಲ ಸರ್, ನಿಮ್ ಬಾವಿಲ್ ಬಿದ್ದಲು ಕಾದಂಬರಿಲಿ ಕುಸುಮ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತ. ಓಹೋ, ಅದ ಆಯಸ್ ತೀರೋಯ್ತು ಅಷ್ಟೇ. ಹಣೆ ಬರ. ಏನ್ ಸರ್, ನಿಮ್ಗೆ ರಾಜರಿ ಕತೆ ಬರೆಯೋದ್ ಇಷ್ಟಾನ ಇಲ್ಲ ಕಾಮಿಡಿ ಕತೆ ಬರೆಯೋದ್ ಇಷ್ಟಾನ? ಎರಡೂ ಬರೀತೀನಿ. ಮೊದಲು ಮದುವೆ ಮುಂಚೆ ಕಾಮಿಡಿ ಬರೀತಿದ್ದೆ, ಈಗ ಮದುವೆ ಆದ್ಮೇಲೆ ಟ್ರಾಜಿಡಿ ಬರೀತಾ. ಏನ್ರಿ ನೀವು ಸಾಹಿತ್ಯ ಕಲೆ? ಈ ಸಲ ಪ್ರಜಾಮತ ದೀಪಾವಳಿ ಸಂಚಿಕೆ ಸ್ಟೋರಿ ಕಾಂಪಿಟೇಷನ್ ಗೆ ನೀವೇನಾದ್ರೂ ಬರೀತೀರಾ? ಹಾ ಹಾ, ಯೋಚನೆ ಮಾಡ್ಬೇಕು. ಕಾಂಪಿಟೇಷನ್ ನೋಡಿ, ಫಸ್ಟ್ ಪ್ರೈಸು 5,000. 5,000 ರೂಪಾಯಿ ಸಾಹಿತಿಗಳಿಗೆ ತಾನೇ ಕೊಡ್ಲಿ ಕೊಡ್ಲಿ. ಏನಂದ್ರೆ 5,000? ನಿಮ್ ತಮ್ಮಯ್ಯ ಕತೆ ಬರೀರಿ ಅಂದ್ರೆ ನೋಡೆ ತುಳಸಿ, ನಿನ್ನ ಒತ್ತಾಯಕ್ಕೆ ನಾ ಕತೆ ಬರೆದ್ರೆ ಪ್ರೈಸ್ ಹೊಡೆದೇ ಹೊಡಿತೀನಿ ಅಂತ ನೂರಾರು ಜನ ಸಾಹಿತಿಗಳು ಕಾಂಪಿಟೇಷನ್ ಮಾಡಿರ್ತಾರೆ. ಅವರಿಗೆಲ್ಲ ನಿರಾಶೆ ಆಗ ಪರವಾಗಿಲ್ಲ, ನೀವು ಬರ್ದೇ ಬರೀಬೇಕು. ಖಂಡಿತ ಸರ್. ಹೌದೌದು, ನೀವೆಲ್ಲ ಗುಂಪ ಕೀಚರ ನಾನೇನು ಬರೀ ನಡೆ ಬರ. ಏನಂದ್ರೆ ಏನಂದ್ರೆ ದೀಪಾವಳಿ ಸಂಜಿಗೆ ಕತೆ ಬರೀತಿದ್ದಾನೆ? ಬರಿಬೇಕು ಬರಿಬೇಕು. ಕತೆಗೆ ಹೆಸರೇನು? ಸುಳ್ಳೇಳಿ ಸತ್ತ. ಫಸ್ಟ್ ಕ್ಲಾಸ್, ಬ್ಯೂಟಿಫುಲ್, ಒಳ್ಳೆ ಟೈಟ್ಲ್. ಬರೀರಿ ಬರೀರಿ, ಹಾಲಿಕ್ ತರ್ತೀನಿ. ಹಾಲಿಕ್ ಬೇಡ, ಹಾಲು ತಗೊಂಡ್ ಬಾ. ಯಾಕೆ ಇಷ್ಟು ಲೇಟು? ಆಫೀಸ್ ನಲ್ಲಿ ಕೆಲಸ ಇತ್ತು ಕಣಕ. ಹಲೋ, ನೋಡಿದ್ರೆ ಗೊತ್ತಾಗಲ್ವಾ, ಐದು ಪೌಂಡ್ ಜಾಸ್ತಿ ಆಗಿದ್ದೀನಿ. ಓಹೋ, ಜ್ವರ ಬಂದ್ರೆ ದಪ್ಪ ಆಗೋರು ನೀವೊಬ್ಬರೇ ಕಾಣುತ್ತೆ. ಅರೇ, ನಾನ್ ದಪ್ಪ ಆಗಿದ್ದು ಜ್ವರದಿಂದ ಅಲ್ಲ ವಸಂತಿ, ಇವ್ರ ಆರೈಕೆ. ಇವ್ರು ನನಗೆ ವಿಶ್ವಾಸದಿಂದ ಮಾಡಿದ ಉಪಚಾರ ಸೇವೆನೆಲ್ಲ ನೆನೆಸ್ಕೊಂಡ್ರೆ ನಾನು ಎಂಥ ಅದೃಷ್ಟ ಅಂತ ಅನ್ಸತ್ತೆ. ನಿಜವೂ ಹೇಳ್ತೀನಿ, ನನಗೆ ಈ ಕಾಯಿಲೆ ವಾಸಿಯಾಗಿದ್ದ ಔಷಧಿಯಿಂದ ಅಲ್ವೇ ಅಲ್ಲ. ಪಾಪ, ಇಂಥ ಒಳ್ಳೆ ಹುಡುಗಿ ತೊಂದರೆ ಮಾಡಬಾರ್ದು ಅಂತ ಜ್ವರ ತಾನೇ ತಾನಾಗಿ ಓಡೋಯ್ತು ಅಂತ ಕಾಣುತ್ತೆ. ಹಲೋ, ಯಾಕೆ ನನ್ ಡಾರ್ಲಿಂಗ್ ಮುಖ ಒಂಥರ ಇದೆಯಲ್ಲ? ಇನ್ನೇನ್ ಮತ್ತೆ, ಮನೇಲಿ ಅಕ್ಕನ ಬಗ್ಗೆ ಅಷ್ಟೊಂದು ಹೋಗ್ಲಿದ್ರಲ್ಲ, ನನ್ ಬಗ್ಗೆ ಅಟ್ಲೀಸ್ಟ್ ಒಂದ್ ವರ್ಡ್. ಲೇ 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 ಲೇ, ಪ್ರತಿ ಯಾರೇ ನೀನು? ವಾಸಂತಿ. ಆಗ್ತೀನಿ ನೋಡು ಮಕ್ಕನ ಮೇಲೆ, ಅದಕ್ಕೆ ನಿನಗೆ ಗೊತ್ತಾಗಲ್ಲ ಅನ್ನೋದು. ನೀನೇ ನಾನು, ನಾನೇ ನೀನು, ನಿನ್ನ ಹೊಗಳೋದು ಒಂದೇ, ನನ್ನ ನಾನು ಹೊಗಳ್ಕೊಳ್ಳೋದು ಒಂದೇ. ನೋಡ, ನಿನಗೆ ಸಂತೋಷ ಆಗೋ ಹಾಗಿದ್ರೆ ಅಷ್ಟೋತ್ತರ ಶುರು ಮಾಡ್ತೀನಿ ತಗೋ. ಯಾವ ಕವಿಯ ಶೃಂಗಾರ ಕಲ್ಪನೆಯೋ, ಯಾವ ದೇವಶಿಲ್ಪಿಯ ಅಮರ ಕಲಾಕೃತಿಯೋ
ಆ ರತಿಯ ಸೌಂದರ್ಯವನ್ನು ಮುರಿಯಲು ಆ ಬ್ರಹ್ಮನು ಸೃಷ್ಟಿಸಿದ ರೂಪರಾಶಿಯೇ. ನಾ ಸೋತೆ, ಸೋತು ಶರಣಾದೆ. ತುಂಬಾ ಅತಿ ಆಯ್ತು. ಲೇ 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 ವಾಸಂತಿ, ನಿನ್ನನ್ನ ಎದುರಿಗಿಟ್ಕೊಂಡು ಕಲ್ಗೊಂಬೆ ಹಾಕಿ ಕೂತ್ಕೊಳ್ಳಕ್ ನಾನೇನ್ ಸನ್ಯಾಸಿ? ನನಗೆ ಸನ್ಯಾಸಿ ಅಲ್ಲೇ ಹೋದ್ರು ಸಂಸಾರಿ ಆಗೋವರೆಗೂ ಗಂಭೀರವಾಗಿರ್ಬೇಕು. ನಾವ್ ಯಾವಾಗ ಸಂಸಾರಿ ಆಗೋದು? ಅಕ್ಕನ ಮದ್ವೆ ಆದ್ಮೇಲೆ ನಮ್ಮ ಮದ್ವೆ. ಯಾವಾಗ ನಿಮ್ಮ ಅಕ್ಕ ಗೀತನ್ ಮದ್ವೆ ಆಗೋದು? ಸಾರಿ, ನಿಮ್ ಸೈಕಲ್. ಅಮ್ಮ, ಈಗ ಏನಮ್ಮ ಅವಸರ ಮದ್ವೆಗೆ? ನೀನಿನ್ನು ಎಳೆಯ ಮಗು ಅನ್ಕೊಂಡ್ಬಿಟ್ಟು ಏನು? ಈ ವರ್ಷ ನಿನ್ನ ಮದುವೆ ಮುಗಿಸಿದ್ರೆ ಬರೋ ವರ್ಷ ವಾಸಂತಿಗೊಂದು ದಾರಿ ಮಾಡಬಹುದು. ವಾಸಂತಿಗೆ ಬೇಕಾದ್ರೆ ಮದುವೆ ಮಾಡಿಬಿಡು. ಸಾಕು, ಸುಮ್ಮನೆ ಇರೆ. ಅಕ್ಕನ ಮನೇಲಿ ಇಟ್ಕೊಂಡು ತಂಗಿಗೆ ಯಾರಾದ್ರೂ ಮದುವೆ ಮಾಡ್ತಾರ? ಇಂಥ ಒಳ್ಳೆ ಸಂಬಂಧ ನಾವು ಬೇಕು ಅಂದಾಗ ಸಿಗುತ್ತೇನು? ಸರ್ಕಾರಿ ಕೆಲಸ, ಪೆನ್ಷನ್ ಬರೋ ಉದ್ಯೋಗ, ದೇವ್ರ ದಯದಿಂದ ಅವ್ರು ನಿನ್ನ ನೋಡಿ ಒಪ್ಕೊಂಡ್ಬಿಟ್ರು ಅಂದ್ರೆ ಬರೋ ತಿಂಗಳಲ್ಲೇ ನಿನ್ ಮದುವೆ ಮುಗಿಸ್ಬಿಡ್ಬೋದು. ವೆರಿ ಗುಡ್. ಗಂಟಮ್ಮ, ಗಣಪತಿ ಅಂತ. ಓಹೋ, ನಮ್ ದಕ್ಷಿಣ ಮೂರ್ತಿ ಇದರಲ್ಲ, ಅವ್ರ ಮಗ. ಓದ್ತಾನೆ? ಓಹೋ, ಗಂಡ ಹೇಗಿದ್ದಾನೆ? ಗಂಡ ಹುಡುಗ ಹೇಗಿದ್ರೇನಮ್ಮ? ಅಮ್ಮ, ಅದೆಲ್ಲ ಆಗಲ್ಲ. ಅವ್ರನ್ನ ಕರ್ಸು, ನಾನ್ ನೋಡಿ ಅಕ್ಕನ ವರಸಾಮ್ಯ ಹೇಗಿದೆ ಅಂತ ಒಪ್ಪಿದ್ಮೇಲೆ ಮದುವೆ. ಇವು ಏನಮ್ಮ ನಿಂದು? ಏನೇ ಏನು ಕಲೀನು? ಮದ್ವೆ ಅಂದ್ರೆ ಎಷ್ಟು ಸಂತೋಷ ಪಡ್ತೀಯ, ನಾಚಿಕೋತಿಯ ತಿಳ್ಕೊಂಡಿದ್ರೆ ಈಗ ಅಳ್ತಾ ಇದೆಯಲ್ಲ. ನಾನೇನು ಕೇಳ್ಬೇಡಮ್ಮ. ಯಾಕೆ? ನಾನು ನಿನ್ ತಂಗಿ ಅಲ್ವಾ? ನನ್ನ ಹತ್ರ ಏನು ಹೇಳ್ಬಾರ್ದ? ಏನು ಹೇಳಿ? ಮದ್ವೆ ಅಂದ್ರೆ ಇಷ್ಟೇ ಇಲ್ವಕ್ಕ? ಇದೆ. ಮತ್ತೆ ಅಮ್ಮ ನೋಡಿರೋ ಗಂಡ ನನಗಿಷ್ಟ ಇಲ್ಲ. ಅಯ್ಯೋ, ಅದಕ್ಕೆಲ್ಲ ಇಷ್ಟ ಹೇಳ್ತಾರ? ನೋಡಕ್ಕ, ನಿನ್ಗೆ ಎಂತ ಗಂಡ ಬೇಕು ಅಂತ ಹೇಳು, ನಾನು ಹುಡುಕ್ತೀನಿ. ನಮ್ಮಕ್ಕ ಏನು ತಿಳಿದೆ ಇರೋಳು ಅಂತ ನಾವು ತಿಳ್ಕೊಂಡಿದ್ರೆ ನನಗೂ ಅಮ್ಮಂಗೂ ಕಾಂತಿನಿ ಪ್ರೀತಿಸ್ತಾ ಇದ್ಯಾ? ಅಲ್ಲಕ್ಕ, ನಾಲ್ಕು ಗೋಡೆಗಳ ಮಧ್ಯೆ ಸದಾ ತಲೆ ತಗ್ಗಿಸ್ಕೊಂಡು ಮೌನಗೌರಿಯಾಗಿದ್ದ ನಿನ್ನ ಮನಸ್ಸು ಸೆಳೆದ ಮಹಾಪುರುಷ ಯಾರು, ಎಲ್ಲಿದ್ದಾರೆ, ಹೇಗಿದ್ದಾರೆ, ಅವ್ರ ಹೆಸರು ಏನುಂಟ ನಾನು ಕೇಳಬಹುದಾ? ನಾಚಿ ಆಗುತ್ತಾ? ಲವ್ ಮಾಡ್ಬೇಕ ನಾಚಿ ಆಗಲಿಲ್ಲ, ಹೆಸರು ನಾಚಿ ಆಗುತ್ತಾ? ಅಕ್ಕ, ನೀನ್ ಹೀಗೆ ನಾಚಿಕೊಂಡ್ರೆ ಅದೇ ಆ ಅಮ್ಮ ನೋಡಿಯಳಲ್ಲ ಗಣಪತಿ, ಅವನ ಮದ್ವೆ ಆಗ್ಬೇಕಾಗುತ್ತ. ಕೇಳಿ ಮತ್ತೆ, ನೀ ಹೇಳಿದ್ರೆ ತಾನೇ ಅಮ್ಮನ ನಾನು ಹೇಳಿ ಅಮ್ಮನ ಒಪ್ಪಿಸ್ಬಹುದು. ನನ್ ಹೆಸರು ಹೇಳಲ್ಲ, ಬೇಕಾದ್ರೆ ಅವ್ರ ಫೋಟೋ ತೋರಿಸ್ತೀನಿ. ಫೋಟೋ ಎಕ್ಸ್ಚೇಂಜ್ಗೂ ಬಂದ್ಬಿಟ್ಟಿದ್ಯಾ? ಹಾಗಾರಿದು ಟ್ರೂ ಲವೇ, ಮದ್ವೆ ನಡೀಲೇಬೇಕಕ್ಕ. ಯಾರೀ ಸುಂದರ, ಹುಣ್ಣಿಮೆ ಚಂದಿರ? ಮೊದಲನೇ ಸಲ ಅವ್ರು ನೋಡ್ದಾಗ್ಲೇ ನನ್ ಮನಸ್ಸು ತುಂಬಾ ತುಂಬಿಕೊಂಡ್ಬಿಟ್ರು. ಇದ್ದು ಸೇವೆ ಮಾಡೋ ಭಾಗ್ಯ ಸಿಕ್ತ. ಹಾಗಂತ ನಾನು ಸಂಪೂರ್ಣವಾಗಿ ಸೋತೋದೆ. ವಾಸಂತಿ, ನಾನು ನಿಜ ಹೇಳ್ತಾ ಇದ್ದೇನೆ, ನನಗೆ ಅವರಲ್ಲದೆ ಬೇರೆ ದೇವರೇ ಇಲ್ಲ. ಅಕ್ಕ, ಅವರು ನಿನ್ನ ಪ್ರೀತಿಸ್ತಾ ಇದ್ದಾರ? ಪ್ರೀತಿಸ್ತಿದ್ದಾರೆ ಅನ್ಕೊಂಡಿದ್ದೀನಿ, ಇಲ್ಲಾಂದ್ರೆ ನಾನು ಬದುಕಿರೋದ್ರಲ್ಲಿ ಅರ್ಥನೇ ಇಲ್ಲ. ವಾಸಂತಿ, ನನಗೋಸ್ಕರ ನನ್ನ ದೇವರಲ್ಲಿ ಹಾಗೆ ನಾವು ರಾತ್ರಿ ಬೇಡ್ಕೋತಿರೋದು ಇಷ್ಟೇನೆ.
ಈ ಒಂದಾಸೆ ನೆರವೇದ್ರೆ ಸಾಕು ದೇವರೇ ಅಂತ. ಅವರೇನಾದ್ರೆ ಕೈ ಬಿಟ್ರೆ ಎಲ್ಲರಿಗೂ ಹುಚ್ಚಿಡಿದು ಬಿಡುತ್ತೆ ವಾಸಂತೆ, ಹುಚ್ಚೆ ಹಿಡಿದು ಬಿಡುತ್ತೆ. ನೆರವೇರುತ್ತೆ ಕಣಕ್ಕ, ಎಷ್ಟೇ ಕಷ್ಟ ಬಂದ್ರು ನನ್ನ ಪ್ರಾಣನಾದ್ರೂ ಒತ್ತೆ ಇತ್ತು. ಈ ಮದುವೆ ಮಾಡ್ತೀನಿ, ನಿನ್ ಸಂತೋಷವಾಗಿದ್ರೆ ಸಾಕು ಕಣಕ್ಕ. ನಿನ್ ಸಂತೋಷವಾಗಿದ್ರೆ ಸಾಕು ಕಣಕ್ಕ. ಏನ್ ಸರ್? ಹೆಡ್ ಆಫೀಸ್ ಸ್ಟೋರಿಂಗ್ ಪ್ರಮೋಷನ್ ಕೊಟ್ಟು ಮೈಸೂರಿಗೆ ವರ್ಗ ಮಾಡಬೇಕು ಅಂತ ಹೇಳಿದ್ದಾರೆ. ಹೌದಾ ಸರ್? ಕಂಗ್ರ್ಯಾಚುಲೇಷನ್. ಇನ್ ಅಡ್ವಾನ್ಸ್ ಸರ್? ಯೆಸ್, ಇನ್ ಅಡ್ವಾನ್ಸ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ವಾಸಂತಿ, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋಣ. ಇನ್ನೊಂದು ತಿಂಗಳಲ್ಲೇ ನನಗೆ ಮೈಸೂರಿಗೆ ವರ್ಗ ಆಗೋದ್ರಲ್ಲಿದೆ. ಅಷ್ಟರಲ್ಲಿ ನಮ್ಮಿಬ್ಬರಿಗೂ ಮದುವೆ ಆಗ್ಬಿಟ್ರೆ ಇಬ್ರು ಒಟ್ಟಿಗೆ ಹೋಗ್ಬೋದು. ಗೋಪಿ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ರಾತ್ರಿ ಒಂದು ರೂಮ್ನಲ್ಲಿ ಮೀಟ್ ಮಾಡ್ತೀನಿ. ಓಕೆ. ಬನ್ರಿ ಇಲ್ಲಿ, ಬನ್ರಿ ಅಂದ್ರೆ ನಿಮಗ್ ಗೊತ್ತಿದೇನ್ರಿ? ಇದಿಗ್ಯಾಕೆ ಬಂತು ಅನುಮಾನ? ಇನ್ನು ಎಷ್ಟು ದಿವಸ ಹೀಗೆ ಸುಳ್ಳು ಹೇಳ್ಕೊಂಡು ಬದುಕಬೇಕು ಅಂತಿದ್ದೀರಾ? ನಂಗೆಲ್ಲ ಗೊತ್ತಾಯ್ತು ರೀ. ಟೇಬಲ್ ಬಂದ ಮೇಲೆ ಗೊತ್ತಾಗಿದೆ ಇರ್ತಾ, ಇಡೀ ಊರಿಗೆ ಗೊತ್ತಾಗಿದೆ. ನೋಡಿ ಇಲ್ಲಿ, ಕವಿರಾಜ ಕವಿತಿರಕ ಕವಿರತ್ನ ಭವಾನಿಯವರಿಗೆ ಆರೂವರೆಗೆ ಪುರಭವನದಲ್ಲಿ ಸನ್ಮಾನ. ಏನ್ರಿ ಇದು, ಇಷ್ಟು ದೊಡ್ಡ ಸನ್ಮಾನ ಆಗ್ತಿದೆ, ಇಷ್ಟೇನ ಅಂತೀರಾ? ಈ ಸನ್ಮಾನ ಅವಮಾನ ಎಲ್ಲ ನನಗೆ ಸಾಧಾರಣ ಕಣೆ. ಆದ್ರೂ ನಂಗೆ ಮಾತು ಹೇಳ್ಬೇಡವಾ? ಎಷ್ಟು ಸಂತೋಷ ಪಟ್ಟಿದ್ದೆ. ಈಗಲೂ ಪಡೋ, ಯಾರು ಬೇಡ ಅಂದ್ರು? ಏನ್ಕಿನ್ನ ಫಂಕ್ಷನ್ ಹೋಗುತ್ತೆ, ಹೊಸ ಸೀರೆ ಯಾಕೆ? ನಾನೇನು ಫಂಕ್ಷನ್ ಸೀರೆ ಉಟ್ಕೊಂಡ ಹೋಗ್ತೀನಿ? ನನಗೆ ಫಂಕ್ಷನ್, ನಿನಗೆ ಯಾಕೆ ಹೊಸ ಸೀರೆ? ಜೊತೆಲಿ ಬರೋಕೆ. ಜೊತೆಲಿ ಬರ್ತೀಯಾ? ಯಾಕೆ ಬರಬಾರ್ದ? ಜೊತೆಲಿ ಕರ್ಕೊಂಡು ಹೋಗೋಕೆ ಅವಮಾನ. ನಾನು ಚೆನ್ನಾಗಿಲ್ವಾ? ನನಗನ್ನ ನೋಡು, ಅಲ್ಲಿ ಜನಜಂಗುಡಿ, ಅಲ್ಲಿ ಸಿಕ್ಕಾಕೊಂಡು ಜಜ್ಜಿ ಬಜ್ಜಿ ಆಗೋದ್ರೆ ಯಾರು? ನಮ್ಮ ಮಗು ಬೆಳೀತಾ ಇದ್ದಾನೆ, ಹೆಚ್ಚು ಕಡಿಮೆ ಆದ್ರೆ ಇಬ್ಬರಿಗೂ ತೊಂದ್ರೆ ಅಂದ್ರೆ. ನಮ್ಮ ಹೆಣ್ತಿ ಇದ್ರೆ ಹೀಗಿರ್ಬೇಕು. ನೀನು ಪುಟಕ್ಕಿಟ್ಟ ಚಿನ್ನ ಕಣೆ, ಪುಟಕ್ಕಿಟ್ಟ ಚಿನ್ನ. ಬಾ ವಸಂತಿ. ಹೌದು, ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂದಿಲ್ಲ ನಮ್ಮ ಮದುವೆ ವಿಷಯನ? ಅಲ್ಲ ಗೊಬ್ಬೆ, ನಮ್ಮ ಅಕ್ಕನ ಮದುವೆ ವಿಚಾರನ ನಿಮ್ಮ ಹತ್ರ ಮಾತಾಡಿ ನಿರ್ಧಾರ ಮಾಡೋಣ ಅಂತ ಬಂದೆ. ನಿಮ್ಮ ಅಕ್ಕನ ಮದುವೆ ವಿಚಾರ ನನ್ನ ಹತ್ರ ಮಾತಾಡಿ ನಿರ್ಧಾರಕ್ಕೆ ಬರ್ಬೇಕಾ? ಗಂಡು ನೋಡಾಯ್ತಾ? ಮದುವೆ ನಿಶ್ಚಯ ಆಯ್ತಾ? ಅವ್ರು ಒಪ್ಕೊಂಡ್ರೆ ಮದುವೆ ಮುಗ್ದಾಗೇನೆ. ಅಂದ್ರೆ ಮದುವೆ ಆಗೋ ಗಂಡಿನ ಅಭಿಪ್ರಾಯನೇ ಕೇಳಿಲ್ವಾ? ಇದುವರೆಗೂ ಕೇಳಿಲ್ಲ, ಈ ಅವಕಾಶ ಸಿಕ್ಕಿದೆ. ಕಾಪಿ, ನಮ್ಮ ಅಕ್ಕನ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯನ ಮುತ್ತಿನಂತ ಮೂರು ಮಾತಲ್ಲಿ ಹೇಳಬೇಕು ಅಂದ್ರೆ ಯುವತಿ, ಸೌಂದರ್ಯವತಿ, ಗುಣವತಿ, ಒಳ್ಳೆ ಗೃಹಿಣಿಗಿರಬೇಕಾದ ಲಕ್ಷಣಗಳೆಲ್ಲ ಇರೋ ಹೆಣ್ಣು. ಚೆಲ್ಲಿ ಚೆಲ್ಲಿ ಗೊಪ್ಪೆ, ಇನ್ನೊಂದ್ಸಲ ಹೇಳಿ, ಇನ್ನೊಂದ್ಸಲ ಹೇಳಿ ಗೊಪ್ಪೆ. ಅವಳ ಕೈ ಹಿಡಿಯೋ ಗಂಡು ಭಾಗ್ಯಶಾಲಿ. ಗೊಪ್ಪೆ, ಆ ಭಾಗ್ಯಶಾಲಿ ನೀವೇ ಯಾಕಾಗ್ಬಾರ್ದು? ನಾನು
ಅವಳನ್ನ ನೀವೇ ಮದುವೆ ಆಗ್ಬೇಕು. ವಸಂತಿ, ನೀನ್ ಹುಡುಗಾಟ ಆಗ್ತಾ ಇದೆಯಾ? ಹುಡುಗಾಟ ನಾನು ಆಗ್ತಾ ಇಲ್ಲ, ನನ್ನ ಪಾಳಲ್ಲಿ ನೀನೇ ಹುಡುಗಾಟ ಆಗ್ತಾ ಇದೆ. ಗೀತ ಏನ್ ಹೇಳಿದ್ರು ಗೊತ್ತ, ಅವಳು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾಳಂತೆ. ನೀವೇ ಅವಳ ಸರ್ವಸ್ವ ಅಂತೆ. ನೀವು ಅವಳ ದೂರ ಮಾಡಿದ್ರೆ ಅವಳು ಬದುಕೋದಿಲ್ಲ ಅಂತಲೇ ಇಲ್ವಂತೆ ಕೋಪಿ. ಈ ಮಾತು ಕೇಳಿದ ತಕ್ಷಣ ನನ್ನ ಹೃದಯ ತತ್ತರಿಸಿ ಹೋಯ್ತು, ನನ್ನ ಕಲ್ಪನೆಗಳೆಲ್ಲ ಕೆದ್ದ ಕೆದ್ರವಾಗೋಯ್ತು, ನನ್ನ ಆಸೆಗಳೆಲ್ಲ ನಾಶ ಆಗೋಯ್ತು ಗೋಪಿ. ಅದಕ್ಕೆ ನೀನೇನ್ ಹೇಳ್ದೆ ಅವಳಿಗೆ? ಏನ್ ಹೇಳಿದ್ರು ಯೋಚನೆ ಮಾಡ್ದೆ, ಮನಸ್ಸಾಕ್ಷಿ ನ್ಯಾಯ ಕೇಳ್ದೆ. ನಿಜ ಹೇಳ್ಬೇಕು ಅಂದ್ರೆ ಗೀತ ನನ್ನ ತಂಗಿ ಹಾಗೆ ನೋಡ್ಕೊಂಡಿಲ್ಲ, ಮಗಳ ಹಾಗೆ ನೋಡ್ಕೊಂಡ್ರು. ನಾನು ಓದಿ ವಿದ್ಯಾವಂತ ಆಗ್ಬೇಕು ಅಂತ ತನ್ನ ಓದಲ್ ನಿಲ್ಸಿ ಹಗಲು ರಾತ್ರಿ ಯಂತ್ರದಾಗ ದುಡಿದ್ಲು. ತನಗೋಸ್ಕರ ಬಾಳ್ದೆ, ನನಗೋಸ್ಕರ ಬಾಳಿದ್ಲು. ನನ್ನ ಆಸೆ ನೆರವೇರಿಸೋಕ್ಕೋಸ್ಕರ ತನ್ನ ಆಸೆನೆಲ್ಲ ಮರೆತು ನನ್ನ ನಗುನಲ್ಲೇ ತನ್ನ ಸಂತೋಷ ಕಂಡ ದೇವತೆ ಅವಳು ಗೋಪಿ. ಗೋಪಿ ಆ ಪ್ರೀತಿ ತನ್ನ ಬಾಳ್ನಲ್ಲಿ ಮೊದಲನೇ ಸಲ ತನಗೆ ಬೇಕಾಗ್ತದೆ ಕೇಳಿದ್ರೆ ನಾನು ಏನ್ ಮಾಡ್ಲಿ? ನೀವೇ ಹೇಳಿ ಗೋಪಿ, ನನ್ನ ಸ್ಥಾನದಲ್ಲಿ ಬಿದ್ದಿದ್ರೆ ಏನ್ ಮಾಡ್ತಾ ಇದ್ರಿ? ನಾವಿಬ್ರು ಒಬ್ಬರನ್ನೊಬ್ರು ಪ್ರೀತಿಸೋ ವಿಷಯ ಅವಳು ಗೊತ್ತಿಲ್ವಾ? ಗೊತ್ತಿಲ್ಲ ಗೋಪಿ. ಅವಳು ಗೊತ್ತಿದ್ದಿದ್ರೆ ತನ್ನ ಆಸೆನೆಲ್ಲ ತನ್ನ ಹೃದಯದಲ್ಲಿ ಹೂತಿತ್ತು, ನಗೆ ನಗೆ ತನ್ನ ಮದುವೆ ಮಾಡ್ತಾ ಇದ್ಲು. ಹಾಗಾದ್ರೆ ನೀನ್ ಯಾಕೆ ಹೇಳಲಿಲ್ಲ? ಅವಳು ಆಸೆನೆ ಕೇಳಿದ್ಮೇಲೆ ನಾನು ಈ ಮಾತನ್ನು ಹೇಳಿದ್ರೆ ಗೀತ ನನ್ನ ಸ್ವಾರ್ಥ ಎನ್ಕೊಳ್ಳೋದಿಲ್ವಾ, ನನ್ನ ದ್ರೋಹ ಎನ್ಕೊಳ್ಳೋದಿಲ್ವಾ? ಹಾಗಾದ್ರೆ ನಿನ್ನ ನಿರ್ಧಾರ? ಇಷ್ಟು ದಿವಸ ನನ್ನ ಹೃದಯದಲ್ಲಿ ಪ್ರತಿಷ್ಠೆ ಮಾಡಿ ಪೂಜೆ ಮಾಡ್ತಾ ಇದ್ದ ದೇವರನ್ನ ನನ್ನ ಕೈಯಾರೆ ನಾನೇ ಕಿತ್ತು ನಮ್ಮ ಮಕ್ಕಳಿಗೆ ಕಾಣಿಕೆ ಕೊಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟೆ. ಇಲ್ಲ ಇಲ್ಲ, ಈ ತೀರ್ಮಾನ ನಾನೊಪ್ಪಲ್ಲ, ಈ ತೀರ್ಮಾನ ನಾನೊಪ್ಪಲ್ಲ. ನಿನ್ನನ್ನು ಬಿಟ್ಟು ಬಹಳ ಶಕ್ತಿ ನನಗಿಲ್ಲ. ವಸಂತಿ, ನೀನು ಬೆಳೆಸಿದ ಪ್ರೇಮದ ಬಳ್ಳಿನ ನೀನೇ ಚಿವುಟಬೇಡ, ನೀನ್ ಕಟ್ಟಿದ ಪ್ರೀತಿಯ ಗುಡಿನ ನೀನೇ ಒಡಿಬೇಡ, ನಿನ್ನೇ ನಂಬಿರೋ ನನಗೆ ಮೋಸ ಮಾಡಬೇಡ ವಸಂತಿ, ಮೋಸ ಮಾಡಬೇಡ. ಗೋಪಿ ಗೋಪಿ, ನೀವಿನ್ನೂ ಅರ್ಥ ಮಾಡ್ಕೊಳ್ತಾ ಇಲ್ಲ. ನನ್ನ ಹೃದಯದಲ್ಲಿ ಪ್ರೀತಿಯನ್ನು ಮಾತೆ ಇಲ್ಲ, ಮನಸ್ಸಲ್ಲಿ ಬಯಕೆಯನ್ನು ಶಬ್ದ ಇಲ್ಲ. ಅನುರಾಗ ಆಸೆ ಆಕಾಂಕ್ಷೆ ಎಲ್ಲ ಕೊಂದುಕೊಂಡು ನಿರ್ಗತಿಗಳಾಗಿ ನಿಮ್ಮ ಮುಂದೆ ಕೈ ಜೋಡಿಸಿ ನಿಂತಿರೋ ಅವಳೆ ನಾನು. ನನ್ನ ಪ್ರಾಣ ಆದರೂ ಪಣವಾಗಿಟ್ಟು ಹಕ್ಕನ್ನು ನಿಮ್ಮನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಅವಳಿಗೆ ಮಾತು ಕೊಟ್ಬಿಟ್ಟೆ. ಕೊಟ್ಟು ಮಾತು ಒಡ ಹುಟ್ಟಿದ ಹಕ್ಕನಿಗೋಸ್ಕರ ಅದನ್ನ ತ್ಯಾಗ ಮಾಡಿಬಿಟ್ಟೆ. ನೀನು ನಿಮ್ಮ ಮಕ್ಕನಿಗೋಸ್ಕರ ತ್ಯಾಗ ಮಾಡ್ಬೋದು, ಆದ್ರೆ ನಾನು ಯಾರಿಗೋಸ್ಕರ ತ್ಯಾಗ ಮಾಡ್ಬೇಕು? ನನಗೋಸ್ಕರ ಗೋಪಿ, ನನಗೋಸ್ಕರ. ನಾನಂತೂ ನಿಮ್ಮನ್ನು ಮದುವೆ ಆಗೋಕ್ ಸಾಧ್ಯ ಇಲ್ಲ. ನನ್ನ ಮರೆಯೋಕ್ಕಾದ್ರೂ ಬೇರೆ ಒಂದು ಹೆಣ್ಣನ್ನ ಮದುವೆ ಆಗ್ತಿರಲ್ಲ, ಆ ಬೇರೆ ಹೆಣ್ಣು ನಮ್ಮ ಗೀತ ಯಾಕಾಗಿರ್ಬಾರ್ದು? ನೀನ್ ನನ್ನ ತಪ್ಪು ತಿಳ್ಕೋತಾ ಇದೆಯಾ ವಸಂತಿ? ನಿನ್ನನ್ನು ಮರೆಯೋ ಶಕ್ತಿ ನನಗಿಲ್ಲ. ನೋಡು, ಈ ಜೀವನದಲ್ಲಿ ನಾನು ಮದುವೆ ಅಂತಾದ್ರೆ ನಿನ್ನನ್ನೇ. ನೀನೇನಾದರೂ ನನಗೆ ನಿರಾಸೆ ಮಾಡಿದ್ರೆ ನಾನು ಇವತ್ತೇ ಆಸೆಗೋಸ್ಕರ ಬಾಳೋನು ಸಾಧಾರಣ ಮನುಷ್ಯ, ಕರ್ತವ್ಯಕ್ಕೋಸ್ಕರ ಬಾಳೋನು ದೇವತಾ ಮನುಷ್ಯ. ನಾನು ಸಾಧಾರಣ ಮನುಷ್ಯನೇ ಆಗಿರ್ತೀನಿ ವಸಂತಿ, ಸಾಧಾರಣ ಮನುಷ್ಯನೇ ಆಗಿರ್ತೀನಿ. ಬಾಳೆಲ್ಲ ಈ ನಿರಾಶೆ ಬೆಂಕಿಲಿ ಬೆಂದು ನೊಂದು ದೇವತಾ ಮನುಷ್ಯ ಅಂತ ಹೊಗಳಿಸ್ಕೊಳ್ಳೋ ಆಸೆ ನನಗಿಲ್ಲ. ಗೋಪಿ, ನನಗೆ ಶಕ್ತಿ ಇದ್ದಿದ್ರೆ ಈ ನನ್ನ ಕಣ್ಣೀರ್ನಲ್ಲೇ ನಿಮ್ ಪಾದ ತೊಳಿತಿದ್ದೆ. ಗೋಪಿ, ನಿಮ್ಮ ಹೃದಯದ ಅನುಕಂಪ ಇದ್ರೆ, ಮನಸ್ಸಲ್ಲಿ ಮರುಕ ಇದ್ರೆ, ಕಣ್ಣಲ್ಲಿ ಕರುಣೆ ಇದ್ರೆ, ನಿಮ್ ಮುಂದೆ ಅಳತಾ ನಿಂತಿರೋ ಈ ತಬ್ಬಲಿನ ದಯ ಇದ್ರೆ ಈ ಮದುವೆ ಗೊಪ್ಪಗಳಿ ಗೋಪಿ, ಈ ಮದುವೆ ಗೊಪ್ಪಗಳಿ ಗೋಪಿ, ಅದೊಂದು ಕುಟುಂಬ ಉಳಿಸಿ ಪುಣ್ಯ ಕಟ್ಕೊಳ್ಳಿ ಗೋಪಿ, ಪುಣ್ಯ. ನನ್ನ ಕಣ್ಣೀರು ನಿನಗೆ ಸಂತೋಷ ತರೋದಾದ್ರೆ ಬಾಳೆಲ್ಲ ನಾನು ಅಳೋದಕ್ಕೆ ಸಿದ್ಧಪಡ್ತೀನಿ ವಸಂತಿ, ಬಾಳೆಲ್ಲ ಅಳೋದಕ್ಕೆ ಸಿದ್ಧಪಡ್ತೀನಿ.
ಮದುವೆಗೆ ಲಗ್ನ ನೋಡ್ತಾ ಇದೀಯಾ? ನಾವು ಒಂದ್ ಮಾತು ಕೇಳ. ಕೇಳು. ನಮ್ ತಲೆ ಮೇಲಿರೋರು ಹೇಗೆ? ತಲೆ ಮೇಲೆ ಏನೇ ಯಾರು? ಅದೇಮ್ಮ, ನಮ್ಮ ಹಾಡಿ ಮೇಲಿದ್ರಲ್ಲ ಆ ಮನುಷ್ಯ ಹೇಗೆ ಅಂತ? ಅವನ್ಗೇನೆ ಮುತ್ತಂತ ಹುಡುಗ. ಆ ಮುತ್ತಂತ ಹುಡುಗನಿಗೆ ನಮ್ಮ ರತ್ನಂತ ಹುಡುಗಿನ ತಂದ್ಕೊಂಡ್ರೆ ಹೇಗಂತಮ್ಮ? ಆ ಹುಡುಗ ಒಪ್ಕೋಬೇಕಲ್ಲ. ನನ್ ಮನ್ಸ್ಗನ್ಸುತ್ತೆ ಅವ್ರು ನಿಜವಾಗ್ಲೂ ಒಪ್ಕೋತಾರೆ ಅಂತ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕೇಳಮ್ಮ ಕೇಳಮ್ಮ ಅಂದ್ರೆ ನೋಡಿ, ಚಿಕ್ಕ ಬಾಯಲ್ಲಿ ದೊಡ್ಡ ಮಾತು ಬರ್ತೆ ಅಂತ ಅನ್ಕೋಬೇಡಿ. ನನ್ನ ತಾಯಿ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ನಮ್ಮ ತಾಯಿಗೆ ನಿಮ್ಮ ನಳಿಯನ್ ಮಾಡ್ಕೋಬೇಕು ಅಂತ ತುಂಬಾ ಆಸೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿದ್ರೆ? ಸಂಕೋಚ ಪಟ್ಕೋಬೇಡಪ್ಪ, ನಿಮ್ ಮನಸ್ಸಿನಲ್ಲಿರೋದನ್ನ ಧಾರಾಳವಾಗಿ ಹೇಳು. ನಮ್ಮ ಅಕ್ಕ ತುಂಬಾ ಒಳ್ಳೆಯವಳು. ಮುತ್ತಿಂತ ಮೂರ್ ಮಾತು ಹೇಳ್ಬೇಕು ಅಂದ್ರೆ ಯುವತಿ, ಗುಣವತಿ, ಸೌಂದರ್ಯವತಿ. ಒಳ್ಳೆ ಗೃಹಿಣಿಗಿರ್ಬೇಕಾದ ಲಕ್ಷಣಗಳೆಲ್ಲ ನಮ್ಮ ಮಕ್ಕಳಿಗಿದೆ. ಒಪ್ಪಿಗೆ ಅಂತ ಹೇಳಿ ಪ್ಲೀಸ್. ಅಮ್ಮ ಮೌನವಾಗಿದ್ರೆ ಒಪ್ಪಿಗೆ ಅಂತ ಅರ್ಥ. ವಾಸಂತಿ, ಮದುವೆ ಅನ್ನೋದು ಒಂದು ದಿವಸ ಸಂಬಂಧ ಅಲ್ಲಮ್ಮ, ಇಡೀ ಬಾಳಿನ ಪ್ರಶ್ನೆ. ಅವ್ರು ಬಾಯಿ ಬಿಟ್ಟ ಅಭಿಪ್ರಾಯ ಹೇಳೋವರೆಗೂ ನಾವು ದುಡುಕಬಾರ್ದಮ್ಮ. ನೋಡಿ, ನೀವು ಈಗ ಮಾತಾಡ್ತಿದ್ರೆ ಆಗೋಲ್ಲ. ಮಕ್ಕ ತುಂಬಾ ಒಳ್ಳೆಯವಳು, ಮನಃಪೂರ್ವಕವಾಗಿ ನಿಮ್ ಸೇವೆ ಮಾಡ್ತಾರೆ. ನೀವು ಅವಳನ್ನೇ ಮದುವೆ ಆದ್ರೆ ನೋಡಿ, ನಿಮ್ ಮನಸ್ಸಿಗೆಲ್ಲ ಹೇಗೋಪ್ಕೇನೋ ಹಾಗ್ ಮಾಡಿ. ಅಮ್ಮ ಅವ್ರ ಒಪ್ಪಿಗೆ ಕೊಟ್ಬಿಟ್ರಮ್ಮ, ನಿಮ್ ಮದ್ವೆಗೆ ಏರ್ಪಡ್ಬಾರ. ಅಕ್ಕ ನಿಮ್ ತುಂಬಾ ಅದೃಷ್ಟ ಅಂತೆ, ಅವ್ರ ಒಪ್ಕೊಂಬಿಟ್ರ. ಅಕ್ಕ ಈ ಡ್ರೆಸ್ ನಲ್ಲಿ ನೀವು ಎಷ್ಟು ಚೆನ್ನಾಗಿ ಕಾಣ್ತೀರಿ. ನೀನು ಚೆನ್ನಾಗಿ ಕಂಡು ಏನು ಪ್ರಯೋಜನ? ಇನ್ಯಾರು ಕಾಣ್ಬೇಕು? ಮಹಾಜನಗಳ ಮುಂದೆ ಚೆನ್ನಾಗಿ ಕಾಣಬೇಕಲ್ವೇನೆ? ಹೌದಲ್ಲ, ನಾನು ಬರ್ತೀನಿ. ಏನ್ ನೋಡ್ರಿ ಬಟ್ಟ, ಫಂಕ್ಷನ್ ಫೋಟೋ ತಗೊಂಡ್ ಬನ್ನಿ. ಯಾವಳು ಫಂಕ್ಷನ್ ತೆಗೆದುಕೊಂಡ ಫೋಟೋ ಕೊಡ್ಬಿಡ್ತಾರ? ಪ್ರಿಂಟ್ ಆಗೋದು ಬೇಡ, ಪೇಪರ್ ಬರುತ್ತೆ ಕಟ್ ಮಾಡಿ ಬರ್ಲ. ಬರ್ತೀನಿ ಮರಿ. ಹೌದು, ಏನ್ರಿ ಇಷ್ಟೊತ್ತಾಯ್ತು, ಇನ್ನು ಕಾರೇ ಬರ್ಲಿಲ್ಲ? ಯಾವ ಕಾರು? ನಾಲ್ಕು ಚಕ್ರದ ಕಾರು. ಎಲ್ಲಿಂದ ಬರ್ಬೇಕೆ? ಅಲ್ರಿ, ನಿಮ್ಮಂತ ದೊಡ್ಡ ಕವಿಗಳಿಗೆ ಸನ್ಮಾನ ಅಂದ್ರೆ ಒಂದು ಕಾರಾದ ಕಳಿಸ್ಬಾರ್ದು. ಅವರು ಐದು ಕಾರ್ ಕಳಿಸ್ತೀನಿ ಅಂದ್ರು, ನಾನೇ ಬೇಡ. ಯಾಕೆ? ಸಿಂಪ್ಲಿಸಿಟಿ ಕ್ರಿಯೇಟ್ಸ್ ಪರ್ಸನಾಲಿಟಿ. ಸಿಂಪಲ್ ಆಗಿ ಹೋಗ್ಬೇಕು ಅಂತ ಅಲ್ಲಿವರೆಗೂ ನಡ್ಕೊಂಡು ಬಂದು ಆಟೋಲ್ ಬರ್ತೀನಿ ಹಿಂದೆ. ಬರ್ಲಾ ಭವಾನಿ? ಇಲ್ಲಿವರೆಗೂ ನಡ್ಕೊಂಡು ಹೋಗಿ ಆಮೇಲೆ ಆಟೋದಲ್ಲಿ ಯಾಕೆ ಹೋಗ್ಬೇಕು? ವೇದಿಕೆ ಮೇಲೆ ಆಟೋದಲ್ಲಿ ಕೂತಿರ್ತಾರೋ? ಅಯ್ಯೋ, ಅದು ನನ್ನ ನೋಡ್ಬೇಕಲ್ಲ, ನೋಡ್ಬೇಕಲ್ಲ. ಅಕ್ಕ, ಹೊಸ ಸಂಸಾರದ ಸಂಭ್ರಮದಲ್ಲಿ ಈ ಬಡ ತಂಗಿನ ಮರೆಯೋದಿಲ್ಲ ತಾನೆ? ಎಲ್ಲಾದ್ರೂ ಉಂಟೆ, ನಾನು ವಾರಕ್ಕೊಂದು ಕಾಗದ ಬರೀತೀನಿ, ತಪ್ಪದೇ ಉತ್ತರ ಬರೀಬೇಕು. ಹೋಗ್ಬಿಟ್ಟು ಬರ್ತೀನಿ.
ಹೋಗು ಸ್ವಾಮ. ಅಮ್ಮ ಬರ್ತೀನಿ. ಬಂದ್ರೆ ಬಂದ್ರೆ ನಿಮ್ ಯಜಮಾನ್ರಿ ಎಲ್ಲಿ? ಈಗ ತಾನೇ ಹೋದ್ರು. ಹೌದಾ? ಬಾ ನಾವೆಲ್ಲರೂ ಹೋಗೋಣ. ನಾವೆಲ್ಲರೂ? ಸರಿಯಾಗಿ ಹೋಯ್ತು. ನಾನ್ ಬರ್ತೀನಿ ಅಂದೆ, ನನ್ನೇ ಬೇಡ ಅಂದ್ರು. ನಾವೆಲ್ಲರೂ ಬರ್ತೀವಿ ಅಂದಿದ್ರೆ ನನಗೆ ಸನ್ಮಾನನೇ ಬೇಡ ಅಂತ ಇಲ್ಲೇ ಇದ್ಬಿಡ್ತಿದ್ರು. ಸುರತಿ ನೀನ್ ತುಂಬಾ ಅದೃಷ್ಟವಂತೆ ಕಣೆ. ನನ್ನ ಗಂಡನೂ ಇದ್ದಾರೆ, ಒಂದು ಕಾಗದನೂ ಬರೆಯಲ್ಲ ನೆಟ್ಗೆ. ಒಳ್ಳೆ ಗಂಡ ಬರೋಕೂ ಪುಣ್ಯ ಮಾಡಿರ್ಬೇಕಂದ್ರೆ ನನ್ನಾಗೆ. ಅಧ್ಯಕ್ಷರೇ, ಮಾನ್ಯರೇ ಮತ್ತು ಮಹಿಳೆಯರೇ, ಸಾಹಿತ್ಯ ಸರಸ್ವತಿ ವರಪುತ್ರರಾದ ಶ್ರೀ ಭವಾನಿಯವರ ಶ್ರಮದಿಂದ ಕನ್ನಡ ಸಾಹಿತ್ಯ ಭಂಡಾರ ಇವತ್ತು ಮತ್ತಷ್ಟು ಶ್ರೀಮಂತವಾಗಿದೆ. ಅವರು ತಮ್ಮ ಲೇಖನಿಯ ಅದ್ಭುತ ಶಕ್ತಿಯಿಂದ ಅನೇಕ ಅನರ್ಘ್ಯರತ್ನಗಳನ್ನು ಸೃಷ್ಟಿಸಿ ಓದುಗರಿಗೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಅವರ ಅಮರ ಕಲಾಕೃತಿ ಭಾನುಭೂಮಿಗೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರೆತಿರುವ ಈ ಶುಭ ಸಮಯದಲ್ಲಿ ನಾವು ಅವರನ್ನು ಸನ್ಮಾನಿಸುತ್ತಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯವೇ. ಸರಿ, ನಿನ್ ಗಂಡ ಸ್ಟೇಜಿನ ಮೇಲೆ ಕಾಣ್ತಾನೆ ಇಲ್ಲ. ದೊಡ್ಡವರೆಲ್ಲ ಹಾಗೆ ಲೇಟಾಗಿ ಬರೋದು ಸಭೆಗೆ. ಶ್ರೀಮಾನ್ ಸಾಹಿತಿ ಭವಾನಿಯವರು ವೇದಿಕೆ ಮೇಲೆ ದಯಮಾಡಿಸಬೇಕು. ಇಲ್ಲಿ ನಿನ್ ಗಂಡ ಬರ್ತಾರೆ ಅಂತಂದ್ರೆ ಯಾರೋ ಬರ್ತಾ ಇದ್ದಾರೆ. ಹಾಗಾದ್ರೆ ಇವರೇನಾ ನಿನ್ ಗಂಡ? ನನ್ ಗಂಡಲ್ಲ, ನಿನ್ ಗಂಡನೇ. ಓಕೆ. ಅವಳಿಗೆ ಹಾಗೆ ಆಗ್ಬೇಕೆ, ಇವರೇ ನಿಜವಾದ ಭವಾನಿ. ನಮ್ಮ ಸಂಘದ ಪರವಾಗಿ ಅಧ್ಯಕ್ಷರು ಈ ಪುಷ್ಪಾಹಾರವನ್ನು ಶ್ರೀ ಭವಾನಿಯವರಿಗೆ ಅರ್ಪಿಸುತ್ತಾರೆ. ನಮ್ಮ ಸಂಘದ ಪರವಾಗಿ ಈ ಕಾಣಿಕೆಯನ್ನು ಶ್ರೀ ಭವಾನಿಗೆ ಕೊಡುತ್ತಿದ್ದಾರೆ. ಕೀರ್ತಿ ಮಾತ್ರ ಬರವ. ಹೇಗಿತ್ರಿ ಸನ್ಮಾನ ಸಮಾರಂಭ? ಸಿಕ್ಕಾಪಟ್ಟೆ ಅದ್ಭುತ. ಏನ್ ಜನ? ಒಂದು 10,000 ಜನ ಇದ್ರ? ಯಾವಳು 25,000 ಮೇಲಿತ್ತು. 5 ಜನ ಸತ್ತೋದು. ಯಾಕೆ? ನೂಕು ನೂಕುಗಳು ಸಿಕ್ಕಾಕೊಂಡು. ಹಾಗಾ? ನಾನ್ ತಿಳ್ಕೊಂಡೆ ನೀ ಮೂತಿ ನೋಡಿ ಎದೆ ಹೊಡ್ಕೊಂಡು ಸತ್ರೇನೋ ಅಂತ. ಕರೆಕ್ಟ್ ಕರೆಕ್ಟ್. ನಾನು ಮುಖ ನೋಡಬೇಕು ಅಂತ ಬಂದು ಕಾಣಾಬಿಟ್ಟು. ಹಾಗಾದ್ರೆ ಸಮಾರಂಭ ತುಂಬಾ ಜೋರಾಗಿತ್ತು ಅಂತ ಕಾಣಿಸುತ್ತೆ. ಜೋರು ಜೋರು ಸಮಾರಂಭ ಅಂದಲ್ವೇ? ಹೌದು, ಅಷ್ಟು ದೊಡ್ಡ ಸಭೆಯಲ್ಲಿ ಈ ಎರಡೇ ಕಾರಣ ಹಾಕಿತ್ತು. ಯಾವಳು ಇವಳು? 2,000 ಹಾಕಿದ್ರು. ನಾ ತಲೆ ಬಗ್ಗಿಸ್ಕೊಂಡ್ಬಿಟ್ಟೆ. ನಾಚಿಕೆಯಿಂದಲ? ಕಾರದಲ್ಲಿ ಮುಳುವರಿಗಿದ್ದೆ, ಅದೆಲ್ಲ ತಂದಿದೆ. 4 ಲಾರಿ ಆಗೋದು ಸ್ಯಾಂಪಲ್ ಎರಡು ತಗೊಂಬಂದೆ. ಸಭೆಯಲ್ಲಿ ನಿಮ್ಮಲ್ಲಿ ಯಾರಾದ್ರೂ ಹೋಗಿಡಿದ್ರ? ಮೇಯರೇ ಎದ್ದು ನಿಂತರು ಕಣೆ. ಶ್ರೀಮಾನ್ ಭವಾನಿಯವರು ಸಾಹಿತ್ಯ ಸಮುದ್ರ ಅಂದ್ರು. ಹೊಗಳಬೇಡಿ ಸರ್, ವಿಷಯಕ್ಕೆ ಬನ್ನಿ ಅಂದೆ. ಸಾರಿ ಅಂತ ಕೂತ್ಕೊಂಡ್. ಆಮೇಲೆ ಕಮಿಟಿ ಚೇರ್ಮನ್ ಎದ್ದು ಬಿಟ್ರು. ವೇದಿಕೆ ಮೇಲೆ ತಪ್ಪಿಕೊಂಡ್ಬಿಟ್ರು. ಇವರು ದೊಡ್ಡ ಕಥೆಗಾರರು, ಸರಸ ಸಾಹಿತ್ಯದಲ್ಲಿ ಸಿಂಹ ಅಂದ್ರು. ಸಾರ್ ಹೊಗಳಬೇಡಿ, ವಿಷಯಕ್ಕೆ ಬನ್ನಿ. ನೀ ಮಾತಾಡಲ್ವಾ? ಬಿಡ್ತೀನ? ಮಾತಾಡದೆ 2 hours ಮಾತಾಡದೆ ಮಾತಾಡ್ತಾ ಮಾತಾಡ್ತಾ ಮಧ್ಯದಲ್ಲಿ ಸಾಹಿತಿ ದೇಶದ ಬೆನ್ನೆಲು ಹೋಗುತ್ತೆ. ಹೊಡೆದ್ರು 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 ಕಲ್ಲಲ್ಲ ಚಪ್ಪಾಯ ಕಣೆ. ಯಾವಳ ಇವಳು? ನಿಮ್
ಅವ್ರಿಗೆ ಹೆಣ್ತೀರಿ? ಕಾಣಿಕೆ ಏನಾದ್ರು ಕೊಟ್ರ? ಕೊಟ್ರು ಕೊಟ್ರು. ಏನು ಕೊಟ್ರು? 4 ಲಕ್ಷ ಕೊಟ್ರು. ಅದೆಲ್ಲ ಮನೆಗೆ ತರಕಾಗತ್ತೇನೆ. ಶಿಶು ವಿಹಾರಕ್ಕೆ 1 ಲಕ್ಷ, ಅಂಗವಿಕಲರಿಗೆ 1 ಲಕ್ಷ, ಅನಾಥಾಶ್ರಮ 1 ಲಕ್ಷ, ಅಲ್ಲೇ ಸತ್ತೋರ್ಗ 1 ಲಕ್ಷ ಹಂಚಿಬಿಟ್ಟು ಬಂದ್ಬಿಟ್ಟೆ. ಅಯ್ಯೋ ನನ್ನ ಕಲಿಯುಗ ಚರ್ಮ. ಅಯ್ಯೋ ಏನೋ ಹೊಗಳು ಬಿಟ್ಟಿಯಲ್ಲೇ. ಹೌದು, ಈ ಹಾರಕ್ಕೆ ಎಷ್ಟು ಕೊಟ್ರಿ? ಇಲ್ಲ, ಯಾರೋ ನಿಮ್ಮನ್ನ ಹೂವಿನ ಅಂಗಡಿ ಹತ್ರ ನೋಡಿದೆ ಅಂತ ಹೇಳಿದ್ರು. ಸುಳ್ಳು ಸುಳ್ಳು, ಯಾರೋ ಡೂಪಿಟ್ಟಿದ್ದಾರೆ. ಅವ್ರು ಯಾಕೆ ಡೂಪಿಡ್ತಾರೆ? ಡೂಪ್ ಮತ್ತೆ ನೀವೇ. ಆ ಸನ್ಮಾನಕ್ಕೆ ನಾನೇ ಬಂದಿದ್ದೆ. ಅಯ್ಯೋ ಕೆಟ್ಟ, ನನ್ ಕಣ್ಣಾರ ನೋಡಿದೆ ನಿಮ್ ಜೊತೆ. ಮಾನ ನಿಮಗೆ ಮರ್ಯಾದೆ ಇದೆಯಾ? ಬುರುಡೆ ಬಿಟ್ಟು ಬಿಟ್ಟು ಕೊಡ್ತೀರಲ್ಲ ನನ್ನ, ಒಂದಿನ ಆದ್ರೂ ನಿಜ ಹೇಳ್ತೀರಾ? ನಾಗರ ಚಳಿ ಬಂದಿದೆ ಕಡೆ. ನಾಗರ ಚಳಿನ? ಒಂದ್ ತಿಂಗಳು ಉಪವಾಸ ಹಾಕಿದ್ರೆ ಎಲ್ಲ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ತುಳಸಿ ತುಳಸಿ ಮಾಡ್ಬೇಡ ಕಡೆ. ನಾನು ಮೇಲೆ ಸುಳ್ಳು ಹೇಳಲ್ಲ, ತಪ್ಪಾಯ್ತು. ನೀನ್ ನಾಳೆ ಸುಳ್ಳು ಹೇಳಲ್ಲ. ಒಂದ್ ತಿಂಗಳು ಉಪವಾಸ ಇರ್ಲೇ ಮಾಡಿ. ತಿಂಡಿ ರೆಡಿ, ತಿಂತೀರಾ? ಸ್ನಾನ ಮಾಡಿ ತಿಂತೀನಿ. ಬಿಸಿ ತೊಳ್ಳ ಬೇಡ, ತಣ್ಣೀರಿದೆಯಲ್ಲ ಅದೇ ಸಾಕು. ಚಳಿಗಾಲ, ಮೈಕೆ ಏನಾದ್ರೂ ಆದ್ರೆ ನನ್ನ ಆರೋಗ್ಯ ನಾನು ನೋಡ್ಕೊತೀನಿ, ನಾನೇನು ಎಳೆ ಮಗು ಅಲ್ಲ. ಸ್ವಲ್ಪ ಕಾಫಿನಾದ್ರೂ ಕುಡಿತೀರಾ? ಚೇಚೆ, ಸ್ವಲ್ಪ ನೆಮ್ಮದಿ ಕೆಲಸ ಮಾಡೋದಕ್ಕೂ ಬಿಡೋದಿಲ್ಲ. ಎಷ್ಟ ಈ ಮನೇಲಿ ಹಾಳಾಗ್ತದೆ ನಮ್ಮ. ಹಾಲು ಬೇಡ. ಹುಷಾರಿಲ್ವಾ? ಚೆನ್ನಾಗೇ ಇದ್ದೀನಿ. ಒಂದ್ ಮಾತು ಕೇಳ, ನಾನ್ ನಿಮ್ಗೆ ತಪ್ಪು ಹೇಳ್ತೀಯಲ್ವಾ? ಎಲ್ಲಾದ್ರೂ ಹೋಗಿ ಕಣಿ ಕೇಳು. ಯಾಕೆ ಎಲ್ಲದಕ್ಕೂ ರೇಗ್ತೀರಿ? ನಾನೇನ್ ಮಾಡ್ಲಿ, ನನ್ ಬುದ್ಧಿ ಇರೋದೇ ಹಾಗೆ. ಈ ರೂಮಲ್ಲಿ ಒಂದ್ ಒಳ್ಳೆ ಗಾಳಿನೂ ಬರೋದಿಲ್ಲ, ನಾ ಹೊರಗಡೆ ಹೋಗಿ ಮಲ್ಕೊಳ್ತೀನಿ. ಒಲವಿನ ತಂಗಿ ವಾಸಂತಿಗೆ ನಿನಗೆ ಕಾಗದ ಬರೆಯಬೇಕು ಎಂದು ಎಷ್ಟೋ ಸಲ ಪ್ರಯತ್ನಪಟ್ಟೆ. ಆದರೆ ಬರೆಯಲು ಏನಿದೆ? ನಾವು ಗೆದ್ದು ಸೋತವಳು. ಆಸೆ ನೆರವೇರಿದ್ರು ನಿರಾಸೆಯಿಂದ ನೊಂದವಳು. ನಾನವರನ್ನು ಬಯಸದೆ ಮದುವೆ ಆದೆ. ಅವರು ಕೈ ಹಿಡಿದರು, ಆಸರೆ ನೀಡಿದರು. ಪತಿಯನ್ನು ಪಡೆದೇನೆ ಹೊರತು ಅವರ ಪ್ರೇಮವನ್ನು ಪಡೆಯಲಿಲ್ಲ. ನಾವಿಬ್ಬರು ಹತ್ತಿರ ಇದ್ರು ಮನಸ್ಸು ಬಹು ದೂರವಾಗಿದೆ. ವಾಸಂತಿ, ಸತ್ಯ ಹೇಳಬೇಕು ಅಂದ್ರೆ ಅವರು ನನ್ನನ್ನು ಪ್ರೀತಿಯಿಂದ ಮದುವೆ ಆಗಲಿಲ್ಲ, ಕರುಣೆಯಿಂದ ಕೈ ಹಿಡಿದಂತಿದೆ. ಈ ಸ್ಥಿತಿಯಲ್ಲಿ ಒಂದೊಂದು ಗಳಿಗೆ ಕಳೆಯೋದು ಯುಗವಾಗಿದೆ. ನನಗಂತೂ ಬದುಕೇ ಬೇಡವನಿಸಿದೆ. ಬದುಕೇ ಬೇಡವನಿಸಿದೆ? ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿದೆ. ಇಟ್ಸ್ ನಾಟ್ ಅಫಿಷಿಯಲ್ ಬಟ್ ಪರ್ಸನಲ್. ಪರವಾಗಿಲ್ಲ ಹೇಳಿ ಸರ್. ನೀನು ಕೋಪ ಮಾಡ್ಕೋತೀನೋ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಕೋಪ ಮತ್ತು ತುಂಬಾ ದಿವಸ ಹೋಯ್ತು. ನೋಡು ವಾಸಂತಿ, ಯಾಕೋ ಏನೋ ನನ್ನ ಮನಸ್ಸು ತುಂಬಾ ನೀನೇ ತುಂಬ್ಕೊಂಡ್ಬಿಟ್ಟಿದ್ದೆ. ನಿನ್ನ ವಿಷಯ ಬಿಟ್ಟು ಬೇರೆ ಏನು ಯೋಚನೆ ಮಾಡೋಕ್ಕೂ ನನ್ನ ಕೈಲಾಗ್ತಾ ಇಲ್ಲ. ನಿನ್ನ ಅಭಿಪ್ರಾಯ ತಿಳ್ಕೊಂಡು. ಎಕ್ಸ್ಕ್ಯೂಸ್ ಮಿ ಸರ್, ನಾನಾಗ್ಲೇ ತುಂಬಾ ನೊಂದ್ಬಿಟ್ಟಿದ್ದೀನಿ ಈ ವಿಷಯಕ್ಕೆ. ನನ್ನ ಮನಸ್ಸು ಬಲ್ ಜಾಗ ಇಲ್ಲ. ಐಮ್ ಸೋ ಸಾರಿ. ಸಿದ್ದರಾಮಾಯಣ ಸಬ್ಸ್ಕ್ರಿಪ್ಟ್ 10 ಕೆಜಿ ತುಂಬಾಣಿ ತಗೊಳ್ಳಿ. ಏನೇ ಅದು? ಕಾಫಿ. ಕಾಫಿ? ನಾನೇನ್ ಮಾಡ್ತಾ ಇದ್ದೀನಿ? ಬರೀತಾ ಇದ್ದೀರಿ?
ಈ ಕಂಪನಿ ಕೆಲಸ ಅಲ್ವಾ ಮಾಡ್ತಿರೋದು? ಮಾಡಿ, ಯಾರು ಬೇಡ ಅಂತಾರೆ ಅಲ್ವೇ. ಆ ಕಂಪನಿಲಿ ಕೆಲಸ ಮಾಡ್ಕೊಂಡು ಮನೇಲಿ ಕಾಫಿ ಕುಡಿದ್ರೆ ಜನ ಏನಂದಾರು? ಕಂಪನಿ ದ್ರೋಹ ಮಾಡಿದಾಗಲಿಲ್ಲ. ನೋಡು, ಇನ್ಮೇಲೆ ನಮ್ಮನೇಲಿ ಟೀನೆ ತಗೋ ಸ್ಯಾಂಪಲ್. ಟೀ ಮಾಡಿ ನೀನೊಂದು ಕಪ್ ಕುಡಿದು ಟೇಸ್ಟ್ ನೋಡು, ಆಮೇಲೆ ನನಗೆ ತಂದ್ಕೊಡು. ಈ ಸಾರಿ ನಾನು ಎಕ್ಸ್ಟ್ರಾ ಸೇರ್ ಮಾಡಿದ್ದೀನಿ, ಬೋನಸ್ ಬರುತ್ತೆ ಕಣೆ. ಏಯ್, ಕೈ ಕೊಡು. ಓ, ಇಲ್ಲ ಇದೆಯಾ? ನನ್ನ ಹೆಂಡತಿಗೆ ಆಸೆ ಬಂದ್ಬಿಟ್ರೆ ಕಿವಿನ ಕಿತ್ತು ಬಿಡ್ತಾಳೆ. ರಂಗರಾಜನ ಕಂಪನಿ, ರಾಣೆಬೆನ್ನೂರು, 25 ಕೆಜಿ ಸ್ಯಾಂಪಲ್. ಮನೋರಮಾ ಸ್ಟೋರ್ಸ್ ಚಿತ್ರದುರ್ಗ, 10 ಕೆಜಿ ನೋ ಸ್ಯಾಂಪಲ್. ಇಮ್ಮನಾ ಸ್ಟೋರ್ಸ್ ಮಂಗಳೂರು, 25 ಕೆಜಿ. ಎಸ್ಆರ್ ಸ್ಟೋರ್ಸ್, 14 ಕೆಜಿ. ನೀವು ವಯಸ್ಸಿನಲ್ಲೂ ತಿಳುವಳಿಕೆಲ್ಲೂ ನನಗಿಂತ ದೊಡ್ಡವರು, ಆದರೂ ವಿಧಿಯಿಂದ ಧೈರ್ಯ ಮಾಡಿ 4 ಮಾತುಗಳನ್ನು ಬರೀತಿದ್ದೇನೆ. ಬಾಬಾ, ಮೇಳದ ಬತ್ತಿ ಬೆಂಕಿಲಿ ತನ್ನ ಮೈಯನ್ನು ಕರಗಿಸಿಕೊಂಡು ಹೇಗೆ ಬೆಳಕನ್ನು ಕೊಡುತ್ತೋ ಹಾಗೆ ಬಾಳಲ್ಲಿ ಎಲ್ಲೂ ಮೇಳದ ಬತ್ತಿ ಆಗೋಕೆ ಸಾಧ್ಯ ಇಲ್ಲ, ಹಾಗೆ ಅದ್ರ ಬೆಳಕಲ್ಲಿ ಸುಖ ಪಡೋದಕ್ಕೂ ಸಾಧ್ಯ ಇಲ್ಲ. ದೇವರು ನಮಗೆ ಕೊಟ್ಟಿದ್ದನಾಗ್ಲಿ, ಸಂದರ್ಭದ ಒತ್ತಡಕ್ಕೆ ಒಪ್ಪಿ ನಾವು ಪಡೆದಿದ್ದನಾಗ್ಲಿ ಸಂತೋಷದಿಂದ ಸ್ವೀಕರಿಸಿ ಅದಕ್ಕೆ ತಕ್ಕಂತೆ ನಡಿಬೇಕು. ಸಾಮಾನ್ಯವಾಗಿ ಪ್ರೇಮಿಗಳಿಗೆಲ್ಲ ಒಂದಾಗ ಅದೃಷ್ಟ ಇರೋದಿಲ್ಲ. ಹಾಗಂತ ಭಗ್ನ ಪ್ರೇಮಿಗಳು ನಿರಾಶೆ ಆಗಿ ತಮ್ಮ ಜೀವನ ಕಡೆಗಣಿಸ್ಕೊಂಡ್ರೆ ಜಗತ್ತೆಲ್ಲ ಸತ್ತು ಸಮಾಧಾನ ತುಂಬಿಡುತ್ತೆ. ಬಾಬಾ, ತ್ಯಾಗ ಮಾಡೋದು ದೊಡ್ಡಲ್ಲ, ಆದ್ರೆ ಅದರ ಗುರಿ ಮುಖ್ಯ. ಗುರಿ ಸಾಧಿಸ ತ್ಯಾಗದಿಂದ ಯಾವ ಪ್ರಯೋಜನವೂ ಇಲ್ಲ. ನಮ್ಮಕ್ಕ ತನ್ನ ಗಂಡನ ಪ್ರೇಮದಿಂದ ವಂಚಿತರಾಗಿದ್ದಾಳೆ ಅಂತ ಕೇಳಿದ ತಕ್ಷಣ ನನಗಾದ ದುಃಖ ಅಷ್ಟಿಷ್ಟಲ್ಲ. ತ್ಯಾಗದ ಹೆಸರಿನಿಂದ ಅವಳೆಂತ ವಂಚನೆಗೆ ಬಲಿಯಾಗ್ಬಿಟ್ಲು ಅಂತ ನನಗನ್ನಿಸ್ತು. ಮಾನವ ತನ್ನ ವರ್ತನೆಯಿಂದ ದಾನವನು ಆಗ್ಬಹುದು, ದೈವವೂ ಆಗ್ಬಹುದು. ಕಾಪಿ, ನೀವು ನಮಗಳ ದೈವ ಆಗ್ಬೇಕು ಅನ್ನೋದೇ ನನ್ನ ಆಸೆ. ನನ್ನ ಆಸೆ ಕಾಪಿ, ನನ್ನ ಆಸೆ. ನನ್ನ ಎಂತ ತಪ್ಪಾಗೋಗ್ತಾಯ್ತು, ನಾನು ಎಂತ ಅನ್ಯಾಯ ಮಾಡ್ತಿದ್ದೆ ಗೀತೆಗೆ? ಛೇ, ಯಾಕೆ ನನಗೆ ಬುದ್ಧಿ ಬಂತು? ಕಾಫಿ ಅಂದ್ರೆ ಗೀತಾ, ನಾನು ನಿನ್ನನ್ನು ತುಂಬಾ ನೋಯಿಸ್ಬಿಟ್ಟಲ್ಲ? ಇಲ್ಲ, ಏನಿಲ್ಲ. ಹಾಗೆ ಮಾತಾಡ್ಬೇಡಿ, ಹಾಗಂತ ಮಾತಾಡ್ಬೇಡಿ. ಇಲ್ಲ ಗೀತಾ, ಇಷ್ಟು ದಿವಸ ನಾನು ಕಳ್ಳಿದ್ದು ಕುರುನಾಗಿದ್ದೆ, ನಿನ್ನನ್ನು ತುಂಬಾ ನೋಯಿಸ್ಬಿಟ್ಟೆ. ನನ್ನ ಕ್ಷಮಿಸ್ತೀಯ ಗೀತಾ, ನನ್ನ ಕ್ಷಮಿಸ್ಬಿಡು ಗೀತಾ, ನನ್ನ ಕ್ಷಮಿಸ್ಬಿಡು ಗೀತಾ. ಗೀತಾ ಗೀತಾ, ಇವತ್ತಿಂದ ನಮ್ಮಿಬ್ಬರದು ಹೊಸ ಜೀವನ. ನಿನ್ ಸಂತೋಷನೇ ನನ್ ಸಂತೋಷ. ನೋಡು, ಡ್ರೆಸ್ ಮಾಡ್ಕೊಂಡ ಸಂತೋಷ ಹೊರಗಡೆ ತಿರುಗಾಡ್ಕೊಂಡ್ಬರೋಣ. ವಾಸಂತಿ, ನೀ ನನ್ನ ಕಣ್ ತೆರೆಸದ ದೇವತೆಮ್ಮ. ನಿನ್ ಸಹನೆ ಸಂಯಮ ತಿಳುವಳಿಕೆಗೆ ನನ್ ಕೈ ಮುಗಿತೇನೆ, ನಾ ಕೈ ಮುಗಿತೇನೆ. ಲೇ ರಂಗ, ರಂಗ ಏನು ಇವಾಗ ಇವ್ರಲ್ಲ? ಹೌದಮ್ಮ, ನಿರುದ್ಯೋಗ ಆಗಿ ಬಹಳ ಕಟ್ಬಿಟ್ಬಿಟ್ಟೆ. ನೀನು ಕೆಲಸ ಕೊಟ್ಟು ಪುಣ್ಯ ಕಟ್ಕೊಂಡೆ, ನೀನ್ ಯಾವ ತರ ಕೊಂಡಾಡ್ಬೇಕು ನನಗೆ ಗೊತ್ತಿಲ್ಲ ಕಣ ಗೋಪಿ. ಅಯ್ಯೋ, ಓನರ್ ಇದೆ ಇದಾರೆ. ಲೇ ರಂಗ, ಊರಿಗೆ ಬಂದವನು ಮನೆಗೆ ಬರದೆ ಹೋಗ್ಬಾರ್ದು. ಬಾ, ಬಂದ್ ಕಾಫಿ ಕುಡ್ಕೊಂಡು. ಕಾಫಿ ಕಾಫಿನ ನಾನ ಈ ಕಂಪನಿ ಕಾಫಿ ಕುಡಿಯಲ್ಲ. ಆಯ್ತು, ಟೀನೇ ಮಾಡಿಸ್ಕೊಡ್ತೀನಿ ಬಾ. ಇದೇ ಸ್ಯಾಂಪಲ್ ಕೊಟ್ಟು ಕೊಡ್ತೀನಿ. ನಮ್ ಕಂಪನಿ ಟೀ ನನಗೆ ಕೊಡ್ತಾನೆ ನೋಡು. ನೋಡ, ಗೀತಾ ಫಸ್ಟ್ ಕ್ಲಾಸ್ ಆಗಿ ಅಡಿಗೆ ಮಾಡ್ತಾರೆ, ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ರಿ. ಓಕೆ ಬಾ. ಗಂಡ ಹೆಂಡತಿ ಇಬ್ರು ಜಾಲಿ ಆಗಿಲ್ಲ ಹೊರಟಿದ್ರಿ, ಅಡ್ಜಸ್ಟ್ ಮಾಡ್ಬಿಟ್ಟೆ. ಏನು ಪರವಾಗಿಲ್ಲ, ಬರ್ತೀರಿ. ಓಕೆ ವಾಸಂತಿ. ನಮಸ್ಕಾರ ಸರ್. ಏನ್ ಸರ್ ನೀವಿಲ್ಲಿ?
ಸುಮ್ಮನೆ ವಿಹಾರಕ್ಕೆ ಅಂತ ಹೇಳಕ್ ಬಂದಿದ್ದೆ. ನಿನ್ ನೋಡಿದೆ ಒಬ್ಳು ಇಲ್ಲಿ ಏನ್ ಮಾಡ್ತಿದ್ದೆ? ಸುಮ್ಮನೆ ಕಾಲ ಕಳೀತಾ ಇದ್ದೆ. ಅಚ್ಚರಿ, ಅವತ್ತ ನನ್ನ ಆಫೀಸಲ್ಲಿ ಕೇಳಿದ ಪ್ರಶ್ನೆಗೆ ನೀನಿನ್ನು ಉತ್ತರನೇ ಹೇಳಿಲ್ವಲ್ಲ. ಹೆಣ್ಣು ತನ್ನ ಜೀವಮಾನದಲ್ಲಿ ಒಂದೇ ಸಲ ಸಪ್ರೀತಿಸೋದು ಅಂದ್ರೆ ಅಂದ್ರೆ ನಾನಾಗ್ಲೇ ಒಬ್ಬರನ್ನ ಸಾರಿ ವಾಸಂತಿ, ನಿಜವಾಗ್ಲೂ ಇದು ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ನಿನ್ನ ವಿಷಯದಲ್ಲಿ ನಾನೇನೇನೋ ಕನಸು ಕಾಣ್ತಾ ಇದ್ದೆ. ಹಾಗಂತ ನನಗೇನು ನಿರಾಶೆನೂ ಆಗಲಿಲ್ಲ. ಐ ವಿಶ್ ಯು ಮ್ಯಾರಿ ದ ಮ್ಯಾನ್ ಹೂಮ್ ಯು ಲವ್ ಅಂಡ್ ಬಿ ಹ್ಯಾಪಿ. ವಾಸಂತಿ, ಯಾಕೆ ಅಳ್ತಾ ಇದ್ದೆ? ಆ ಮದುವೆಗೆ ಏನಾದ್ರು ಆತಂಕ ಇದ್ರೆ ನನಗೆ ಹೇಳು, ನಾನು ಅದನ್ನ ನಿವಾರಣೆ ಮಾಡೋ ಪ್ರಯತ್ನ ಮಾಡ್ತೀನಿ. ಇಲ್ಲ ಸರ್, ಈಗ ಕೆಲಸ ದೇವರಿಂದನೂ ಸಾಧ್ಯ ಇಲ್ಲ. ಅಕ್ಕನ ಕಂಡ್ರೆ ನನಗೆ ಪಂಚ ಪ್ರಾಣ ಸರ್, ಆದ್ರೆ ನನ್ನ ದುರದೃಷ್ಟ ನಾನು ಪ್ರೀತಿಸಿದವ್ರನ್ನೇ ಅಕ್ಕನು ಪ್ರೀತಿಸಿದಳೆ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ನನ್ನ ಆಸರ ಹೃದಯದಲ್ಲಿ ಮುಚ್ಚಿಟ್ಕೊಂಡು ಅವ್ರ ಕೈ ಕಾಲಿಡ್ದು ಬೇಡ್ಕೊಂಡು ಅಕ್ಕನ ಅವ್ರ ಮದುವೆ ಮಾಡ್ಕೊಳ್ಳೋ ಹಾಗೆ ಮಾಡಿಬಿಟ್ಟೆ. ಅರ್ಥ ಆಯ್ತು ವಾಸಂತಿ, ಅಷ್ಟೇ ನೀನ್ ಬಾಳ ಮುಗಿದೋಯ್ತು ಅನ್ಕೊಳ್ಳೋ ತಪ್ಪು. ಯಾಕೆ ಸರ್, ಇನ್ನೇನ್ ಉಳಿದಿದೆ ನನಗೆ? ಎಲ್ಲ ನಾವು ನೋಡೋ ದೃಷ್ಟಿಯಲ್ಲಿದೆ ವಾಸಂತಿ. ನೀನ್ ಮನಸ್ಸು ಮಾಡಿದ್ರೆ ನಿಜವಾಗ್ಲೂ ಕಳೆದೋಗಿರೋ ಸಂತೋಷನ ಮತ್ತೆ ನೀನ್ ಪಡಿಬಹುದು. ನನ್ಗೆ ಆ ಪ್ರಯತ್ನದಲ್ಲಿ ಉತ್ಸಾಹ ಇಲ್ಲ ಸರ್. ನನ್ ನೋಡಿದ್ರೆ ನಿಮ್ ಮನಸ್ಸಿಗೆ ನೋವು ನಿರಾಸೆ ಆಗುತ್ತೆ ಅನ್ನೋ ಆಗಿದ್ರೆ ನಾನಿವತ್ತೆ ಈ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ. ನೆವರ್ ಡೂ ದಟ್. ನೀನ್ ಮರಿಬೇಕು ಅಂತ ಇದ್ದದನ್ನ ನಾನೇ ಜ್ಞಾಪಿಸ್ಬಿಟ್ಟೆ. ಸಾರಿ ವಾಸಲ್. ಇಟ್ಸ್ ಆಲ್ ರೈಟ್ ಸರ್, ನಾ ಬರ್ತೀನಿ. ವಾಸಂತಿ, ಒಬ್ಬರನ್ನ ಸಂತೋಷ ಪಡಿಸ್ತಿದ್ರು ಪರವಾಗಿಲ್ಲ, ಎದುರಲ್ಲಿ ಇದ್ಕೊಂಡು ಇನ್ನೊಬ್ರ ನಿರಾಸೆ ಪಡಿಸ್ಬೇಡ. ಹೋಗು, ಈ ಕೆಲಸ ಬಿಟ್ಟು ಮೊದ್ಲು ಹೊಟ್ಟೋಗು. ಹೋಗು ವಾಸಂತಿ, ಹೋಗು ವಾಸಂತಿ. ನಿಮ್ದೊಂದು ಲೆಟರ್ ಇದೆ, ಇಂಡಿಯನ್ ಮ್ಯಾನೇಜರ್ ಮಿಸ್ಟರ್ ಶ್ಯಾಮ್ ಸುಂದರ್ ಕೊಟ್ಟಿರ್ತಕ್ಕೆ. ವಾಸಂತಿ, ನಿನ್ನ ಕಥೆ ಕೇಳಿ ನನಗೆ ಕಣ್ಣೀರ್ ಬಂತು. ತಿಳಿಯದೆ ನಾನು ನಿನ್ನ ಮನಸ್ಸನ್ನು ನೋಯಿಸಿದೆ. ನನಗಾಗಿ ನಿನ್ನ ಕೆಲಸಕ್ಕೆ ರಾಜೀನಾಮೆ ಕೊಡಬೇಡ. ನಿನ್ನ ಮೇಲೆ ಒಂದು ಕುಟುಂಬದ ಹೊಣೆಯೇ ಇದೆ. ನಿನಗಾಗಿ ನಾನು ರಾಜೀನಾಮೆ ಕೊಟ್ಟು ದೂರ ಹೋಗ್ತಿದ್ದೀನಿ. ಬಹುಶಃ ಮತ್ತೆ ನಿನ್ನನ್ನು ನೋಡ್ತೇನೋ ಇಲ್ಲೋ. ದೇವ್ರು ನಿನಗೆ ಮನಃಶಾಂತಿ ಕೊಡಲಿ ಎಂದು ಹಾರೈಸುವ ಶ್ಯಾಮ್. ಇದು ನಂದು, ಇದು ಬರೋ ಪಾಪಂದು. ಈಗ ಏನ್ ಅನ್ಕೋತಾರೆ? ಹೆಂಡತಿನ ಕಂಡ್ರೆ ತುಂಬಾ ಪ್ರೀತಿ ಇದೆ ಅನ್ಕೋತಾರೆ. ಗೀತಾ, ನೀ ಏನು ಯೋಚನೆ ಮಾಡಿದ್ರೆ ಆರಾಮಾಗಿ ಕೂತ್ಕೊ. ಹೇಗಿದ್ರು ಇನ್ನು 2 ತಿಂಗಳಾದ್ಮೇಲೆ ಅಡುಗೆ ಎಲ್ಲ ನಾನೇ ಮಾಡ್ಕೋಬೇಕು. ಅದಕ್ಕೆ ಈಗಿನಲ್ಲೇ ಟ್ರೈನಿಂಗ್ ಆಗುತ್ತೆ. ಏನಂತೀಯ? ಅಕ್ಕ ಅಕ್ಕ ಬರೀ ಬಾ. ಏನ್ ಬಾವಾ, ಆರೋಗ್ಯವಾಗಿದ್ದೆ? ವಾಸಂತಿ, ಇದೇನಿದು ಕಾಗದ ಇಲ್ಲ ಪತ್ರ ಇಲ್ಲ, ದಿಢೀರ್ ಒಂದು ಪ್ರತೀಕ್ಷೆ ಆಗ್ಬಿಟ್ಟೆ. ಅತ್ತೆ ಹೇಗಿದ್ದಾರೆ? ಅಮ್ಮ ಚೆನ್ನಾಗಿದ್ದಾರೆ ಬಾವಾ. ಆದ್ರೆ ಈಗ ಈ ಅಮ್ಮ ಅವಳನ್ನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನನ್ನ ಅಕ್ಕ ಅಮ್ಮ ಹೇಳಿದ್ರು ಪತ್ನಿಯರಿಗೆ ತವರ್ ಮೇಲೆ ಆಗ್ಬೇಕಂತೆ. ಹೌದು, ಈ ವಿಷಯ ನಿನ್ಗ್ಯಾರು ಹೇಳಿದ್ರು?
ನೀವೇ ನನ್ನ ನನ್ನ ಕನಸಿನಲ್ಲಿ ಬಂದು ಡಿಯರ್ ನಾದಿನಿ ನಿಮ್ಮ ಅಕ್ಕ ಮದರ್ ಆಗ್ತಾ ಇದ್ದಾಳೆ ಅವಳ ಕಾಟ ನನ್ಗೆ ತಡೆಯೋಕ್ಕಾಗಲ್ಲ ಪ್ಲೀಸ್ ಬಂದು ಕರ್ಕೊಂಡು ಹೋಗು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಹಾಕುಂದ್ರೆ ನಾನೇ ಕಾಯ್ದೆ ಬರ್ತಿದ್ದೆ ಅಕ್ಕ ತಂಗಿ ಮಧ್ಯೆ ಯಾವ ರಹಸ್ಯನೂ ಉಳಿಯಲ್ವಾ ಏನಕ್ಕ ಇವತ್ತು ಸಾಯಂಕಾಲ ಹೊರಡೋಣ ಇವತ್ತೇನ ಚಕ್ಕೆ ಬಿಟ್ಟು ಕಷ್ಟನಾ ಓಹೋ ಬಾವಾ ಗಂಟೆ ಒಂದೊಂದು ಬಸ್ ಇರುತ್ತೆ ಚಿಲ್ಲರ ಬಂದ್ರೆ ಬಂದ್ಬಿಡಿ ಆಯ್ತು ಆಯ್ತು ವಸಂತ ಗೀತಾ ಕಾಫಿ ಕ್ಲಬ್ ಇನ್ ಸ್ಪೆಷಲ್ ಕಾಫಿ ಕುಡಿಕೆ ಮಾಡ್ರಿ ಮೀನ್ ನಿನ್ ಜೀವನದಲ್ಲಿ ಕುಡಿದಿರ್ಬಾರ ಬಾವಾ ನಾ ಮಾಡ್ಕೊಂಡು ಕುಡಿತೇನೆ ಅಕ್ಕ ಬಾಕ ಅಮ್ಮ ಯಾರು ಬಂದ್ಯಾರೆ ನೋಡು ಅಮ್ಮ ಗೀತಾ ದೇವ್ರ ನೀನು ಚೆನ್ನಾಗಿಟ್ಟಿದ್ದೀನಿ ಹುಷಾರಾಗಿದ್ದೀಯಮ್ಮ ನೀನು ಹೇಗಿದ್ದೀಯ ಹೇಳಮ್ಮ ನನ್ಗೇನಮ್ಮ ದೇವ್ರಂತ ಗಂಡ ಅವ್ರ ಪ್ರೀತಿಯಲ್ಲಿ ಈ ಪ್ರಪಂಚನೇ ಮರ್ತು ಬಿಡ್ತೀನಿ ಅಮ್ಮ ನಂದೊಂದು ಆಸೆ ಏನಮ್ಮ ಅದು ಇನ್ನೂ 1000 ವರ್ಷ ಬದುಕಿರ್ಬೇಕು ಅವ್ರ ಜೊತೆಯಲ್ಲಿ ಬಾಳ್ಬೇಕು ಅಂತ ಹುಚ್ಚಡಿ ಬಾಮ್ಮ ಬಾ ವಸಂತಿ ಏನ್ ಮಾಡ್ತಾ ಇದೀಯ ನಿನ್ ಮಗನ್ಗೆ ಕಾಲ್ಸಿಲ ಹಾಕ್ತಾ ಇದ್ದೀನಿ ಮಗಳಾದ್ರೆ ಮಗನೇ ಆಗೋದು ಹೇಗಿರ್ತಿ ಹೇಗ ನಿನ್ನ ಗಂಡ ಅಂದ್ರೆ ಪಂಚಪ್ರಾಣ 24 ಗಂಟೆನ ಭಾವನ ಧ್ಯಾನನೇ ಮಾಡ್ತಾ ಇರ್ತೀಯ ಅದಕ್ಕೆ ನಿನ್ ಗಂಡ ಮಗುನೇ ಆಗೋದು ಏನಕ ಬಸರಿ ಹೇಳಿನ ಬೈಕೆ ಪೂರೈಸ್ಬೇಕು ಅಂತ ಹಿರಿಯರು ಹೇಳ್ತಾರೆ ನಿನ್ಗೇನ್ ಬೇಕೆ ಅಂತ ಹೇಳು ನಾನು ಪೂರೈಸ್ತೀನಿ ವಸಂತಿ ಇಂಥ ಗಂಡ ಬೇಕು ಅಂತ ಬಯಸ್ತೇನೆ ದೇವ್ರು ತಂದ್ಕೊಟ್ಟ ಅವ್ರ ಜೊತೆ ಸಂತೋಷವಾಗಿ ಬಾಳ್ಬೇಕು ಅಂತ ಆಸಪಟ್ಟೆ ಅದನ್ನು ನೆರವೇರಿಸ್ತ ಹೆಣ್ಣಾದವಳಿಗೆ ಇದಕ್ಕಿಂತ ಹೆಚ್ಚಿನ ಆಸೆ ಏನಿರುತ್ತೆ ಹೇಳು ಹಾಗಂದ್ರೆ ಹೇಗಕ್ಕ ನೀ ಏನಾದ್ರೂ ಕೇಳಲೇಬೇಕು ನಾನು ಅದನ್ನು ಪೂರೈಸಲೇಬೇಕು ಹಾಗಾದ್ರೆ ನಾನಿಲ್ಲ ಮದುವೆ ಹೆಣ್ಣನ ಹಾಗೆ ನೋಡ್ಬೇಕು ಅಂತ ಆಸೆ ಅಕ್ಕ ನನ್ ತುಂಬ ತಂಗಿ ಮದುಮಗಳಾಗಿ ನಿಂತ್ಕೊಂಡಾಗ ಹೇಗ್ ನಾಚ್ಕೋತಾಳೋ ಅದನ್ನ ನಾನು ನೋಡ್ಬೇಕು ವಾಸಂತಿ ನೋಡಿದೆ ನಿನ್ ಮಗಳನ್ನ ಬೇಗ ನಿನ್ ಮದುವೆ ಆಗಿ ನಿನ್ ಗಂಡನ ಜೊತೆಲಿ ಸಂತೋಷವಾಗಿ ಬಾಳೋ ಭಾಗ್ಯ ಕೊಡಿ ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದೀಯಮ್ಮ ವಾಸಂತಿ ನಾನು ನಿತ್ಯ ದೇವರಲ್ಲಿ ಏನ್ ಬೇಡ್ಕೊತಾ ಇದ್ದೀನಿ ಅಂತ ಗೊತ್ತಾ ನಾನು ಇಷ್ಟಪಟ್ಟ ಗಂಡನ ಪಡೆಯೋಕೆ ಸಹಾಯ ಮಾಡಿದ್ ನನ್ ತಂಗಿಗೆ ಅವನು ಇಷ್ಟಪಡೋ ಗಂಡನ ಪಡೆಯೋ ಹಾಗೆ ವರ ಕೊಡಪ್ಪ ಅಂತ ದೇವರು ಆ ವರ ಕೊಡೋದಿಲ್ಲಕ್ಕ ಯಾಕೆ ಆಗಲ್ಲ ಅದೊಂದು ಕೆಲ್ಸ ಸಾಧ್ಯ ಇಲ್ಲ ಬನ್ನಿ ಬನ್ನಿ ಇವಳು ನಮ್ಮ ವಸಂತಿನ ಲಕ್ಷಣವಾಗಿ ಕಾಣಿಸ್ತಾಳೆ ಏನ್ ಹಾಗೆ ನೋಡ್ತೀರಾ ನಮ್ಮ ವಸಂತಿ ರೇ ಇವಳು ನಮ್ಮ ವಸಂತಿನ ಲಕ್ಷಣವಾಗಿದ್ದಾರೆ ಗೀತಾ ವಾಸಂತಿನ ಮದುವೆ ಹೆಣ್ಣಿನ ತರ ನೋಡ್ಬೇಕು ಅನ್ನೋದು ತಮ್ಮ ಬಯಕೆನ ಏನನ್ನುತ್ತೆ ಅಯ್ಯೋ ನಾನ್ ನೋಡ್ಬೇಕು ಬಾಬಾ ಏನ್ ವಸಂತಿ ನೀನೇ ತಗೊಂಡ್ಬಿಟ್ಟೆ ಅಕ್ಕ ಮೇಲೆ ಹತ್ತೋಕಾಗ್ಲಿಲ್ಲ ಅಂತ ತಗೊಂಡ್ಬಂದೆ ವಸಂತಿ ನನ್ನ ನಿನ್ನ ಮದುವೆ ಹೆಣ್ಣನಾಗಿ ನೋಡಿದಾಗ ನನಗೇನಿಸ್ತು ಗೊತ್ತಾ ಸದಾ ತುಂಟಾಟ ಆಡ್ತಿದ್ದೀರ ಹುಡುಗಿ ಎಷ್ಟೊಂದು ಗಂಭೀರವಾಗಿರೋ ಹೆಣ್ಣಾಗ್ಬಿಟ್ಟಿದಲ್ಲಪ್ಪ ಅನ್ನಿಸ್ತು ಎಷ್ಟೋ ಸರ್ತಿ ಅನ್ಕೋತೀನಿ ನಿನ್ ಜೀವನ ಅನ್ಯಾಯವಾಗಿ ಇವತ್ತೇ ಕೊನೆ ನನ್ನ ವಿಷಯವಾಗಿ ಯೋಚನೆ ಮಾಡೋದನ್ನ ದಯವಿಟ್ಟು ಬಿಟ್ಬಿಡಿ ಅದಕ್ಕೆ ನೀನ್ ಅವಕಾಶ ಕೊಡ್ಬೇಕಲ್ಲ ನಾನೇನ್ ಮಾಡ್ಲಿ ಮದುವೆ ಮಾಡ್ಕೊ ನನ್ ಮನ್ಸು ಹೋಗ್ತಾ ಇಲ್ಲ ವಾಸಂತಿ ನನ್ ಮನೆ ಬೆಳಕ್ ಮಾಡಿ ನೀ ಕತ್ಲಲ್ಲಿ ಇರೋದು ನ್ಯಾಯನ ನನಗೆ ಕತ್ಲಿಗೂ ಬೆಳಕಿಗೂ ವ್ಯತ್ಯಾಸನೇ ಗೊತ್ತಾಗ್ತಾ ಇಲ್ಲ ನೀವು ಹೇಳ್ತಾ ಇದ್ದೀರಿ
ನಾನು ಟ್ರೈ ಮಾಡ್ತೇನೆ. ಯಾವಾಗ? ಸಾಯೋ ಮುಂಚೆ. ವಸಂತಿ ಅಮ್ಮ, ನಾನೇನ್ ಬರ್ತೀನಿ. ಬಾವ, ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ಕುಮಾರ ಕಂಠೀರವ ಜಗತ್ತಿಗೆ ಧುಮುಕಿದ ತಕ್ಷಣ ಎಕ್ಸ್ಪ್ರೆಸ್ ಟೆಲಿಗ್ರಾಮ್ ಕೊಡ್ತೀನಿ. ಓಕೆ ಗೀತಾ, ನಾನೇನ್ ಬರ್ತೀನಿ. ಆರೋಗ್ಯ ಚೆನ್ನಾಗಿ ನೋಡ್ಕೋ. ಅದು ಹೋಮ್ ಡಿಪಾರ್ಟ್ಮೆಂಟ್ ಡಿಸೈಡ್ ಮಾಡುತ್ತೆ. ಕಂಗ್ರ್ಯಾಚುಲೇಷನ್. ಬಾಯ್ ಆರ್ ಗರ್ಲ್? ಬಾಯ್ ಸರ್. ಹೆರಿಗೆ ಸುಖವಾಗಾಯ್ತಾನೆ? ಓಯ್, ತಾಯಿ ಮಗು ಇಬ್ರು ಹುಷಾರಾಗಿದ್ದಾರೆ. ಚಿಕ್ಕ ಮಾತ್ರ ಬಾಮರಿ ಬಾಪತ್ತ ಬಾರಮ್ಮ ಬಾರಮ್ಮ ಬಾರಮ್ಮ. ಯಾಕೆ ತುಂಬಾ ಅಂತಾನೇ ಆನಮ್ಮ ಅಪ್ಪ ನೋಡ್ಬೇಕಾ? ಅಕ್ಕ ಮುಖ ಎಲ್ಲ ನಿನ್ ತರನೇ ಇದೆ, ಮೂಗು ಮಾತ್ರ ಬಾವನ್ ತರನೇ. ಸುಮ್ಮನೆ ಅಪ್ಪ ಅಮ್ಮ, ನಿಮ್ಮಮ್ಮ ಬಾವಿ ಹತ್ರ ಬಂದು ಜ್ಞಾನ ತಪ್ಪೋಯ್ದಂತೆ ಕೂಡಲೇ ಬರಬೇಕಂತೆ. ನಾನೇನು ಬದುಕೋದಿಲ್ಲಮ್ಮ. ಅಮ್ಮ, ಒಂದೇ ಒಂದು ಆಸೆ ಕಣ. ಏನಪ್ಪ? ನನ್ನ ವಾಸಂತಿಗೆ ಮದುವೆ ಮಾಡಲಿಲ್ವಲ್ಲ, ಯಾಕಪ್ಪ ಹೆದರ್ತೀಯ? ನಾನಿದ್ದೀನಮ್ಮ, ವಾಸಂತಿಗೊಂದು ಒಳ್ಳೆ ಗಂಡ ನೋಡಿ ನಾನೇ ಮದುವೆ ಮಾಡಿಸ್ತೀನಮ್ಮ. ವಾಸಂತಿ ಅಮ್ಮ, ಗೀತ ಅಮ್ಮ, ಗೀತಾನೇ ನಿನಗೆ ತಾಯಿ ಅಮ್ಮ. ಮದರ್ ಎಕ್ಸ್ಪೈರ್ಡ್ ವಾಸಂತಿ. ಮದರ್ ಎಕ್ಸ್ಪೈರ್ಡ್ ವಾಸಂತಿ. ರೀ, ಟೀ ತಗೊಳ್ಳಿ. ಬೇಡ ಕಣೆ. ಏನ್ರಿ, ಹಾಲ್ನಲ್ಲೇ ಕುದಿಸಿ ಸ್ಪೆಷಲ್ ಕೇಟಿ ಮಾಡಿದೀನಿ, ಬೇಡ ಅಂದ್ರೆ ಹಾಗೆ ಕುಡಿರಿ. ಸ್ಪೆಷಲ್ ಬೇಡ, ಆರ್ಡಿನರಿ ಬೇಡ. ಈಗ ಆಗ್ಬಾರ್ದಾಗಿತ್ತು. ಏನಾಯ್ತ್ರಿ, ಮತ್ತೆ ಬುರುಡೆ ಬಿಟ್ಟು ಸುಳ್ಳು ಹೇಳಿ ಇದ್ದ ಕೆಲ್ಸನ ಹಾರ್ ಮಾಡ್ಕೊಂಡ್ರ? ಅಯ್ಯೋ, ನಿಮ್ ಬುದ್ಧಿನೇ. ಇವಳೊಬ್ಳು ಆವತ್ತು ನಿನ್ ಮೇಲೆ ಆಣೆ ಇಟ್ಟಿದ್ದಿನಿಂದ ನಾನು ಸುಳ್ಳು ಹೇಳಲ್ಲ ಕಡೆ. ಮತ್ತೆ ಟೀ ಯಾಕ್ ಬೇಡ ಅಂದ್ರಿ? ಸಾವಿನ ಸುದ್ದಿ ಕೇಳದ್. ನನ್ನ ಆತ್ಮೀಯ ಸ್ನೇಹಿತ ಗೋಪಿ. ಗೋಪಿ ಅಲ್ಲ ಕಣೆ, ಅವರ ಅತ್ತೆ ಸತ್ತು. ಅತ್ತೆನಾ? ಹೌದು, ಅವರ ಅತ್ತೆ ಸತ್ರೆ. ನೀನ್ ಯಾಕೆ ತುಕ್ಕ ಪಡ್ಬೇಕು? ಅವರ ಅತ್ತೆ ಸತ್ರೇನೆ, ನಮ್ಮ ಅತ್ತೆ ಸತ್ರೇನೆ, ಎಲ್ಲ ಒಂದೇ. ಏನಂದ್ರೆ? ಬಿಡ್ತು. ನಿಮ್ಮಮ್ಮ ಗಟ್ಟಿಯಾಗಿರ್ಲಿ, ನಮ್ಮ ಅತ್ತೆ ಪಾಪ, ಅವನಿಂದ ತಾನೇ ಕಣೆ ನಾವು ಈ ಸ್ಥಿತಿಗೆ ಬಂದಿದ್ದು. ದಿನ ಬೆಳಗ್ಗೆ ಅವನ ನೆನೆಸಿ ಕೈ ಮುಗಿದ ಕೆಲಸಕ್ಕೆ ಹೋಗಲ್ಲ, ಗೊತ್ತಾ? ರೀ, ನೀವು ಇಲ್ಲ ಅತ್ರೆ ಅವ್ರ ಅತ್ತೆ ಎದ್ದು ಬರ್ತಾರ? ಹಾಗಲ್ಲ ಕಣೆ, ಅವ್ರ ಆತ್ಮ ಶಾಂತಿ ಸಿಗಲಿ ಅಂತ. ಬೇಡ ಬೇಡ, ಜಾಸ್ತಿ ಅಲ್ಬೇಡಿ, ಮಳೆ ಬಂದತ್ತು. ಹೋಗ್ರಿ, ಟೀ ಕುಡ. ಬೇಡ ಬೇಡ, ಟೀ ಕುಡಿದ್ರೆ ನಿಮ್ ದುಃಖ ಹೊರಟೋಗುತ್ತೆ, ನಾನೇ ಕುಡಿತೀನಿ. ನಾನು ದುಃಖ ಪಡ್ತಾ ಇದ್ದೇನೆ, ಆ ದುಃಖ ಅವಳು ನುಂಗ್ತಾ ಇದ್ದಾಳೆ. ನಿಮ್ಗೆ ಸ್ವಲ್ಪ ಆದ್ರೂ ಜವಾಬ್ದಾರಿನೇ ಇಲ್ರಿ. ಯಾಕೆ ಹಾಗಂತೀಯ? ಜವಾಬ್ದಾರಿ ಇಲ್ಲದ್ರೆ ಆಫೀಸ್ ಕೆಲಸ ಮನ್ನ ಮಾಡ್ತಿದ್ದೆ. ಅದಲ್ರಿ, ವಾಸಂತಿಗೆ ಮದುವೆ ಮಾಡ್ಬೇಡ. ಅದ ಗೀತಾ, ನೀ ಏನ್ ಯೋಚನೆ ಮಾಡ್ಬೇಡ. ಬರೋ ಲಗ್ನದಲ್ಲಿ ಅವಳು ಮದುವೆ ಹ್ಯಾಂಗ್ ಮಾಡ್ತೀನಿ ನೋಡ್ತಾ ಇದ್ದೀನಿ. ಯಾರು ವರ? ವರ
ಇನ್ನು ಹುಡುಕಿಲ್ಲ. ವೆರಿ ಗುಡ್, ಹುಡುಕ್ಬೇಡಿ ಬಾವಾ. ಯಾಕೆ? ನಾವ್ ಎಂಟ ಇಲ್ಲಿ ಮಾತಾಡಲ್ಲ. ಯಾಕೆ? ಏನಾಯ್ತು? ನಾನು ನಿಮ್ಮ ಮನೆಯಿಂದ ಕಳಿಸ್ಬೇಕು ಅಂತ ನೋಡ್ತಾ ಇದೆಯಲ್ಲ. ಆಗುತ್ತೆ, ಮಗು ಕಣೆ ನೀನು ನೋಡ್ರೆ ಬಾವಾ ಅಕ್ಕ ಏನ್ ಹೇಳ್ತಾಳೆ ಅಂತ. ಅವಳು ಹೇಳಿದ್ರಲ್ಲಿ ತಪ್ಪೇನಿದೆ, 100% ನಿಮ್ ಮಗುನೆ. ನನ್ ಮಗುನ ಬಾವಾ? ಹಾಗಾದ್ರೆ ನಾಳೆ ಬರ್ತಾ ಒಂದು ದೊಡ್ಡ ತೊಟ್ಟಿಲ್ ತಗೊಂಡ್ಬನ್ನಿ. ಯಾಕೆ? ಈ ಮಗು ಮಲಕೊಂಡು ಆಟ ಹಾಕೊಳ್ಳ. ಹಾಗಾದ್ರೆ ನಾವಿಬ್ರು ಜೋಗಳ ಹಣ. ಮಗು ಅಳ್ತಾನೆ ನೋಡಿ. ನಿನ್ ಮಕ್ಕ ನೋಡ್ರೆ ಅವ್ನು ಇನ್ನೂ ಅಳ್ತಾನೆ. ವಾಸಂತಿ ಒಬ್ಳು ಮಾತೆ ಅವ್ನು ಕೇಳೋದು. ಟ್ರಯಲ್ ಕಾಸ್ಟ್ ನಥಿಂಗ್. ಹುಷಾರು. ವಾಸಂತಿ ವಾಸಂತಿ, ಏನಿದು? ಅಕ್ಕ ಬರ್ತದೆ ಸುಮ್ಮನೆ ತಿಂತೀರಾ? ನಾನ್ ಬರ್ತದೆ ಕೂಗಾಡ್ತಿರಲ್ಲ ಬಾವಾ. ಎಲ್ರು ನನ್ನ ಮೊದಲೇ ಹೀಗಂತಿದ್ದಾರೆ, ಇನ್ ಇದನ್ನು ತಿಂದ್ರೆ ನನ್ ಗತಿ ಏನಾಗ್ಬೇಕು? ಅದು ಸರಿ, ಮದುವೆ ಆಯ್ತು, ಮಗು ಆಯ್ತು, ಇನ್ನು ನೀವು ಸಣ್ಣ ಆಗಿ ಯಾರನ್ನ ಒಪ್ಪಿಸ್ಬೇಕು ಹೇಳಿ. ನನ್ ಕೈಯಲ್ಲಾಗಲ್ಲ. ನಿನ್ ಕೈಯಲ್ಲಿ ಮಗುನ್ ಸುಧಾರಿಸಕ್ ಆಗಲ್ಲ, ನನ್ ಕೈಯಲ್ಲಿ ಇಡ್ಲಿನ್ ಸುಧಾರಿಸಕ್ ಆಗಲ್ಲ. ಬಂತು ಅಪ್ಪ ಬಂತು, ಸಂತು ಮರಿಗೇನೇನೋ ತಂತು. ಇಲ್ಲಿ ನೋಡು ನೋಡು ನೋಡು, ನಿಮಗೋಸ್ಕರ ಎಷ್ಟೊಂದು ಪಟಾಕಿ ತೊಗೊಂಡಿದ್ದೀನಿ ನೋಡು. ಎಲ್ಲ ನನ್ನ ಸಂತು ಮರಿಗೆ ಇಷ್ಟು ಎಲ್ಲ ನೀ ತಗೊಳಕ್ಕ ಏನೇನ್ ಬೇಕೋ ಆಟ ಆಡೋದು. ಇದಿದೆ, ಹೂಬತ್ತಿ ಇದೆ, ಸಂತು ಮತ್ತೆ ಇದೆ, ಫ್ಲವರ್ ಪಾಟ್ ಇದೆ, ಎಲ್ಲ ನಿಮಗೆ. ಅಂಗಡಿ ತಗೊಂಡಿದೆ ಸಂಸಾರ ಅಂದ್ರೆ ಬಿಟ್ಟಿನ. ದೀಪಾವಳಿ ಬಂತು ಒಂದ್ ಸೀರೆ ತಂದ್ಕೊಡ್ಲಿಲ್ವಾ ಅಂತ ನಿಮ್ಮ ಅಕ್ಕ ನನ್ ಕಿರಿಕಿರಿ ಬಂದ. ಅಕ್ಕನೇ ವಾಸಿ, ನಾನಾಗಿದ್ರೆ ಸೊಂಟ ಮುರಿದಿದ್ದೆ. ಅಯ್ಯಪ್ಪ ಅದೆಲ್ಲ ಬೇಡ ಅಂತ ಸೀರೆನು ತಗೊಂಬಂದಿನಿ. ಅಕ್ಕ ಇದು ಚೆನ್ನಾಗಿದೆ, ನಾ ಇಟ್ಕೊಂಡ್ಲ ಇಕ್ಕ ಇದು ನಿನಗೆ. ಓಕೆ, ಕಂಗ್ರ್ಯಾಚುಲೇಷನ್ಸ್ ವಾಸಂತಿ. ಅಂಗಡಿಯವನು ಹೇಳ್ದ ಈ ಸೀರೆ ಯಾವ ಹೆಣ್ಣು ಉಟ್ಕೊಂಡ್ರು 6 ತಿಂಗಳಲ್ಲಿ ಮದುವೆ ಆಗತ್ತೆ. ಪಾಪು 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 ತಗೋ 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 Thank you.
ಅಬಶ್ನಾಗಿ ತುಂಬಾ ವೀಕ್ ಆಗಿದೆ. ಶಿ ನೀಡ್ ಕಂಪ್ಲೀಟ್ ರೆಸ್ಟ್. ಹೆದರಿಕೇನಿಲ್ಲ ತಾನೆ. ಏನು ಒಂಬತ್ತಾಗಿ ಹೋಗ್ತಿದ್ದೆ ನನ್ನ ಆಫೀಸ್ ಗೊತ್ತಾಯ್ತು. ನಾ ಬರ್ತೀನಿ ಗೀತಾ. ತಿಂಡಿ ತಿಂದೆ ಹೋಗ್ತೀರಾ? ಬನ್ನಿ. ಅಚ್ಚರಿ ನೀವು ಪಿಲ್ಸ್ ತಗೊಂಡ್ಯಾ? ಇಲ್ಲ. ನನ್ನ ತಿಂಡಿ ಬಗ್ಗೆ ನೀ ಯೋಚನೆ ಮಾಡ್ತೀಯ ಹೊರತು ನಿನ್ನ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತೀಯ? ಡಾಕ್ಟರ್ ಹೇಳಿದಾಗೆ ಟೈಮ್ಗೆ ಸರಿಯಾಗಿ ಪಿಲ್ಸ್ ತಗೊಂಡು ಆರೋಗ್ಯ ಚೆನ್ನಾಗಿ ನೋಡ್ಕೊ. ಓಕೆ ವಾಸಂತಿ ಬನ್ನಿ. ಬಾಬಾ ಬಾ. ಏನ್ ನನಗೆ ತಿಂಡಿ ಕೊಡ್ಬಲ್ಲ? ಅಕ್ಕ ತಗೋ, ನಾನು ಬಾಂಗ್ ತಿಂಡಿ ಕೊಡ್ತೀನಿ. ಹೋಗಿ ಮಲ್ಕೋ. ಸಂತೋಷ್ ಅಮ್ಮ ಊಟ ಮಾಡ್ತಿ, ಊಟ ಮಾಡೋದ್ವಿನು. ಬಾಯ್ ಅಕ್ಕ. ನೀ ಯಾಕೆ ಬರ್ಕೋದೆ? ನಾಳೆ ಎಕ್ಸಾಮ್ ನೋಡ್ಕೊಳ್ಳೋದಕ್ಕೆ ಸುಮ್ಮನೆ ಇರೋಕೆ ಬೇಜಾರು ಕಣೆ. ಬೇಜಾರಂದ್ರೆ ಹೇಗಕ್ಕ? ಡಾಕ್ಟ್ರ್ ಹೇಳುವ ನಿಮಗೆ ರೆಸ್ಟ್ ತಗೋಬೇಕು ಅಂತ. ನೀವು ಹೋಗಿ ರೆಸ್ಟ್ ತಗೋ, ನಾನು ಪಾಕ ಊಟ ಮಾಡ್ತೀನಿ. ಏ ಕಳ್ಳ, ಚಿಕ್ಕ ಮನೆ ಬೇಕಾ ನಿಮಗೆ? ಏ ಸಂತೋಷ್ ಮರಿ, ಊಟ ಮಾಡ್ತಾ ಇದೆಯಾ ಕಂದ? ಅದು ಚಿಕ್ಕ ಮಂತೋಳ ಮೇಲೆ ಕೂತ್ಕೊಂಡು. ವೆರಿ ಗುಡ್, ವೆರಿ ಗುಡ್. ವಾಸಂತಿ ಇವತ್ತು ನನಗೆ ಊಟ ಬೇಡ, ಒಂದು ಲೋಟ ಹಾಲು ಕೊಟ್ಟು. ಹಾಲು ಬಿಸಿ ಮಾಡಿಟ್ಟಿದ್ಯಾ ವಾಸಂತಿ? ನಾನು ತಗೊಂಡು ಕೊಡ್ತೀನಿ. ನೀನು ಯಾಕೆ ತೊಂದರೆ ತಗೋತೀಯ ಗೀತಾ? ನೀ ರೆಸ್ಟ್ ತಗೋ, ಎಲ್ಲ ವಾಸಂತಿ ಮಾಡ್ತಾಳೆ. ವಾಸಂತಿ ಬಾಬಾ, ನೀವು ಹೋಗಿ ಇವ್ರು ಊಟ ಮಾಡಿಸ್ಬಿಟ್ಟು ಆಮೇಲೆ ನಾನು ತಗೊಂಡು ಕೊಡ್ತೀನಿ. ಫಸ್ಟ್ ಇವನ ರಾಜ, ನೀ ತಿನ್ನು. ತಿನ್ನು. We would appreciate if you come and meet us personally in our office and discuss the entire matter. Expecting you very soon. You are sincerely divisional manager, Sri Rama Enterprises. Kuru kuru saina kutkolna. Very good, very good. Come on, this is the thing, no? Hey? Yenid? 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 One day kare bandhi de. Carbon coffee. ಇನ್ನೊಂದ್ಸಲ ಮಾಡ್ಕೊಡ್ತೀನಿ. ಇನ್ನೊಂದ್ಸಲ ಇದೇ ತರ ಮಾಡ್ತೀಯ? ಅಲ್ಲ, ಪೇಪರ್ ಬೆಲೆ ಏನಾಯ್ತು, ಕಾರ್ಬನ್ ಶೀಟ್ ರೇಟ್ ಏನಾಯ್ತು, ಎಲ್ಲದಕ್ಕಿಂತ ಹೆಚ್ಚಾಗಿ ಇದೇ ತರ ಎರಡು ಲೆಟರ್ ನಾ ಪೋಸ್ಟ್ ಮಾಡಿದ್ರೆ ಆಮೇಲೆ 24 ಗಂಟೆನೂ ಕೂತ್ ನಾನೇ ಟೈಪಿಂಗ್ ಹೇಳ್ಕೊಡ್ಬೇಕಾಗುತ್ತೆ. ಆಫೀಸ್ ಅಲ್ಲಿ ಕೆಲ್ಸದಿಂದ ತೆಗೆದಾಕ್ ಕೊಡ್ತಾರಲ್ಲ. ಇದನ್ನೇನೆ ಮನೆ ಅನ್ಕೊಂಡಿದ್ದ? ಏನನ್ಕೊಂಡೆ ರಾತ್ರಿ ಇಷ್ಟೊತ್ತಿನಲ್ಲಿ ಈಗ ನಡ್ತಿದ್ರೆ ಅಕ್ಕಪಕ್ಕದವ್ರು ಏನ್ ಕೊಡ್ತಾರೆ? ಏನು ಅನ್ಕೊಳಲ್ಲ. ಅಲ್ಲ ಗೀತಾ, ನೋಡ್ ನಿನ್ ತಂಗಿಗೆ ಟೈಪ್ ಮಾಡಿದ್ರೆ ಹ್ಯಾಂಗ್ ಮಾಡಿದಾಳೆ ಅಕ್ಕ. ಬಾವ ಎಷ್ಟು ಟೈಪ್ ಮಾಡೋದು ಕೊಟ್ರು, ಯಾವ್ದೋ ಜ್ಞಾನದಲ್ಲಿ ಮಾಡಿದೆ ಅಷ್ಟೇ ತಾನೆ. ಬರ್ತ ಈ ಮನೆಯಲ್ಲೆಲ್ಲ ತಲೆ ಕೆಳಗಾಗ್ತಿದೆ. ಯಾಕೆ ಇಷ್ಟಕ್ಕೆ ಯಾಕೆ ಬ್ಲಡ್ ಪ್ರೆಷರ್ ತರಿಸ್ಕೊತೀಯ? ಇನ್ನೊಂದ್ಸಲ ಟೈಪ್ ಮಾಡಿಸಿದ್ರಾಯ್ತು, ನೀನ್ ಎಷ್ಟೋ ಹೋಗು. ನೀವು ಸುಮ್ಮನೆ ಆಯ್ತೀರ? ಪಾಪ ಪಾಪ, ಬಟ್ಟೆ ಹಾಕೋತೇ ಇಲ್ವಾ? ಹಾಕೊಳ್ಳಲ್ಲ. ಹಾಕೊಳ್ಳಲ್ಲ ಅಂದ್ರೆ? ಚಿಕ್ಕಮ್ಮ 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 ಚಿಕ್ಕಮ್ಮ, ಇನ್ನೊಂದ್ಸಲ ಚಿಕ್ಕಮ್ಮ ಅಂದ್ರೆ ಇನ್ನಾಗಿ ಕಲಿಸ್ಬಿಡ್ತೀನಿ. ನೀನೇನ್ ಮಾಡ್ತೀನಿ? ತಂದೆಯಂತೆ ಮಗ, ಗುರುವಂತೆ ಶಿಷ್ಯ. ಯಾವತ್ತವಳಿ ಮನೇಲಿ ಕಾಲಿಟ್ಲು, ಆವತ್ತೇ ನಿಮ್ಮಪ್ಪ ಹೆಂಡತಿನ ಮರ್ತಾರೋ, ನೀನು ಅಮ್ಮನ್ ಬರ್ತೆ. ಅವಳದೇನ್ ಮಂತ್ರ ಆಗಿದ್ದಾಳೋ ನಿಮ್ಗೆಲ್ಲ? ಗೀತಾ, ಗೆಣಗೆನ ಇದೇನು, ಏನಂತ ಮಾತಾಡ್ತಿದ್ದ? ನನ್ ಜ್ಞಾನ ನೆಟ್ಟಿಗಿದೆ ರೀ. ತಲೆ ಕೆಟ್ಟು ನಡ್ಕೊಂತಿರೋರು ನೀವು. ಹೆಂಡತಿ ಎದುರಿಗಿರೋವಾಗ್ಲೇ ಅವಳ ತಂಗಿ ಸರಿಗಿಡ್ಕೊಂಡು ಓಡಾಡಕ್ಕೆ ನಿಮ್ಗೆ ನಾಚಿಕೆ ಆಗಲ್ಲ? ಗೀತಾ ಗೀತಾ ಗೀತಾ, ಎಂಥ ಮಾತಾಡ್ತಾ ಇದ್ದಾರೆ? ವಾಸಂತಿ ಯಾರೇ? ನಿಮ್ ತಂಗಿ ನಾಳೆ ಮದುವೆ ಆಗಿ ಗಂಡನ ಮನೆ ಬಾಳ್ಬೇಕಾದ ಹೆಣ್ಣವಳು. ಆ ಅರಿದ ಹುಡುಗಿ ಬಗ್ಗೆ ಇಂಥ ಮಾತಂದ್ರೆ ಅವಳು ಜೀವನನೇ ಹಾಳಾಗಲ್ಲ. ಅವಳು ಅರಿದ ಹುಡುಗಿನ? ಆಗನ್ಕೊಂಡೆ ನಾನು ಅವಳು ಚಿಕ್ಕವಳಿಂದ ಸಾಸ್ತೆ. ಆದ್ರೆ ಬೆಳೆದ್ಮೇಲೆ ಈ ರೀತಿ ನನ್ನ ಬಾಳಿನಲ್ಲೇ ಬಿರುಗಾಳಿ ಆಗಿ ಬರ್ತಾಳೆ ಅಂತ ನಾನು ಕಲ್ಪನೆನೂ ಮಾಡಿರ್ಲಿಲ್ಲ. ಏನ್ರಿ ಅವಳಿಗಂತ ನಾಚಿಕೆ ಇಲ್ಲ, ನಿಮ್ಗೆ ವಿವೇಕನೂ ಇಲ್ವೇನ್ರಿ? ಗೀತಾ
ಈಗ ನನ್ಗೆ ಅರ್ಥ ಆಯ್ತು. ಮಾತ್ ಮಾತ್ಗೆ ನನ್ಗೆ ಹುಷಾರಿಲ್ಲ ಹುಷಾರಿಲ್ಲ ಅಂತ ಹೇಳಿ ನನ್ಗೆ ಯಾಕೆ ದೂರ ತಲುಪಿದ್ದೀರಂತ ಈಗ ನನ್ಗೆ ಅರ್ಥ ಆಯ್ತು. ಸುಮ್ಮನಿರ್ತೀಯಲ್ವ ನೀನು, ಸುಮ್ಮನಿರ್ತೀಯಲ್ವ ನೀನು? ಕೇಳ, ಇನ್ನ ನಾನು ಸುಮ್ಮಿದ್ರೆ ನನ್ನ ಸಂಸಾರಕ್ಕೆ ನಾನೇ ಬೆಂಕಿ ಹಚ್ಕೊಂಡಂಗಾಗುತ್ತೆ. ನನ್ನ ತಂಗಿ ಅಂತೂ ಮಾನ ಕೆಟ್ಟವಳಂದ್ರೆ ಒಂದು ಮಗು ತಂದೆ ನೀವು. ನಾನ್ ಬತ್ತಿರುವಾಗಲೇ ನನ್ನ ತಂಗಿ ಜೊತೆ ಸರ್ಥ ಆಗ್ತಿದ್ದಲ್ಲ, ಬುದ್ಧಿ ಇಲ್ವಾ ನಿಮ್ಗೆ? ಇಂಥ ಮಾತಾಡ್ತೀಯಲ್ಲ, ನೀನು ಹೆಂಗ್ ರಾಕ್ಷಸಿ ನಾನು? ಬಿಟ್ಬಿಡಿ ಬಾವ. ಯಾಕ್ರಿಸ್ತೀನಿ ಅವಳು ನೋಡ ತಕ್ಷಣ ಯಾಕೆ ದೂರ ಹೋದ್ರೆ? ನಾನು ನಿಮ್ಮ ಹೆಂಡತಿ ಕತ್ತೆ, ನನ್ನ ಹೊಡಿಬಹುದು ಬಡಿಬಹುದು ಬೇಕಾದ್ರೆ ಸಾಯಿಸ್ಬಹುದು, ಅವಳು ಯಾರು ಬೇಡ ಅಂತ ತಡೆಯೋಕೆ? ಗೀತಾ, ನಿನ್ನನ್ನು ನಾನು ಹೂವು ಅಂದ್ಕೊಂಡಿದ್ದೆ. ಅಲ್ಲ, ಖಂಡಿತ ಅಲ್ಲ, ನೀನೊಂದು ಹಾವು, ಹಾಲಿಟ್ಟ ಕಣ್ಣೆ ಕಚ್ಚುವಂತ ವಿಷದ ಹಾವು. ಅಕ್ಕಪಕ್ಕದಲ್ಲಿರೋಲ್ಲ ನಮ್ಮನ್ನು ನೋಡಿ ನಗ್ಬೇಕೇನ? ದಯವಿಟ್ಟು ಹೋಗ್ಲಿ, ಹೋಗಿ ಹೋಗಿ ಬಾ. ಸಂಸಾರದ ಗೊಟ್ಟು ವ್ಯಾಧಿ ರಟ್ಟು ಅಂತಾರೆ, ನಮ್ಮ ಸಂಸಾರದ ಮರ್ಯಾದಿನ ನಾವೇ ಬಿದಿ ಬಲ್ ಮಾಡೋದು ಚೆನ್ನಾಗಿರಲ್ಲ ಅಂತಿದ್ದೆ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನೀನು ತಿಳ್ಕೊಂಡಿರೋ ಹಾಗೆ ನನಗೂ ಭಾವನೆಗೂ ಯಾವ ಸಂಬಂಧನೂ ಇಲ್ಲ. ನಾನು ಮಾಡಿರೋ ತಪ್ಪು ಅಂದ್ರೆ ಹೆಣ್ಣಾಗಿ ಹುಟ್ಟಿದೆ ನೋಡು. ಅದು ಸಂತು ನಾನು ಏನ್ ಮಾಡ್ದೆ ಅಂತ ನನಗೆ ದೇವ್ ಸಿಕ್ಕೆ ಕೊಡ್ಬೇಕಂತ. ಕೇಳ್ಬನೆ, ನಾಳಿಂದ ಅಮ್ಮ ಹೇಳ್ದ ಕೇಳ್ಕೊಂಡು ಹೊತ್ತು ಹೊತ್ತು ಊಟ ಮಾಡ್ಕೊಂಡು ಚೆನ್ನಾಗಿರ್ಬೇಕು. ಏನು ಸಂತು ಸಂತು ಯಾರು ಗೊತ್ತು, ಅವಳ ರೂಮಲ್ಲೇ ಇರಬೇಕು. ವಾಸಂತಿ, 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 ವಾಸಂತಿ. ಸುಖವಾಗಿರಬೇಕು, ನೀವು ಸಂತೋಷವಾಗಿರಬೇಕು ಅನ್ನೋದೇ ನನ್ನ ಬಾಳಿನ ಗುರಿಯಾಗಿರುವಾಗ ನಿನ್ನ ದುಃಖ ಹೆಚ್ಚಿ ಸಂತ ಹೆಚ್ಚಿ ಆತಂಕ ತಂದು ಜೊತೆಯಾಗಿರೋದ್ರಲ್ಲಿ ಅರ್ಥ ಏನಿದೆ ಹೇಳು? ಅದಕ್ಕೆ ನಾನು ದೂರ ಹೋಗುತ್ತಿದ್ದೇನೆ. ಹಿಂದಲ್ಲ ನಾಳೆ ನಾನು ನೀನು ತಿಳಿದುಕೊಂಡ ಹಾಗಲ್ಲ ಎಂಬ ಸತ್ಯ ನಿನಗೆ ತಿಳಿದರೆ ಸಾಕು. ಇದಕ್ಕಿಂತ ಇನ್ನೇನೂ ಬಯಸದ ನಿನ್ನ ತಂಗಿ. ಏನಂದ್ರೆ 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 ಸಂಪನ್ನ ಬನ್ನಿ ಅಂದ್ರೆ ಬೇಗ ಬನ್ನಿ.
ಏನ್ ಗೀತಾ, ಏನ್ ಕಾಗದ? ವಾಸಂತಿ ಮನೆ ಬಿಟ್ಟು ಹೊರಟದ್ರು. ಈಗ ಸಂತೋಷ ಆಯ್ತಾ, ತೃಪ್ತಿ ಆಯ್ತಾ? ವಯಸ್ಸಿಗೆ ಬಂದ ಹೆಣ್ಣಿನ ಮೇಲೆ ಇಲ್ಲದ ಅಪಾದಾರ್ಸಿ ಬೇಜೆ ಪಾಲ್ ಮಾಡಿದ್ರೆ ಆನಂದ ಆಯ್ತಾ? ಸಾಸುನಿದ್ದೆ ತಪ್ಪು ಮಾಡಿದ್ರು, ತಲೆ ಮರ್ಸ್ಕೊಂಡು ಹೋದ್ಲು. ನ್ಯಾಯವಾಗಿ ಇರೋಳಾಗಿದ್ದಿದ್ರೆ ನಿನ್ ತಂಗಿ ವಿಷಯದಲ್ಲಿ ಇಂಥ ಮಾತಾಡೋದಕ್ಕೆ ನಾಚಿಕೆ ಆಗಲ್ಲ ನಿನಗೆ? ಅವಳ ತಪ್ಪು ಮಾಡಿರೋದು ಗೀತಾ, ವಾಸಂತಿ ನಿನ್ನ ಭಾಗ ದೇವರು ಕಣಿ. ನೀನು ಮಾಡಿರೋ ಈ ದ್ರೋಹನ ಯಾರು ಕ್ಷಮಿಸೋದಿಲ್ಲ, ಯಾವ ದೇವರು ಕ್ಷಮಿಸೋದಿಲ್ಲ. ನೋಡಿಲಿ ಇದರಲ್ಲಿರೋ ಒಂದೊಂದು ಅಕ್ಷರನ ವಾಸಂತಿ ನಿನ್ನ ಎಷ್ಟು ಪ್ರೀತಿಸಿದ್ದು ಅನ್ನೋದನ್ನು ತೋರಿಸುತ್ತೆ. ಅವಳು ನಿನಗೋಸ್ಕರ ಮಾಡಿ ತ್ಯಾಗಕ್ಕೆ ಇಂಥ ಒಂದು ಪ್ರತಿಫಲ ಸಿಗುತ್ತೆ ಅಂತ ಗೊತ್ತಿದ್ದಿದ್ರೆ ದೇವರ ನೀವು ನಾನು ಇದಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ. ಗೀತಾ, ಯಾವ ಸತ್ಯನ ಬಾಳೆಲ್ಲ ರಹಸ್ಯವಾಗಿತ್ತಿರಬೇಕು ಅನ್ಕೊಂಡು ಆ ಸತ್ಯನ ಇವತ್ತು ಹೇಳ್ತೀನಿ ಕೇಳು. ನಾನು ವಾಸಂತಿ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದು, ಮದುವೆ ಮಾಡ್ಕೋಬೇಕು ಅಂತಲೂ ಇದ್ದು. ನಾನು ಆ ವಿಷಯ ಎತ್ತದಾಗ್ಲೆಲ್ಲ ನಮ್ಮ ಅಕ್ಕನ ಮದುವೆ ಮುಗಿದು ಹೋಗ್ಲಿ ಇರಿ ಅಂತ ಹೇಳ್ತಾ ಬಂದ್ಲು. ಒಂದು ದಿನ ನೀನು ನನ್ನನ್ನು ಇಷ್ಟಪಡ್ತಿದ್ದೆ ಅಂತ ಗೊತ್ತಾದಾಗ ನಿನ್ನ ಸುಖ ಸಂತೋಷಕ್ಕೋಸ್ಕರ ತನ್ನ ಪ್ರೀತಿ ಅನುರಾಗನ ಮರೆಯೋದಕ್ಕೂ ಸಿದ್ಧಾದ್ಲು. ನಮ್ಮ ಅಕ್ಕನ ಮದುವೆ ಮಾಡ್ಕೊಳ್ಳಿ ಅಂತ ನನ್ನ ಬೇಡ್ಕೊಂಡ್ಲು, ಅಂಗಲಾಚದ್ಲು. ಶಕ್ತಿ ಇರ್ತಿದ್ರೆ ನನ್ನ ಕಣ್ಣೀರಿನಲ್ಲೇ ನಿಮ್ಮ ಪಾದ ತೊಳಿತಿದ್ದೆ ಅಂತ ಗೋಳಾಡದ್ಲು. ನನ್ನ ವಾಸಂತಿ ಸಂಕಟ ನೋಡ್ಲಾರ್ದೆ ನಾನೇ ಮದುವೆಗೆ ಒಪ್ಕೊಂಡೆ. ತನ್ನ ಸುಖ ಸಂತೋಷನು ತ್ಯಾಗ ಮಾಡಿ ತಾನು ನಿರಾಸೆ ಬೆಂಕಿಲಿ ಬೇಯ್ತಿದ್ರು, ನಿನ್ನಾಸೆ ನನ್ನ ನೆರವೇರಿಸಿದ ಪುಣ್ಯಮೂರ್ತಿ ಮೇಲೆ ಇಂಥ ಕಳಂಕ ಹೊರಿಸಿ ಬೀದಿ ಪಾಲ್ ಮಾಡಿದೆಯಲ್ಲ, ನಿನ್ನ ಪಾಪಕ್ಕೆ ಯಾವ ಪ್ರಾಯಶ್ಚಿತ್ತನೂ ಇಲ್ಲ ಗೀತಾ, ಯಾವ ಪ್ರಾಯಶ್ಚಿತ್ತನೂ ಇಲ್ಲ. ತಪ್ಪು ಮಾಡಿಬಿಟ್ಟೆ, ತಪ್ಪು ಮಾಡಿಬಿಟ್ಟೆ. ಪೂಜೆ ಮಾಡ್ಬೇಕಾದ ದೇವರನ್ನ ದೂರ ಮಾಡ್ಕೊಂಡ್ಬಿಟ್ಟೆ, ಸಂತೋಷವಾಗಿರೋ ಸಂಸಾರ ಸುಖನ ಹಾಳು ಮಾಡ್ಕೊಂಡ್ಬಿಟ್ಟೆ. ಏನಂದ್ರೆ ನನ್ ವಾಸಂತಿಯನ್ನು ಕರ್ಕೊಂಡು ಬನ್ನಿ ಅಂದ್ರೆ, ದಯವಿಟ್ಟು ನನ್ ವಾಸಂತಿಯನ್ನು ಕರ್ಕೊಂಡು ಬನ್ನಿ ಅಂದ್ರೆ, ಅವಳ ಕಾಲ್ ಮೇಲೆ ಬಿದ್ದು ನನ್ನ ತಪ್ಪನ್ನು ಒಪ್ಕೊತೀನಿ. ಅವಳನ್ನ ಕರ್ಕೊಂಡು ಬನ್ನಿ ಅಂದ್ರೆ. ಹೇಗಿದ್ದೀಯಮ್ಮ? ಅಪ್ಪ, ದೇವರು ನಿನ್ನ ಒಂದ್ ದೊಡ್ಡ ಗಂಡಾಂತರದಿಂದ ಪಾರ್ ಮಾಡ್ಬಿಟ್ಟ. ಪಾರ್ ಮಾಡ್ಲಿಲ್ಲ, ಅನ್ಯಾಯ ಮಾಡ್ಬಿಟ್ಟ. ಅಯ್ಯಯ್ಯೋ, ಯಾಕಮ್ಮ ಇಂಥ ಮಾತಾಡ್ತಿದ್ದಿ? ಬಾಳ್ನಲ್ಲಿ ನಾವು ಎಷ್ಟೇನುಂದ್ರು ಸಾವನ್ ಮಾತ್ರ ಬಯಸಬಾರ್ದು. ಹೋಗ್ಲಿ, ನಿಂಗೆ ಯಾರಾದ್ರೂ ನೆಂಟ್ರಿದ್ರೆ ಹೇಳು, ಕರೆಸ್ತೀನಿ. ಇಲ್ಲ, ನಿಮ್ಗೆ ಯಾರು ಇಲ್ಲ, ನನಗೆ ಯಾರು ಇಲ್ಲ. ಹೋಗ್ಲಿ, ದಯವಿಟ್ಟು ನನ್ನನ್ನು ಕೇಳ್ಬೇಡಿ, ನನ್ನನ್ನು ಕೇಳ್ಬೇಡಿ, ನನ್ನನ್ನು ಕೇಳ್ಬೇಡಿ. ಸರಿ ಸರಿ, ನೀನ್ ರೆಸ್ಟ್ ತಗೋಮ್ಮ. ಇಲ್ಲ ಗೀತ, ನಾನು ಊರೆಲ್ಲ ಹುಡುಕ್ದೆ, ಎಲ್ಲೂ ಸಿಕ್ಲಿಲ್ಲ. ಸಿಕ್ಲಿಲ್ಲ ಸಂಶಯದಿಂದ ಬಂಗಾರದಂತ ತಂಗಿನ ಕಳ್ಕೊಂಡ್ಬಿಟ್ಟೆ. ನಾನು ಅವಳು ನೋಡ್ತೀನೋ ಇಲ್ವೋ? ಚಚೆ, ಅಷ್ಟೊಂದು ನಿರಾಸೆ ಆಗ್ಬೇಡ, ಆ ದೇವ್ರು ಯಾವತ್ತೂ ನಮ್ ಕೈ ಬಿಡಲ್ಲ. ನೋಡಿ ರೆಸ್ಟ್ ತಗೋಣ. ಬರ್ತಾಳೆ, ಗೀತಾ. ನೀನ್ ಹೀಗೆ ಹೇಳ್ತಾ ಇದ್ರೆ ಆರೋಗ್ಯ ಸ್ಥಿತಿ ಏನಾಗಬೇಕು? ನನ್ನ ಆರೋಗ್ಯ ತಗ್ಗೆ ಬಿಡ್ರಿ. ನನ್ ತಂಗಿ ನೋಡಿದ್ರೆ ಹುಡುಕ್ತಾನೆ ಇದೀನಲ್ಲ, ಪೇಪರ್ ನಲ್ಲಿ ಹಾಕ್ಸ್ರಿ. ಏನಂತ? ನನ್ ತಪ್ಪನ್ನ ಅರ್ಥ ಮಾಡ್ಕೊಂಡ್ಬಿಟ್ಟೆ. ನೀನು ಅಪರಂಜಿ, ಏನಿನ್ನ ಕನೆಕ್ಷನ್? ಮನೆಗ್ ಬಾಮ್ಮ, ಸಂತೋಷ ಸರ್ವಸ್ವನು ನಿನ್ಗೊಪ್ಸೋಕೆ ಆದ್ರದಿಂದ ಕಾದಿದ್ದೀನಿ ಅಂತ. ನನ್ನ ಹೆಸರಿನಲ್ಲಿ ಬರೆಯುತ್ತೀರಾ?
ರಂಗ ವಾಸನೆ ಇಲ್ಲದೆ ಇರೋ ಹೂವು ಈ ವಾಸನೆ ಇಲ್ಲದೆ ಇರೋ ಹೂನ ಇಮ್ಮೆಲ್ಲ ಇಡಬಾರ್ದು ತಗೊಂಡೋಗು ಸರಿ ನರ್ಸರಿಯಿಂದ ಹೊಸ ಹೊಸ ಹೂವಿನ ಸಸಿಗಳನ್ನ ತಂದಿದ್ದೀನವ ಸರಿ ಗುಡ್ ಎಲ್ಲಾ ಪಾರ್ಸಲ್ ತಗೊಂಡು ಹಿಂದ್ಗಡೆ ನೆಲ್ಲಿಡು ಸಾಯಂಕಾಲ ಎಲ್ಲ ಹಾಕ್ಬೇಕು ಅಂತ ಹೇಳಿ ಸರಿ ವಾಸಂತಿ ದೇವರಲ್ಲದಿರೋ ಗುಡಿ ಆಗಿತ್ತು ಇದು ನಿನ್ ಕಾಲ್ಗುಣದಿಂದ ನಂದನವನ ಆಗೋಯ್ತಮ್ಮ ಯಾಕಾಗುತ್ತ ಯಾರು ನಿಮ್ಮ ಹಾಗೆ ಒಳ್ಳೆ ಹೃದಯ ಮನಸ್ಸು ಇರುತ್ತೋ ಅವರು ದೇವರಿದ್ದಾಗೆ ಅಂತವರಿರೋ ಮನೆ ಯಾವಾಗಲೂ ಕಳಕಳಿಯಾಗಿರುತ್ತೆ ಎಂಥ ದೊಡ್ಡ ಮಾತು ಹೇಳ್ಬಿಟ್ಟಿ ಅಮ್ಮ ಇಷ್ಟು ದೊಡ್ಡ ಮನೆ ಇಷ್ಟೊಂದು ಆಸ್ತಿ ಅನುಭವಿಸೋ ಯೋಗ ಇಲ್ಲ ಅವನಿಗೆ ನನ್ನೊಬ್ಬನ ಮಗನಿಗೆ ಏನೋ ಒಂದು ಮಾತಂದೆ ಅಂತ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿ ಆರು ವರ್ಷ ಆಯ್ತು ಕಾಗದ ಇಲ್ಲ ಸುದ್ದಿ ಇಲ್ಲ ವಯಸ್ಸಾದ ಕಾಲದಲ್ಲಿ ನನ್ನ ಒಂಟಿ ಮಾಡಿಬಿಟ್ಟು ದೂರ ಹೊರಟು ಹೋದಮ್ಮ ವಾಸಂತಿ ನಿನಗೂ ಯಾರೂ ಇಲ್ಲ ಅಂದೆ ನನಗೂ ಯಾರೂ ಇಲ್ಲ ನಿನ್ ಬಂದ ಮೇಲೆ ಬರೀದಾಗಿದ್ದ ನನ್ನ ಹೃದಯದಲ್ಲಿ ಏನೋ ಒಂದು ಸಂತೋಷ ಈ ತೃಪ್ತಿ ಈ ಆನಂದ ನಿರಂತರವಾಗಿರಲಿ ಅಂತ ನನ್ನ ಆಸೆ ವಾಸಂತಿ ಏನಂತೆ ನಿನ್ನೆ ಇದು ನಿಮ್ಮನೆ ಅಮ್ಮ ನಿಮ್ಮನೆ ಗೀತಾ ನೀ ಹೇಳಿದಾಗೆ ಎಲ್ಲ ಪೇಪರ್ನಲ್ಲೂ ಹಾಕಿಸ್ದೆ ನಾನು ಊರೆಲ್ಲ ಹುಡುಕ್ದೆ ವಾಸಂತಿ ಸಿಕ್ಕಲಿಲ್ಲ ಬರ್ಲೂ ಇಲ್ಲ ಆದ್ರೆ ಅದಕ್ಕೋಸ್ಕರ ನಿನ್ನ ಹಠ ಹಿಡಿದು ಔಷಧಿ ತಗೊಳ್ಳಲ್ಲ ಅಂತ ಹೇಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅರ್ಥ ಇದೆಯೋ ಇಲ್ವೋ ನನಗೆ ಔಷಧಿ ಮಾತ್ರೆಯಿಂದ ಯಾವ ಉಪಯೋಗ ಇಲ್ಲರೇ ಗೀತಾ ಗೀತಾ ನೀನು ನಮ್ ಸಂತೋಷಕ್ಕೋಸ್ಕರನಾದ್ರೂ ಚೆನ್ನಾಗಿರ್ಬೇಕು ಅದಕ್ಕೋಸ್ಕರ ಮಾತ್ರ ತಗೊಳ್ಳೇಬೇಕು ನೀನು ಇಲ್ಲ ನಾನು ಯಾವ ಕಾರಣಕ್ಕೂ ಬದುಕಿರಬಾರದು ಅಮ್ಮ ಮಾಡಿರೋ ಪಾಪ ನೆನೆಸ್ಕೊಂಡು ಅಣು ಅಣುವಾಗಿ ಚಿತ್ರ ಹಿಂಸ ಪಡೋ ಶಕ್ತಿ ನನಗಿಲ್ಲ ರೇ ನನಗಿಲ್ಲ ಗೀತಾ ಅರ್ಥ ಇದೆ ಏನೇನು ಮಾತಾಡಬೇಡ ಅರ್ಥ ಇಟ್ಕೊಂಡೆ ಮಾತಾಡ್ತಿರೋದು ಅಕಸ್ಮಾತ್ ವಾಸಂತಿ ಸಿಕ್ಕಿದ್ರೆ ನನ್ನ ಪರವಾಗಿ ಕ್ಷಮಾಪಣೆ ಕೇಳ್ತೀರಾ ಈ ನನ್ನ ಕಂದನಿಗೆ ಅವಳೆ ಅವಳೆ ತಾಯಾಗಿರ್ಬೇಕು ಗೀತಾ ಇನ್ನ ಕಡೆ ಆಸೆ ನೆನೆಸ್ಕೊಡ್ತೀರಾ ಧೈರ್ಯವಾಗಿರೋ ಹಾಗೆಲ್ಲ ಏನು ಆಗಲ್ಲ ಹಂಗೆ ಮಾತ್ಕೊಡಿ ಬೇಗ ಮಾತ್ಕೊಡಿ ಮಾತ್ಕೊಡಿ ಅಂದ್ರೆ ಆಗ್ಲಿ ಆಗ್ಲಿ ನಮ್ ಸಂತೋಷ್ಗೆ ವಾಸಂತಿನೇ ತಾಯಾಗಿರ್ತಾಳೆ ವಾಸಂತಿನೇ ತಾಯಾಗಿರ್ತಾಳೆ ಟೆಲಿಗ್ರಾಮ್ ಓ ನನ್ ಕನ್ನಡಕ ಒಳಗಿಟ್ಟಿದ್ದೀನಿ ಇದನ್ನು ಓದಮ್ಮ ಸ್ವಲ್ಪ Arriving tomorrow morning flight. Daddy, please meet. Shyam. Shyam? Nan Shyam! Nan Shyam! Vasanti!
ನಿನ್ ಬಂಧುಗಳಿಗೆ ಮಹತ್ವ ನೋಡಿದ್ಯಮ್ಮ. ನಾನೇ ನನ್ ಮಗ ಬರ್ತಿದ ಅನ್ಕಣಮ್ಮ, ನನ್ ಮಗ ಬರ್ತಿದ್ದಾನೆ, ನನ್ ಮಗ ಶ್ಯಾಮ್ ಬರ್ತಿದ್ದಾನೆ. ವಾಸಂತಿ, ನನ್ ಮಗ ಬರ್ತಿದ್ದಾನೆ ನಾಳೆ, ಶ್ಯಾಮ್ ಬರ್ತಿದ್ದಾನೆ, ಶ್ಯಾಮ್ ಬರ್ತಿದ್ದಾನೆ. ಅಪ್ಪ ಅಮ್ಮ ಎಲ್ಲೆ? ಬರ್ತಾಳೆ ಕಂದ, ಬರ್ತಾಳೆ. ನಾ ಹುಟ್ಟಿರೋದೆ ಅಳಕ್ಕೆ ಕಂದ, ನಾ ಹುಟ್ಟಿರೋದೆ ಅಳಕ್ಕೆ. ನಮಸ್ಕಾರ ಮಧ್ಯೆ. ನಮಸ್ಕಾರ. ಏನ್ ರಂಗ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೇನೆ. ಏನ್ ಚೆನ್ನ, ನೀನು ನಿನ್ನ ಹೆಂಡತಿ ಈಗಲೂ ಜಗಳ ಆಡ್ತಾ ಇರ್ತೀರಾ? ಏನಿಲ್ಲ ಬುದ್ಧಿ. ವಾಸಂತಿ, ವಾಸಂತಿ, ಶ್ಯಾಮ್ ಈ ಮಗು ವಾಸಂತಿ. ಅಮ್ಮ ಇವನೇ ಕಣಮ್ಮ ನನ್ ಮಗ ಶ್ಯಾಮ್. ನಿಂತೆ ಮಾಡಮ್ಮ, ನಿಮ್ಮಮ್ಮ ಬರ್ತಾಳೆ. ಇಲ್ಲ ಕಂದ, ನಿಮ್ಮಮ್ಮ ಬಂದ್ರೆ ನಾ ಕೈ ಹಿಡಿದವಳೆಲ್ಲ ಗಟ್ಟಿಯಾಗಿ ಕೂರಿಸ್ಕೊತೀನಿ. ನಿದ್ದೆ ಮಾಡಮ್ಮ, ಅಮ್ಮ 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 ಎಲ್ಲಿ ತಾತಾರ್ಲಿ ನಿಮ್ಮಮ್ಮನ್ನ? ನನ್ನು ನಿನ್ನ ಇಬ್ಬರನ್ನು ತಬ್ಲಿ ಮಾಡಿ ನಿದ್ದೆ ಮಾಡಿದ್ದೆ ಮಾಡಮ್ಮ. ವಾಸಂತಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಬಂದೆ. ವಾಸಂತಿ, ನಿಮ್ಮ ತಂದೆ ಹತ್ರ ನೀನ್ ಅನಾಥೆ ಅಂತ ಹೇಳ್ಕೊಂಡಂತೆ. ಹೆತ್ತ ತಾಯಿ ಆಗಿದ್ದ ಅಕ್ಕನೇ ನನ್ನ ಅರ್ಥ ಮಾಡ್ಕೊಂಡೆ. ದೂರ ಮಾಡಿದ್ಮೇಲೆ ಬೇರೆ ಯಾರಿದ್ದಾರೆ? ಅನಾಥೆ ತಾನೆ. ಯಾರಿಗೋಸ್ಕರ ನೀನ್ ಪ್ರೀತಿಸಿದ್ದವನ್ ಬಿಟ್ಕೊಟ್ಟಿಯೋ ಆ ಅಕ್ಕನೇ ನೀನ್ ದೂರ ಮಾಡಿದ್ಲ ಕಾರಣ? ಅವಳ ಸುಖ ಸಂತೋಷ ಎಲ್ಲ ನಾನು ಕಿತ್ಕೋತಾ ಇದ್ದೀನಿ. ವಿಧಿ ಇದ್ದೆ, ಮನೆ ಬಿಟ್ಟು ಬರ್ಬೇಕಾಯ್ತು. ಜೀವನದಲ್ಲಿ ನಾನು ಮತ್ತೆ ನೀನ್ ಸಂಧಿಸ್ತೀನಿ ಅನ್ಕೊಂಡಿರ್ಲಿಲ್ಲ. ವಾಸಂತಿ, ನಾನೊಂದು ಮಾತು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ, ನಾನು ಮಾತ್ರ ಯಾವತ್ತೂ ನಿನ್ನ ದಾರಿ ಗಡ್ಡ ಬರಲ್ಲ. ನೀನು ಇಲ್ಲಿ ಧೈರ್ಯವಾಗಿರಬಹುದು, ಆ ಭಯ ನನಗಿಲ್ಲ. ನನಗೋಸ್ಕರ ನೀವು ಯಾವತ್ತೆ ಇದ್ದ ಕೆಲಸ ಬಿಟ್ಟು ಹೊರಟೋದ್ರ ಅವತ್ತೇ ನಿಮ್ ಗುಣ ಅರ್ಥ ಆಗೋಯ್ತು. ಸರಿ, ನಾನು ಬರ್ತೀನಿ. ಅಸಲಿ
ಕಾದಿರುವೆ ತಾಯೇ ಪೂಜೆಗೆ ಕಾದಿರುವೆ ನೀನು ಬರುವಾಗ ಹೊನ್ನ ಕಾಲ್ಗೆಜ್ಜೆ ನಾದ ನಾ ಕೇಳುವಂತೆ ನಿನ್ನ ನಗೆಯಿಂದ ನನ್ನ ಭಯವೆಲ್ಲ ಓಡಿ ಮರೆಯಾಗುವಂತೆ ಮನೆಯು ಬೆಳಕಾಗಿ ಮನವು ಬೆಳಕಾಗಿ ಬಾಳು ಬೆಳಕಾಗುವಂತೆ ದಯೆ ಮಾಡಿಸು ನಾರಾಯಣನ ಹೃದಯೇಶ್ವರಿಯೇ ಬಾಗಿಲ ತೆರೆದಿರುವೆ ಸ್ಥಿರವಾಗಿ ನೆಲೆಸು ಬಂದ ಕ್ಷಣದಿಂದ ತಂದ ಸುಖ ಶಾಂತಿ ನಮ್ಮ ಬದುಕಲ್ಲಿ ಬೆರೆಸು ನಿತ್ಯ ಹರಿ ಪೂಜೆ ನಿತ್ಯ ಗುರು ಸೇವೆ ಎಲ್ಲಿ ನಡೆವಂತೆ ಹರಸು ದಯೆ ತೋರಿಸು ಶರಣೆನ್ನುವೆ ಸೌಭಾಗ್ಯದ ನಿಧಿಯೇ ಬಾಗಿಲ ತೆರೆದಿರುವೆ ವಾಸಂತಿ ನನ್ನ ಮಗನ್ ಮದುವೆ ಮಾಡ್ಬೇಕು ಅಂತಿದ್ದೀನಿ. ನಿಜವಾಗ್ಲೂ ಬಹಳ ಒಳ್ಳೆ ಯೋಚನೆ. ಆದಷ್ಟು ಬೇಗ ಒಳ್ಳೆ ಹೆಣ್ಣುಡಿ ಮದುವೆ ಮಾಡ್ಬಿಡೋಣ. ಆ ಹೆಣ್ಣು ನೀನೇ ಆಗ್ಬೇಕು ಅಂತ ನನ್ನ ಆಸೆ. ನೋಡಿದ್ದೀನಿ ನಾನು ಹೇಳಿದ್ದು, ಹುಚ್ಚನಾಗಿ ಆಡ್ತಾ ಇದ್ದಾರೆ. ಹೌದಲ್ಲ, ಏನಾಯ್ತು ನಿಮ್ಗೆ? ಅದಕ್ಕೇನಾಗ್ತೆ ಗುಂಡ್ಕಲ್ಲಿದ್ದಂಗಿದ್ದೀರಿ? ಇಲ್ಲ ಇಲ್ಲ, ನೀವು ಮೊದಲ ತರಾನೇ ಇಲ್ಲ, ತುಂಬಾ ಬದಲಾಗಿದ್ದೀರಿ. ನಿಮ್ಗೇನು ಆಗಿದೆ? ಯಾಕೆ ನನ್ನ ಹಾಕ್ ಹೇಳ್ತೇ? ನಿನಗೇನಾಯ್ತು? ನನಗೇನಿಲ್ರಿ, ನಿಮ್ಗೆ ನೋಡಿದ್ರು ಹೇಳ್ತಾರೆ. ಏನ್ ಹೇಳ್ತಾರೆ ಹೇಳಿ. ನಿನ್ನೆ ಸಾಯಂಕಾಲ ನೀವು ನಮಸ್ಕಾರ ಮಾಡ್ಲಿಲ್ಲ. ನಾನ ನಮಸ್ಕಾರ ನಿನಗೆ ನಿನ್ನೆ ಸಾಯಂಕಾಲ ನೋಡ್ಲೇ ಇಲ್ಲ. ಅಲ್ರಿ, ನಿನ್ನೆ ಸಾಯಂಕಾಲ ಪಾರ್ಕ್ ನಲ್ಲಿ ಬೆಂಚ್ ನಮಸ್ಕಾರ ಮಾಡ್ಲಿಲ್ವಾ? ಓ ಅದ ನಗ್ಬಿಡಿ ನಗ್ಬಿಡಿ, ಈ ತರ ನಗ್ಬಿಡಿ, ಭಯ ಆಗುತ್ತೆ. ಕರೆಕ್ಟ್, ನಾ ನಮಸ್ಕಾರ ಮಾಡುದು. ಏನ್ರಿ, ಯಾರಾದ್ರೂ ಬೆಂಚಿಗೆ ನಮಸ್ಕಾರ ಮಾಡ್ತಾರ? ಅದೇನ್ ದೇವ್ರ? ನಾನ್ ಯಾಕೆ ನಮಸ್ಕಾರ ಮಾಡುದು ಗೊತ್ತೇನೆ? ಕೆಲಸ ಇದ್ದಿದ್ದಾಗ ಆ ಬೆಂಚ್ ಮೇಲೆ ಕೂತ್ಕೊಂಡು ನಾನು ಇಷ್ಟ ಆಡ್ತಿದ್ದೆ. ಅದೇ ನಿನಗೆ ಬಂದ ಕೈ ಆಡಿಸ್ತಿದ್ನಲ್ಲ ಆ ನೆನಪು. ಅಲ್ಲೂ ಕೂತ್ಕೊಂಡೆ ನಾನು ಸುಳ್ಳು ಹೇಳೋದು ಕಲ್ತಿದ್ದು. ನಿನ್ನ ಹತ್ರ ಸಿಕ್ಕಾಕೊಂಡು ಪಡವಾರದು ಕಷ್ಟ ಪಟ್ಟಿದ್ದು ಗೊತ್ತಾ? ಅದಕ್ಕೆ ಅದನ್ನ ನೋಡಿದ್ರೆ ಕೈ ಮುಗಿದು ನೋಡು, ಇಲ್ಲಿ ಕೂತ್ಕೊಂಡೆ ನಾನು ಸುಳ್ಳು ಹೇಳ್ತಾ ಇದ್ದೆ, ಮತ್ತೆ ಇಲ್ಲಿ ಕೂರಿಸ್ಬೇಡ, ಹಳೆ ಬುದ್ಧಿ ಬಂದ್ಬಿಡತ್ತೆ, ಕಾಪಾಡು ಕೈ ಮುಗಿದೆ. ಇವಳು ಏನ್ ಹೇಳಿದ್ಳು ಗೊತ್ತಾ? ಏನ್ ಹೇಳುದು? ನಿಮಗೆ ಹುಚ್ಚು ಅಂತ. ಕರೆಕ್ಟ್, ಹೌದು ಹೌದು. ಅವ್ರನ್ನ ಅಲ್ಲಿ ನೋಡದೆ ಇವ್ರನ್ನ ಇಲ್ಲಿ ನೋಡದೆ ಅಂತ ಹೇಳೋ ಹುಚ್ಚು ಇವಳಿಗೆ. ಯಾರು ಏನ್ ಹೇಳ್ತಾರೆ ಕೇಳೋ ಹುಚ್ಚು ನಿನಗೆ. ಮೊದಲನ್ನ ಬಿಡಿ, ಹೆಂಗಸರು ಮಾತ್ರ ನಂಬಾರ. ನಾನು ಹೆಂಗಸೆ, ನೀನ್ ಬೇರೆ ಕಣೆ. ವಾಸಂತಿ, ನಮ್ ತಂದೆ ನಿನ್ ಹತ್ರ ಹೇಳಿದ್ದೆಲ್ಲ ನಾನು ಕೇಳಿಸ್ಕೊಂಡೆ. ಅವ್ರ ನಿನ್ ಕಂಡ್ರೆ ವಾತ್ಸಲ್ಯ, ಅದಕ್ಕೆ ಹಾಗೆ ಹೇಳಿದ್ದು. ಪಾಪ, ಅವ್ರಿಗೇನ್ ಗೊತ್ತು ನಿನ್ ಸ್ಥಿತಿ?
ನಿನ್ನ ಮನಸ್ಸಿಗೆ ನೋವಾಗಿದ್ರೆ ನಾನು ಅವರ ಪರವಾಗಿ ಕ್ಷಮೆ ಕೇಳ್ತೀನಿ. ಬಿಡಿಶಾ ಪ್ಲೀಸ್ ಆ ಮಾತು ಹೇಳ್ಬೇಡಿ. ಮದುವೆ ಅನ್ನೋದು ಹುಡುಗಾಟವಲ್ಲ ವಾಸಂತಿ, ನಮ್ಮ ನಮ್ಮ ಬಾಳಿನ ಸಮಸ್ಯೆ. ನಮ್ಮ ತಂದೆ ಬಲವಂತಕ್ಕೋಸ್ಕರ ನಿನ್ ದುಡುಕಿ ಯಾವ ನಿರ್ಧಾರಕ್ಕೆ ಬಂದ್ರು ತಪ್ಪಾಗುತ್ತೆ. ನಾನು ನಿಧಾನವಾಗಿಯೇ ಯೋಚನೆ ಮಾಡಿ ನಿರ್ಧಾರ ಮಾಡಿದ್ರು. ನಾನು ಮದುವೆ ಆಗ್ಬೇಕು ಅನ್ನೋ ಹಾಗಿದ್ರೆ ನೀವಲ್ದೆ ನನ್ನ ದೃಷ್ಟಿಲಿ ಬೇರೆ ಯಾರು ಇಲ್ಲ. ವಾಸಂತಿ, ವಿಶ್ ಯು ಹ್ಯಾಪಿ ದೀಪಾವಳಿ. ಥ್ಯಾಂಕ್ಸ್. ದೀಪಾವಳಿ ಹಬ್ಬಕ್ಕೆ ಇದು ಚಿಕ್ಕ ಕಾಣಿಕೆ. ನೀನು ಅಪ್ರಂಜಿ, ಈ ನಿನ್ನ ಅಕ್ಕನ ಕ್ಷಮಿಸಿ ಮನೆಗೆ ಬಾಮ್ಮ. ನನ್ನ ಸುಖ ಸಂತೋಷ ಸರ್ವಸ್ವ ನಿನ್ಗೆ ಒಪ್ಪಿಸೋದಿಕ್ಕೆ ಆತರದಿಂದ ಕಾಯ್ತಿದ್ದೇನೆ. ನಿನ್ನ ಅಕ್ಕ ಗೀತಾ. ಗೀತಕ್ಕ ನೋಡ್ತೀಯ ವಾಸಂತಿ, ನಿನ್ನ ಮೇಲೆ ಇಲ್ಲಿ ಸಂಶಯ ಪಟ್ಟ ನಿನ್ನ ಅಕ್ಕ ಈಗ ಹೇಗೆ ತನ್ನ ತಪ್ಪನ್ನ ತಾನೇ ಒಪ್ಕೊಂಡಿದ್ದಾಳೆ. ವಾಸಂತಿ, ನೀನು ಒಂಟಿಯಾಗಿರೋವರೆಗೂ ನಿನ್ನ ಅಕ್ಕನೇ ಅಲ್ಲಮ್ಮ. ಯಾರೇ ಆದ್ರೂ ಅರಮನೆಯಿಂದ ನೋಡೇ ನೋಡ್ತಾರೆ. ಮದ್ವೆ ಆಗದಿರೋ ಹೆಣ್ಣು ಯಾವ ಗಂಡಿನ ಜೊತೆ ನಗ್ನಗ್ತ ಮಾತಾಡಿದ್ರು ಜನ ನೋಡೋ ದೃಷ್ಟಿನೇ ಹೀಗೆ. ವಾಸಂತಿ, ಹೆಣ್ಣು ಎಷ್ಟೇ ಧೈರ್ಯವಂತೆ ಆಗಿರ್ಲಿ ಒಂಟಿ ಆಗ್ಬಾಳದು ಕಷ್ಟ. ವಾಸಂತಿ, ಅವಳಿಗೊಂದು ಗಂಡಿನ ಆಸರೆ ಬೇಕೇ ಬೇಕು. ನೋಡಿದ್ಯಾ ಗೀತಾ ನಿನಗೋಸ್ಕರ ಎಷ್ಟು ಹಂಬಲಿಸ್ತಾ ಇದ್ದಾಳೆ. ನೀನು ಇವಾಗ ಮದುವೆ ಆ ಗಂಡನ ಜೊತೆ ಅಲ್ಲಿ ಹೋದ್ರೆ ಅವಳಿಗದೆಷ್ಟು ಸಂತೋಷ ಆಗುತ್ತೋ. ವಾಸಂತಿ ಹೋಗೋ, ಮದುವೆ ಆ ಗಂಡನ ಜೊತೆ ಹೋಗೋ. ನಾನು ಮದುವೆ ಆಗ್ಬೇಕು ಅನ್ನೋ ಆಗಿದ್ರೆ ನನ್ನ ದೃಷ್ಟಿಲಿ ನೀವಲ್ದೆ ಬೇರೆ ಯಾರು ಇಲ್ಲ. ಮಾವ ವಾಸಂತಿ. ಹೌದು ಮಾವ, ನಾನು ನಿರ್ಧಾರ ಮಾಡಿದ್ದೆ. ಏನಮ್ಮ, ಏನ್ ನಿರ್ಧಾರ? ನಿಮ್ ಸೊಸೆ ಆಗಿ ಇನ್ಮೇಲೆ ಈ ಮನೇಲಿ ಇರೋದು ಅಂತ. ಎಲ್ಲಿ ಎಲ್ಲಿ? ಇನ್ನೊಂದು ಸಲ ಹೇಳು, ಇನ್ನೊಂದು ಸಲ ಹೇಳು. ನಿಜ ತಾನೆ? ನಾಳೆ ಮತ್ತೆ ನಿನ್ ಮನಸ್ಸನ್ನು ಬದಲಾಯಿಸಲ್ಲ ತಾನೆ ಮಾವ? ಮಾಡಿದ ಮಾತನ್ನ ಇಲ್ಲ ಅನ್ನೋದಿಲ್ಲ, ಮಾಡಿದ ನಿರ್ಧಾರನ ಬದಲಾಯಿಸೋದಿಲ್ಲ. ಇದೇ ಶುಭ ದಿನ, ಇದೇ ಶುಭ ದಿನ. ನೀವು ಹೇಳದಾಗೆ ವೆಂಕಪ್ಪರಾಯ್ರೆ, ಈ ಮದುವೆ ಅನ್ನೋದು ಇದೆಯಲ್ಲ, ಇದು ದೈವ ಸಂಕಲ್ಪ, ಋಣಾನು ಸಂಬಂಧ. ಅದು ಅಲ್ಲದೆ ಕಡಲು ಹುಟ್ಟೋದು ಉಪ್ಪು, ಕಾಡಲು ಹುಟ್ಟೋದು ನಿಂಬೆಹಣ್ಣು, ಎರಡೂ ಸೇರಿ ಉಪ್ಪಿನಕಾಯಿ ಎಷ್ಟು ಟೇಸ್ಟ್! ಮ್ಯಾರೇಜ್ ಲೈಫ್ ಅಂತೇ ಟೇಸ್ಟ್. ಕಾಫಿನಾ? ನಾ ಟೀ ಕಂಪ್ನಿಯವನು, ಕಾಫಿ ಕುಡಿಬಾರದು, ಕಂಪನಿ ರೂಲ್ಸು. ದಯವಿಟ್ಟು ಯಾರಿಗೂ ಹೇಳ್ಬೇಡಿ, ವಾಸನೆ ಚೆನ್ನಾಗಿದೆ. ಸರಿ, ನೀವು ಮಾತಾಡ್ತಾ ಇರಿ, ನನಗೊಂದು ಅರ್ಜೆಂಟ್ ಕೆಲಸ ಇದೆ, ನಾನು ಬರ್ತೇನೆ. ಆಯ್ತು ವಾಸಂತಿ. ಬಾಮ್ಮ ಬಾ, ಕೂತ್ಕೋ. ನೋಡಮ್ಮ, ಕೇಳಿದೇನಮ್ಮ ನಿಮ್ಮ ಮಾವ ಹೇಳಿದ್ದು? ಈ ವಿಷಯ ನಿಮ್ಮ ಅಕ್ಕ ಭಾವನೆ ತಿಳಿಸ್ಯ? ಇಂತಹ ಶುಭ ಕಾರ್ಯನ ದೊಡ್ಡವರು ತಿಳಿಸಿ ಆಶೀರ್ವಾದ ತಗೋಬೇಕಮ್ಮ. ತಿಳಿಸ್ತಾ ಇರೋದಕ್ಕೂ ಕೆಲವು ಕಾರಣ ಇದೆ, ಆದ್ರೆ ಮದುವೆ ಆದ ತಕ್ಷಣ ನಾನು ಅವರು ಹೋಗಿ ಆಶೀರ್ವಾದ ತಗೋಬೇಕು ಅಂತ ಇದ್ದೀವಿ. ಅಂದಾಗೆ ಈ ಮದುವೆ ಸಮಾಚಾರನ ದಯವಿಟ್ಟು ಅವ್ರು ತಿಳಿಸ್ಬಿಡಿ. ಏನಮ್ಮ ಈ ಶುಭ ಸಮಾಚಾರವನ್ನು ತಿಳಿಸ್ತಿರಕ್ಕಾಗತ್ತೆ? ಹಾಗ್ಬಾಗ್ಬಿಡಿ. ಅಂದಾಗೆ ನಮ್ಮ ಮದುವೆಗೆ ನೀವು ಕುಟುಂಬ ಸಮೇತರಾಗಿಲ್ಲೇ ಇದ್ದು ಆಶೀರ್ವಾದ ಮಾಡಿ. ಹಲೋ ಅಪ್ಪ.
ನಾನು ನನ್ನ ಉದ್ಯೋಗ ಸಲುವಾಗಿ ಮೊನ್ನೆ ಶಿವಮೊಗ್ಗಕ್ಕೆ ಹೋಗಿದ್ದೆ. ಈ ಕಂಪನಿ ಉದ್ಯೋಗ ಗೊತ್ತಿದೆಯಲ್ಲ, ಊರು ಊರು ಸುತ್ತೋದು. ಅಲ್ಲಿ ವಾಸಂತಿ ನೋಡಿದೆ, ಅವಳಿಗೆ 18ನೇ ತಾರೀಕು ಮದುವೆ. ಇವತ್ತಾಗಲೇ 17ನೇ ತಾರೀಕು, ಮುಂದೆ ದಿವಸ ಇದೆ. ಈ ವಿಷಯನ ನೀನು ತಿಳಿಸ್ಬೇಡುದು ಅಂತ ಅವಳು ಕೇಳ್ಕೊಂಡ್ಲು, ಆದ್ರೂ ನನ್ನ ಮನಸ್ಸು ಒಪ್ಪಲಿಲ್ಲ. ತಿಳಿಸಿದ್ದೇನೆ, ಅವಳ ಅಡ್ರೆಸ್ ಕೆಳಗೆ ಬರ್ತಿದ್ದೀನಿ. ಎಂತಿ ನಿನ್ನ ಗೆಳೆಯ ರಂಗ ಲಕ್ಷ್ಮೀಕಾಂತ ಶಿವಮೊಗ್ಗ ವಾಸಂತಿ ಬನ್ನಿ ಬನ್ನಿ ರೆಡಿ ಅವರೇ ಕೂತ್ಕೊಳ್ಳಿ ಬನ್ನಿ ಬನ್ನಿ ಪ್ರದಿಷ್ಠಿತಮಸ್ತುಂದ್ರಾಯ ನಮಃ ಏಕತುಂದ್ರಾಯ ನಮಃ ಕವಿರಾಯ ನಮಃ ಜಗನ್ನಗಾಯ ನಮಃ ಲಂಬೋದರಾಯ ಅಕ್ಕ ನಮ್ಮನ್ನೆಲ್ಲ ಬಿಟ್ಟು ದೂರ ಹೊರಟೋದ್ಲು. ಈ ಮಗುಗೆ ನೀನ್ ತಾಯಿಯಾಗಿರ್ಬೇಕು ಅನ್ನೋದೆ ಅವಳು ಕರೆಯೇ ಆಸೆ. ಅದಕ್ಕೆ ಈ ತಬ್ಬಲಿನ ನಿನ್ನ ಆಶ್ರಯ ಕಳಿಸ್ತಾ ಇದೀವಿ. ಇದೇ ನಿನ್ನ ಮದುವೆಯಲ್ಲಿ ನಾವು ನಿನಗೆ ಕೊಡ್ತಿರೋ ಉಡುಗೊರೆ.
ಬಾವಾ.